Namaste, Largo. Good morning, good morning. Very, very good morning, good morning. So, started a special weekend special, month end special. So, yella special day. ಇವತ್ತೊಂದೇ ದಿನ ಸೊ ಹಾಗೇನೆ ನಮ್ಮ ದಿಲ್ಸೆ ಪ್ರೋಗ್ರಾಮ್ ನ ಕಡೆಯ ಎರಡನೇ ದಿನಕ್ಕೆ ಬಂದಿದೀವಿ ಸೊ ಮತ್ತೆ ಎಲ್ಲರಿಗೂ ನಮ್ಮ ದಿಲ್ಸೆ ಪ್ರೋಗ್ರಾಮ್ಗೆ ಹಾರ್ಟ್ಲಿ ವೆಲ್ಕಮ್ ಸೊ ನಮ್ಮ ಕೇಳದಕ್ಕೆ ಬೇಜಾರಾಗುತ್ತೆ ಆದ್ರೆ ಕಡೆಯ ಎರಡು ದಿನಕ್ಕೆ ಬಂದ್ಬಿಟ್ಟಿದೀವಿ ಸೊ ನಮ್ಮ ಜೊತೆ ಇವತ್ತು ಮತ್ತೆ ನಾಳೆ ಇನ್ನು ಈ ಇಬ್ರು ಪವರ್ಫುಲ್ ಲೀಡರ್ಸ್ ಬರ್ತಾ ಇದಾರೆ ನಿನ್ನೆನೂ ಕೂಡ ಪವರ್ಫುಲ್ ಲೀಡರ್ಸ್ ಅಂತ ನಾನು ಹೇಳಲ್ಲ ಆದ್ರೆ ವೆರಿ ಲಕ್ಕಿಯೆಸ್ಟ್ ಪೀಪಲ್ ನಮ್ಮ ಒಂದು ಕರ್ನಾಟಕದಲ್ಲಿ ಯಾಕೆಂದ್ರೆ ಆತರ ಒಂದು ಲೀಡರ್ಶಿಪ್ ನಮ್ಮ ಬೇರೆ ಸ್ಟೇಟ್ ಅಲ್ಲಿ ಇರ್ಬೇಕಾಗಿತ್ತು ಆದ್ರೆ ನಮ್ಮ ಒಂದು ಕರ್ನಾಟಕ ಸುಮಾರು ಕಡೆ ನಾನು ಹೇಳ್ತಾ ಇರ್ತೀನಿ ನಮ್ಮ ಕರ್ನಾಟಕದ ತರ ಜನ ಬೇರೆ ಕಡೆ ಸಿಗೋದಿಲ್ಲ ಅಂತ ಸೊ ಅದಕ್ಕೆ ಆತರ ಒಂದು ಲಕ್ಕಿಲಿ ನಮ್ಮ ಮೆಂಟರ್ ಆಗಿ ಫಿಲಿಪ್ ಸರ್ ಅಂಡ್ ನೀನಾ ಮೇಡಮ್ ನಮ್ಗೆ ಸಿಕ್ಕರು ಸೊ ಅವರು ಸಿಕ್ಕಾದ್ಮೇಲೆ ಈ ತರ ಒಂದು ಸ್ಟ್ರಾಂಗ್ ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಯ್ತು ಸೊ ಹಾಗೇನೆ ಈ ತರ ಒಂದು ಸ್ಪೆಷಲ್ ರಿಲೇಶನ್ ವಿತ್ ಕಂಪನಿ ಬೆಳೆಸೋದಕ್ಕೆ ಲೀಡರ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಯ್ತು ಸೊ ಈವನ್ ಈ ಪ್ರೋಗ್ರಾಮ್ ಕೂಡ ಅದೇ ತರ ಥಿಂಕ್ ಮಾಡೋದಕ್ಕೂ ಕೂಡ ಸಾಧ್ಯ ಆಯ್ತು ಸೊ ದಿಲ್ಸೆ ಪ್ರೋಗ್ರಾಮ್ ಅಲ್ಲಿ ಬಂದಿರೋಂತ ಎಂಟೈರ್ ಲೀಡರ್ಶಿಪ್ ಒಂದು ತರ ಏನು ವರ್ಕ್ ಮಾಡಿದ್ರು ಒಂದು ಸ್ಪೆಷಲ್ ಬಾಂಡಿಂಗ್ ಕಂಪನಿ ಜೊತೆ ಕಂಪನಿ ಅಂತ ಹೇಳೋದಕ್ಕಿಂತ ಕಂಪನಿ ಅವರಲ್ಲೇ ಇದೆ ಅಂತಾನೆ ಹೇಳ್ಬೇಕು ಕಂಪನಿ ಅವರೇ ಓನರ್ಶಿಪ್ ತಗೊಂಡು ನಡೆಸ್ತಾ ಇರೋದು ಜಸ್ಟ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿಲ್ಲ ಆಕ್ಚುಲಿ ಇವರೆಲ್ಲರೂ ಕೂಡ ಓನರ್ಶಿಪ್ ನ ತಗೊಂಡ್ರು ಇದು ನಮ್ಮದೇ ಅಂತ ಅನ್ಕೊಂಡು ಕಷ್ಟ ಬಂದ್ರು ಕೂಡ ಬಿಡ್ಲಿಲ್ಲ ಸೊ ಬೆಳೆಸೋದಲ್ದಿರ ಇವನ್ ಅದನ್ನ ಕಟ್ಟೋದಕ್ಕೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇವನ್ ನಮ್ಮ ಕರ್ನಾಟಕ ಸ್ಟೇಟ್ ಲೀಡರ್ಸ್ ನ ನೋಡ್ಕೊಂಡು ಬೇರೆ ಸ್ಟೇಟ್ ಅವರು ಕೂಡ ಬೆಳಿ ಆ ರೀತಿಲಿ ವರ್ಕ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ ಸೊ ಬರೀ ಕರ್ನಾಟಕ ಮಾತ್ರ ಅಂತ ಹೇಳಲ್ಲ ನಾನು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸುಮಾರು ಜನಕ್ಕೆ ಒಂದು ಪರ್ಫೆಕ್ಟ್ ರೋಲ್ ಮಾಡೆಲ್ ಲೀಡರ್ಶಿಪ್ ನಮ್ಮ ಕರ್ನಾಟಕದಲ್ಲಿ ಬೆಳೆಸಿರುವಂತ ಎಂಟೈರ್ ಲೀಡರ್ಶಿಪ್ ಗೆ ರಿಯಲಿ ಹ್ಯಾಟ್ಸ್ ಆಫ್ ಸೊ ದಿಲ್ಸೆ ಪ್ರೋಗ್ರಾಮ್ ಕಡೆಯ ದಿನ ಅಂತ ಕಡೆ ಎರಡನೇ ದಿನ ಸೊ ಇವತ್ತು ಆಲ್ರೆಡಿ ಅಲ್ಲಿ ಕ್ರೌಡ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಇಂಪ್ಯಾಕ್ಟ್ ಫುಲ್ ಲೀಡರ್ ಅಂತ ಎಲ್ಲರಿಗೂ ಗೊತ್ತು ಯಾರು ಅಂತ ಸೊ ನಾನು ಆಲ್ರೆಡಿ ಪರಿಚಯ ಇಂಡೈರೆಕ್ಟ್ ಆಗಿ ನಾನು ಒನ್ ವೀಕ್ ಬ್ಯಾಕ್ ಹೇಳಿದ್ದೆ ನಾನು ಜಾಯ್ನ್ ಆದಾಗ ಕರ್ನಾಟಕದಲ್ಲಿ ಮೂರು ಮಂಜುನಾಥ್ ಅವರು ತುಂಬಾ ಪಾಪ್ಯುಲರ್ ಆಗಿದ್ರು ಅಂತ ಸೊ ಇಬ್ರು ಆಲ್ರೆಡಿ ಗೊತ್ತು ಸೊ ಇನ್ನೂ ಒಬ್ರು ನಮ್ ಜೊತೆ ಬಂದಿದ್ದಾರೆ ಮಂಜುನಾಥ್ ಶೆಟ್ಟಿ ಅವರು ಆಮೇಲೆ ಅವರ ಬೆಸ್ಟ್ ಆಫ್ ಅಂತ ಅವರು ಸೊ ಇವ್ರ ಇಂಟ್ರೊಡಕ್ಷನ್ ಹೇಳೋದಕ್ಕಿಂತ ಮುಂಚೆ ಒಂದು ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ ನೆವರ್ ಜಡ್ಜ್ ಎ ಬುಕ್ ವಿತ್ ಎ ಕವರ್ ಅಂತ ಅಂದ್ರೆ ಬುಕ್ ಒಳಗಡೆ ಏನಿದೆ ಅವ್ರು ಜಸ್ಟ್ ಕವರ್ ನ ನೋಡಿ ನಿಮ್ಗೆ ತಿಳ್ಕೊಳಕ್ ಆಗಲ್ಲ ಅಂತ ಸೊ ಇದೇ ಒಂದು ಅಪ್ಲೈ ಮಾಡೋವಾಗಿದ್ರೆ ಮಂಜುನಾಥ್ ಶೆಟ್ಟಿ ಅವರು ಕೂಡ 15 ಇಯರ್ಸ್ ಬ್ಯಾಕ್ ಹೇಗಿದ್ರು ಸೊ ಅವ್ರ ಇದರಲ್ಲಿ ಈವನ್ ಸರ್ವ್ ಮಾಡೋದವರು ಇಲ್ಲ ಅಂತ ಹೇಳಿದ್ರೆ ಅವ್ರು ವರ್ಕ್ ಮಾಡಿದವರು ನೋಡಿ ಇದ್ರೆ ಸೊ ನಿಜವಾಗ್ಲೂ ಇವರು ಈ ಮಟ್ಟಕ್ಕೆ ನಮ್ಮ ಒನ್ ಆಫ್ ದಿ ಸೂಪರ್ ಸ್ಟಾರ್ ಫಿಲ್ಮ್ ಇಂಡಸ್ಟ್ರಿ ಅಲ್ಲಿ ಅಟ್ಲೀಸ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಈ ತರ ಒಂದು ರೆವಲ್ಯೂಷನ್ ಕಟ್ಟುವಂತ ಪರ್ಸನ್ ನಮ್ ಜೊತೆ ಇದಾರೆ ಅಂತ ಮೋಸ್ಟ್ಲಿ ಅವಾಗ ಯೋಚನೆ ಮಾಡಿರ್ಲಿಲ್ಲ ಸೊ ಅಷ್ಟು ಸ್ಟ್ರಾಂಗ್ ಆಗಿ ಬೆಳೆದಿದ್ದಾರೆ ಸೊ ಇವ್ರು ಬೆಳೆಯೋದಕ್ಕೂ ಕೂಡ ಒಂದು ಆಕ್ಚುಲಿ ಬೈ ಚಾನ್ಸ್ DNA ಅಂತ ಮೋಸ್ಟ್ಲಿ ಸುಮಾರು ಜನ ಗೊತ್ತಿರುತ್ತೆ ಸೊ ಯಾತಕ್ಕೆ ಹೇಗೆ ಇವ್ರು ಇಷ್ಟೊಂದು ದೊಡ್ಡದಾಗಿ ಬೆಳೆದಿದ್ದು ಅಂತ ಹೇಳಿದ್ರೆ ಇವರು DNA ಸ್ಯಾಂಪಲ್ ಮೋಸ್ಟ್ಲಿ ನೀವು ಚೆಕ್ ಮಾಡ್ಕೋಬಹುದು ಸೊ DNA ನೀವು ಚೆಕ್ ಮಾಡೋದ್ಬೇಕಾಗಿಲ್ಲ ನಾನೇ ನಿಮ್ಗೆ DNA ರಿಪೋರ್ಟ್ ಕೊಟ್ಬಿಡ್ತೀನಿ ಇವ್ರು DNA ರಿಪೋರ್ಟ್ ಏನಾದ್ರು ನೀವ್ ಏನಾದ್ರು ನೋಡ್ತು ಅಂತ ಹೇಳಿದ್ರೆ ಇದರಲ್ಲಿ ಒಂದೇ ಒಂದು ಕಾಣೋದು ಕನ್ಸಿಸ್ಟೆನ್ಸಿ ಸೊ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ ಬೆಳೆದು ಹಾಗೇನೆ ಅದರಲ್ಲಿ ಇಂಪ್ರೂವ್ ಮಾಡಿಕೊಂಡು ಕನ್ಸಿಸ್ಟೆಂಟ್ ಆಗಿ ಇಂಪ್ರೂವ್ ಅಂಡ್ ಚೇಂಜಸ್ ನ ಅಡಾಪ್ಟ್ ಮಾಡಿಕೊಂಡು ಹಾಗೇನೆ ಅದನ್ನ ಪರ್ಫೆಕ್ಟ್ ಆಗಿ ಒಂದು ಸಿಸ್ಟಮ್ ಆಗಿ ಬಿಲ್ಡ್ ಮಾಡಿರುವಂತ ಪರ್ಸನ್ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಚಂದ್ರ ಸರ್ ಆದ್ಮೇಲೆ ನಿಜವಾಗ್ಲೂ ಅದರಲ್ಲೂ ಕೂಡ ಇಂಪ್ರೋವೈಸ್ ಮಾಡಿಕೊಂಡು ಆ ಒಂದು ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡಿರುವಂತ ಲೀಡರ್ ಅಲ್ಲಿ ನಮ್ಮ ಮಂಜುನಾಥ್ ಶೆಟ್ಟಿ ಅವರು ಬರ್ತಾರೆ ಸೊ ಇದು ಇವರ ಒಂದು DNA ರಿಪೋರ್ಟ್ ನೀವೆಲ್ಲ ಚೆಕ್ ಮಾಡಬೇಕಾಗಿಲ್ಲ ಆತರ ಒಂದು ಸ್ಪೆಷಲ್ DNA ಇವ್ರ ಹತ್ರ ಇದೆ ಅದೇ DNA ಅವರ ಎಂಟೈರ್ ಟೀಮ್ಗೆ ಹಾಕಿದರೆ ಅದೇ ಒಂದು DNA ಇಟ್ಕೊಂಡೇ ಇದಿಷ್ಟು ಒಂದು ದೊಡ್ಡ ಸಾಮ್ರಾಜ್ಯ ಬೆಳೆಸ್ತಾ ಇದಾರೆ ಅದೇ ಇವರ ಒಂದು ಸೀಕ್ರೆಟ್ DNA ಸೊ
ಮತ್ತೆ ನಾನು ರಿಪೀಟ್ ಮಾಡಲ್ಲ, ಇನ್ನೊಂದು ಬೇಕಾದ್ರೆ ರಿಪೀಟ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಕೇಳಿ. ಓಕೆ, ಸೊ ಈ ತರ ಒಂದು ಹಾಗೇನೇ ಇವ್ರು ಬೆಳೀತಾ ಇರುವಂತ ರೀತಿಲಿ ಆಕ್ಚುಲಿ ಇವರಿಗೆ ಇನ್ನೊಂದು ಕಾಂಪಿಟೇಷನ್ ಸಿಗಲ್ಲ. ಯಾಕೆಂತ ಹೇಳಿದ್ರೆ ಇವರಿಗೆ ಕಾಂಪಿಟೇಷನ್ ಇಲ್ಲ, ಯಾಕೆಂದ್ರೆ ಇವರ ಒಂದು ಕಾಂಪಿಟೆನ್ಸಿ ಅಂತ ಹೇಳಿದ್ರೆ ಇವರ ಎಕ್ಸ್ಟ್ರಾ ಆರ್ಡಿನರಿ ಪೀಪಲ್ ಗೆ ಎಲ್ಲೂ ಕಾಂಪಿಟೆನ್ಸಿ ಸಿಗೋದೇ ರೇರ್. ಸೊ ಆತರ ಒಂದು ಎಕ್ಸ್ಟ್ರಾ ಆರ್ಡಿನರಿ ಪರ್ಸನ್. ಸೊ ಇವರ ಒಂದು ಎಕ್ಸ್ಟ್ರಾ ಆರ್ಡಿನರಿ ಜರ್ನಿ, ಸೊ ಆರ್ಡಿನರಿ ಇಂದ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಹೇಗೆ ಸ್ಪೆಷಲ್ ಆಯ್ತು, ಎಕ್ಸ್ಟ್ರಾ ಆರ್ಡಿನರಿ ಆಯ್ತು. ಸೊ ಇವರು ಕೂಡ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಿ ಅದರಲ್ಲಿ ವಿನ್ನರ್ ಆಗಿ, ಬರೀ ವಿನ್ನರ್ ಅಲ್ಲ ಚಾಂಪಿಯನ್ ಆಗಿ, ಸೊ ಅದೇ ಒಂದು ಚಾಂಪಿಯನ್ಶಿಪ್ ನ ಹೇಗೆ ಬೆಳೆಸ್ಕೊಂಡ್ರು, ಆ ಒಂದು ಚಾಂಪಿಯನ್ಶಿಪ್ ನ ಜರ್ನಿಲಿ ಕೆಲವು ತಳುಗುಗಳನ್ನ ಹೇಳೋದಕ್ಕೆ ನಮ್ಮ ಜೊತೆ ಖುದ್ದಾಗಿ ನಮ್ಮ ಮಂಜುನಾಥ್ ಶೆಟ್ಟಿ ಅವರು ಬರ್ತಾ ಇದಾರೆ, ಹಾಗೆನೆ ಮಮತಾ ಅವರು ಕೂಡ ಬರ್ತಾ ಇದಾರೆ. ಲೆಟ್ಸ್ ವೆಲ್ಕಮ್ ಅಂಡ್ ಹ್ಯಾಂಡ್ ಓವರ್ ದಿಸ್ ಸೆಷನ್ ಟು ಅವರ್ ಚಾಂಪಿಯನ್ ಆಫ್ ಮೋದಿ ಕೇರ್ ಇಂಡಿಯಾ, ಮಿಸ್ಟರ್ ಮಂಜುನಾಥ್ ಶೆಟ್ಟಿ ಅವರು ಅಂಡ್ ಮಮತಾ ಮ್ಯಾಮ್. ವೆಲ್ಕಮ್ ಮಂಜುನಾಥ್ ಶೆಟ್ಟಿ ಅವರೇ ಅಂಡ್ ಮಮತಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಎಲ್ರಿ ಕೂಡ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಸರ್, ಸಚ್ ಎ ವಂಡರ್ಫುಲ್ ಇಂಟ್ರಡಕ್ಷನ್. ನಮ್ಗೊಂಥರ ನೀವೀಗ ಲೀಡರ್ಸ್ ಇಂಟ್ರಡಕ್ಷನ್ ಮಾಡ್ದಂಗೆ ಫೀಲ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಮ್ಮ ಕರ್ನಾಟಕ ಮೋದಿ ಕೇರಿಯನ್ಸ್ ಗೆ, ನಮ್ಮ ಗೆಸ್ಟ್ ಗೆ, ನಮ್ಮ ಎಲ್ಲ ಫ್ಯಾಮಿಲಿ ಅವರಿಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇದೀವಿ. ಫ್ರೆಂಡ್ಸ್, ಎಸ್, ನನ್ನ ಹೆಸರು ಮಂಜುನಾಥ್ ಶೆಟ್ಟಿ ಅಂತ. ನಮ್ಮೂರು ಕುಂದಾಪುರ, ಈಗ ಬೈಂದೂರು ತಾಲೂಕ್ ಆಗಿದೆ. ನಾವು ಮೋದಿಕೇರಿಗೆ ಬರುವಾಗ ಕುಂದಾಪುರ ತಾಲೂಕ್ ಇತ್ತು, ಈಗ ಬೈಂದೂರು ತಾಲೂಕ್ ಆಗಿದೆ, ಉಡುಪಿ ಡಿಸ್ಟಿಕ್. ಸೊ ಮೋದಿಕೇರ್ ಜರ್ನಿ ಅನ್ನೋದು ಇವತ್ತು ಈಚ್ ಅಂಡ್ ಎವ್ರಿ ಡೇನು ಮೋದಿಕೇರ್ ಜರ್ನಿಯಲ್ಲಿ ಎಂಜಾಯ್ ಮಾಡ್ತಿದೀವಿ. ಸೊ ಆತರ ಯಾವ ತರ ಒಂದು ಜರ್ನಿ ಸಾಗಿ ಬಂತು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಲಿಕ್ಕೆ ಒಂದು ಗೋಲ್ಡನ್ ಅಪರ್ಚುನಿಟಿ, ದಿಲ್ ಸೇ ಕಾರ್ಯಕ್ರಮ. ಸಾಕಷ್ಟು ಜನ ನಮ್ಮ ಲೀಡರ್ಸ್ ಗಳು ಅವರ ಒಂದು ಹೃದಯದ ಮಾತನ್ನ ಹೇಳ್ಕೊಂಡಿದ್ದಾರೆ. ಖಂಡಿತವಾಗೂ ಅದ್ರ ಹೃದಯದ ಮಾತು ಹೃದಯಕ್ಕೆ ಖಂಡಿತವಾಗೂ ಆಲ್ವೇಸ್ ಕನೆಕ್ಟ್ ಆಗ್ತಾ ಇರುತ್ತೆ. ಮೋದಿಕೇರ್ ನಿಂತಿರೋದೇ ಹಾಗೆ ಅತೂಟ್ ಬಂಧನ್ ಅಂತ ಬಿಟ್ಟು ನಮ್ಮ ಸಮೀರ್ ಮೋದಿ ಸರ್ ಏನೊಂದು ಸ್ಲೋಗನ್ ಕೊಟ್ಟಿದ್ದಾರೆ, ಅದು ಆಕ್ಚುಲಿ ರೈಟ್ ವರ್ಡ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಬಿಸ್ನೆಸ್ ನಾವು ಬಿಸ್ನೆಸ್ ತರದಲ್ಲೇ ಮಾಡ್ತಾ ಕುತ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದ್ ಬರೀ ಬಿಸ್ನೆಸ್ ಬಿಲ್ಡ್ ಮಾಡ್ತೀವಿ, ಬಟ್ ಹೃದಯದಿಂದ ಹೃದಯಕ್ಕೆ ಬೆಸುಗೆ ಬಾಂಧವ್ಯಗಳನ್ನ ಬೆಸುಗೆ ಮಾಡೋಕ್ಕೋಸ್ಕರ ಇಷ್ಟೊಂದು ಸ್ಟ್ರಾಂಗ್ ಆಗಿದೆ ನಮ್ಮ ಒಂದು ಬಾಂಡಿಂಗ್, ನಮ್ಮ ಬಿಸ್ನೆಸ್ ಇಷ್ಟೊಂದು ಸ್ಟ್ರಾಂಗ್ ಆಗಿದೆ. ಜೊತೆಗೆ ನಮ್ಮ ವಿಷನ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಸಕ್ಸಸ್ಫುಲ್ ಆಗಿರುವಂತ ವ್ಯಕ್ತಿಗಳು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದಾರೆ, ಅದಕ್ಕೋಸ್ಕರನೇ ಅವರೆಲ್ಲರೂ ಕೂಡ ಗೆದ್ದಿದ್ದಾರೆ. ಸೊ ಮೊದಲಿಗೆ ನಮ್ಮ ಮಮತಾ ಅವರು ಮಾತಾಡ್ತಾರೆ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಮತಾ ಮಂಜುನಾಥ್ ಶೆಟ್ಟಿ. ತುಂಬಾನೇ ಖುಷಿ ಇದೆ, ನಾನು ಮೋದಿಕೇರಲ್ಲಿ ಒಬ್ಳಾಗಿದ್ದಕ್ಕೆ ತುಂಬಾನೇ ಹೆಮ್ಮೆ ಪಡ್ತೀನಿ. ಮದ್ವೆ ಆದ್ಮೇಲೆ ಒಂದ್ ಅಂಡ್ ಹಾಫ್ ಇಯರ್ ಒಳಗೆ 4-2 ನ್ಯಾಷನಲ್ ಟ್ರಿಪ್ ಹೋಗಿ ಬಂದಿದೀವಿ, ಹಾಗೆ 2 ಇಂಟರ್ನ್ಯಾಷನಲ್ ಟ್ರಿಪ್ ಗೆ ಹೋಗಿ ಬಂದಿದೀವಿ. ಅಂಡ್ ರಷ್ಯಾ ಅಂಡ್ ಬ್ಯಾಂಕಾಕ್ ತುಂಬಾನೇ ಖುಷಿ ಇದೆ. ತುಂಬಾನೇ ಎಂಜಾಯ್ ಮೋದಿಕೇರ್ ಫ್ಯಾಮಿಲಿ ಜೊತೆ ತುಂಬಾನೇ ಎಂಜಾಯ್ಮೆಂಟ್ ಮಾಡಿದ್ವಿ. ಮಂಜು, ನಂದು ಮೋದಿಕೇರ್ ಅಲ್ಲಿ ನಂದು 4 ವರ್ಷ ಕಂಪ್ಲೀಟ್ ಆಗಿದೆ ನನ್ ಜರ್ನಿ, ಹಾಗೆ ಮಂಜು ಸರ್ ಜರ್ನಿ 16 ವರ್ಷ ಕಂಪ್ಲೀಟ್ ಆಗಿದೆ. ತುಂಬಾನೇ ಖುಷಿ ಇದೆ, ಮೋದಿಕೇರಲ್ಲಿ ತುಂಬಾನೇ ಕಲ್ತಿದ್ದೀವಿ, ಕಲಿತಾ ಇದ್ದೀನಿ ಕೂಡ ನಾನು. ಮಂಜು ಸರ್ ಇಷ್ಟು ಚಿಕ್ಕ ಏಜ್ ಅಲ್ಲಿ ಒಂದ್ ಒಳ್ಳೆ ಟೀಮ್ ಕಟ್ಸಿ, ಹಾಗೆ ಟೀಮ್ ನಲ್ಲಿ ತುಂಬಾ ಜನರಿಗೆ ಸಕ್ಸಸ್ ಕೊಡ್ಸಿದ್ದಾರೆ, ಅದ್ ತುಂಬಾನೇ ಹೆಮ್ಮೆ ಇದೆ. ಹಾಗೆ ಆದ್ರೆ 10 ಇಯರ್ಸ್ ಬ್ಯಾಕ್ ತುಂಬಾನೇ ಕಷ್ಟ ಇದ್ದಿತ್ತು. ಮೋದಿಕೇರಲ್ಲಿ ಒಂದು ಪ್ಲಾನ್, ಓಲ್ಡ್ ಪ್ಲಾನ್ ಇರ್ಬೋದು, ಅದ್ರಲ್ಲಿ ಇನ್ಕಮ್ ಕಡಿಮೆ ಇದ್ದಿತ್ತು, ಹಾಗೆ ಪ್ರಾಡಕ್ಟ್ ರೇಟ್ ಜಾಸ್ತಿ ಇದ್ದಿತ್ತು, ಡಿಪಿ ಜಾಸ್ತಿ ಇರ್ಲಿಲ್ಲ, ತುಂಬಾನೇ ಕಷ್ಟ ಆಗಿತ್ತು. ಒಂದ್ ಕಡೆ ಬೆಂಗಳೂರಿಂದ ಬೇರೆ ಕಡೆಗೆ ಪ್ರಾಡಕ್ಟ್ ರೀಚ್ ಮಾಡಿಸೋದು ತುಂಬಾನೇ ಕಷ್ಟ ಇದ್ದಿತ್ತು. ಇವಾಗಿರುವ ಅಡ್ವಾಂಟೇಜಸ್ ಅವಾಗ ಇರ್ಲಿಲ್ಲ. ಒಂದ್ ಟ್ರೈನಿಂಗ್ ಅಟೆಂಡ್ ಮಾಡ್ಬೇಕಂದ್ರೂ ಕೂಡ ತುಂಬಾನೇ ಕಷ್ಟ ಆಗಿತ್ತು. ಆದ್ರೆ ಈಗ ಎಲ್ಲಾ ರೀತಿ ಎಲ್ಲಾ ಲೀಡರ್ಸ್ಗೂ ತುಂಬಾನೇ ಈಸಿ ಇದೆ. ಒಂದು ಪ್ರಾಡಕ್ಟ್ ಹೊಸ ಪ್ಲಾನ್ ಬಂದಿದೆ, ಹಾಗೆ ಒಂದು ಒಳ್ಳೆ ಇನ್ಕಮ್ ಕೂಡ ತಗೋಬಹುದು, ಪ್ರಾಡಕ್ಟ್ ರೇಟ್ ಕೂಡ ಕಡಿಮೆ ಆಗಿದೆ, ಹಾಗೆ ಡಿಪಿ ಕೂಡ ಜಾಸ್ತಿ ಆಗಿದೆ. ಒಂದು ಟ್ರೈನಿಂಗ್ ಇರ್ಬಹುದು, ಸಪೋರ್ಟಿಂಗ್ ಸಿಸ್ಟಮ್ ಇರ್ಬಹುದು, ಎಲ್ಲ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿದೆ. ಈಗ ಇವಾಗ್ಲೂ ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ ಮಂಜು ಸರ್ಗೆ. ಥ್ಯಾಂಕ್ ಯು ಸೋ ಮಚ್ ಸಮೀರ್ ಮೋದಿ ಸರ್, ಯಾಕಂದ್ರೆ ಒಂದು
ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ರೆ ನಮ್ಮೆಲ್ಲರಿಗೂ ಒಂದು ಒಳ್ಳೆ ಬೆಸ್ಟ್ ಆಪರ್ಚುನಿಟಿ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸಮೀರ್ ಮೋದಿ ಸರ್, ಅಂಡ್ ಥ್ಯಾಂಕ್ ಯು ಸೋ ಮಚ್ ಆಲ್ ಅವರ್ ಅಪ್ಲೈನ್ಸ್, ಕಿಶೋರಿ ಮ್ಯಾಮ್, ರಾಜು ಟಿಜಿ ಸರ್ ಅಂಡ್ ಫ್ಯಾಮಿಲಿ, ವಿಜಯ್ ಟಿಜಿ ಸರ್ ಅಂಡ್ ಫ್ಯಾಮಿಲಿ, ನೀನಾ ಮೇಡಮ್, ದಿಲೀಪ್ ಸರ್ ಅಂಡ್ ಸುರೇಖ ಭಾರ್ಗವ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಖುಷಿ ಇದೆ ನನ್ಗೆ ಮೋದಿಕೇರಿಂದ BMW ಕಾರ್ ತಗೊಂಡಿರೋದು. ಹಾಗೆ ಊರಲ್ಲಿ ಒಂದು ಒಳ್ಳೆ ದೊಡ್ಡ ಮನೆ ಕಟ್ಸಿದ್ವಿ, ತುಂಬಾನೇ ಖುಷಿ ಇದೆ ಅದು ಮೋದಿಕೇರಿಂದ. ಮೋದಿಕೇರಿಂದ ಎಲ್ಲಾನು ಸಾಧ್ಯ. ಮೋದಿಕೇರಿಯಲ್ಲಿ ಒಂದು ಒಳ್ಳೆ ಬಾಂಡಿಂಗ್ ಇದೆ, ಹೆಲ್ತ್ ಇದೆ, ಹ್ಯಾಪಿನೆಸ್ ಇದೆ, ಸಪೋರ್ಟ್ ಇದೆ, ಒಂದೊಳ್ಳೆ ಟ್ರೈನಿಂಗ್ ಇದೆ, ಲೈಫ್ ಎಜುಕೇಶನ್. ನಮ್ಮ ವೈಯಕ್ತಿಕ ಜೀವನವನ್ನು ಚೇಂಜ್ ಮಾಡೋದಕ್ಕೆ ಮೋದಿಕೇರಿಂದ ಲೈಫ್ ಎಜುಕೇಶನ್ ಇದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಎಸ್ಎಂ ಮಂಜುನಾಥ್ ಸರ್, ಥ್ಯಾಂಕ್ ಯು. ನಿಮ್ಮ ದಿಲ್ಸೆ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್ ರಿಜಿಲ್ ಸರ್, ಅಂಡ್ ಥ್ಯಾಂಕ್ ಯು ಸೋ ಮಚ್ ಭಾಸ್ಕರ್ ಸರ್, ಥ್ಯಾಂಕ್ ಯು ಸೋ ಮಚ್ ಶ್ರೀಕಾಂತ್ ಸರ್, ಥ್ಯಾಂಕ್ ಯು ಸೋ ಮಚ್ ಅನುರಾಧ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಮಮತಾಜಿ. ಓಕೆ, ಥ್ಯಾಂಕ್ ಯು. ಎಸ್, ಮಮತಾ ಅವರ ಒಂದು ಮೋದಿ ಕೇರ್ ಎಕ್ಸ್ಪೀರಿಯನ್ಸ್ 4 ಇಯರ್ಸ್ದು. ಥ್ಯಾಂಕ್ ಯು ಸೋ ಮಚ್ ಮಮತಾ, ನಿಮ್ಗೂ ಕೂಡ. ಯಾಕೆಂತ ಹೇಳಿದ್ರೆ ಮಮತಾ ಅವ್ರು ನಮ್ಮ ಲೈಫ್ ಅಲ್ಲಿ ಬಂದ ಮೇಲೆ ಸಾಕಷ್ಟು ಒಂದು ಇನ್ನಷ್ಟು ಖುಷಿನ ನಾವು ಅನುಭವಿಸ್ತಾ ಇದೀವಿ. ಜೊತೆಗೆ ಆ ಲೈಫ್ ನ ನೋಡ್ತಕ್ಕಂತ ರೀತಿಗಳು ಇನ್ನಷ್ಟು ಒಳ್ಳೆ ತರದಲ್ಲಿ ಆಗಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಎಸ್ ಡಿಯರ್ ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಮೂರು ಕುಂದಾಪುರ, ಈಗ ಬೈಂದೂರು ತಾಲೂಕು, ಮೊದಲು ಕುಂದಾಪುರ ತಾಲೂಕಿತ್ತು. ನಮ್ಮ ತಂದೆ ತಾಯಿ ಅವತ್ತು ರೈತರು, ಇವತ್ತು ಕೂಡ ರೈತರು. 3 ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ, ನಾನೊಬ್ಬ ಮಗ, 2 ತಂಗಿ ಇದ್ದಾರೆ. ನಮ್ಮ ತಂದೆ ತಾಯಿಗೆ ತುಂಬಾ ನನ್ನ ಪ್ರೀತಿಯಿಂದ ಬೆಳೆಸಿದ್ದಾರೆ. ಬಟ್ ಏನಂತ ಹೇಳಿದ್ರೆ ಎಜುಕೇಶನ್ ಒಂದು ಅರ್ಧಕ್ಕೆ ಡಿಸ್ಕಂಟಿನ್ಯೂ ಆಗೋಯ್ತು. ಯಾಕಂತ ಹೇಳಿದ್ರೆ ಪ್ರೀತಿ ಜಾಸ್ತಿ ಆಯ್ತು, ನಾನು ಓದ್ ಕಡಿಮೆ ಅಂತ ಗೊತ್ತಿಲ್ಲ. ಅವ್ರಿಗೆ ನನ್ನ ತುಂಬಾ ಚೆನ್ನಾಗಿ ಓದಿಸ್ಬೇಕು, ಚೆನ್ನಾಗಿ ಓದಿಸ್ಬಿಟ್ಟು ಒಂದು ದೊಡ್ಡ ಕಂಪನಿಯಲ್ಲಿ ಏನಾದ್ರೂ ಕೆಲಸ ಮಾಡ್ಬೇಕು ಇವರು ಅನ್ನೋದು ದೊಡ್ಡ ಕನಸು ಇತ್ತು. ಅದಕ್ಕೋಸ್ಕರ ಅವ್ರು ಎಷ್ಟೇ ಕಷ್ಟಪಟ್ಟಿದ್ರು ಕೂಡ ನನ್ನನ್ನು ಓದಿಸ್ಬೇಕಂತ ಫೋಕಸ್ ಮಾಡಿದ್ರು. ನನ್ನ 5th ಸ್ಟ್ಯಾಂಡರ್ಡ್ ಇದ್ದಾಗ ಹಾಸ್ಟೆಲ್ ಅಲ್ಲಿ ಓದ್ಬೇಕಂತ, ನಮ್ಮ ಬ್ರದರ್ ಇದ್ದಾರೆ ಸಂತೋಷ್ ಶೆಟ್ಟಿ, ನಿಮ್ಗೆಲ್ಲ ಗೊತ್ತಿದೆ ಮೋದಿಕೇರಿಯಲ್ಲಿ ತುಂಬಾ ದೊಡ್ಡ ಅಚೀವ್ಮೆಂಟ್ ಮಾಡಿದ್ದಾರೆ. ಸೊ ಅವ್ರು ಹಾಸ್ಟೆಲ್ ಅಲ್ಲಿ ಓದ್ಲಿಕ್ಕೆ ನಮ್ಮೂರು ಸ್ಕೂಲ್ಗಳಿಂದ ಬೇರೆ ಕಡೆ ಹೋದ್ರು, ಹಾಸ್ಟೆಲ್ ಉಡುಪಿ ಅಂತ ಬಿಟ್ಟು. ನಮ್ಗೂ ಏನಂತ ಹೇಳಿದ್ರೆ ನಾವು ಅಲ್ಲಿಗೆ ಹೋಗ್ಬೇಕಂತ ನಾವು ಹಾಸ್ಟೆಲ್ಗೆ ಹೋಗ್ಬಿಟ್ಟು, ನನ್ಗಿಂತ 2 ವರ್ಷ ಸೀನಿಯರ್ ಅವರು. ಹಾಸ್ಟೆಲ್ಗೆ ಹೋದಾಗ ಅಲ್ಲಿ ನಮ್ಮ ನಿಜವಾದ ರಿಯಲ್ ಲೈಫ್ ಗೊತ್ತಾಗಿದ್ದು ಅಲ್ಲಿಂದ. ಯಾಕಂದ್ರೆ ನಮ್ಮ 6th ಸ್ಟ್ಯಾಂಡರ್ಡ್ ಇಂದ ಹಾಸ್ಟೆಲ್ ಅಲ್ಲಿ ಓದಿರ್ತಕ್ಕಂಥದ್ದು. ನಮ್ಮ ಮೋದಿಕೇರ್ಲಿ ಇದ್ದಾರೆ, ಉಮೇಶ್ ಶೆಟ್ಟಿ ಅವರು ಇದ್ದಾರೆ, ರಂಜಿತ್ ಅವರು ಇದ್ದಾರೆ, ಆಮೇಲೆ ರಂಜಿತ್ ಶೆಟ್ಟಿ ಅವರು, ಮಧುಸೂದನ್ ಶೆಟ್ಟಿ ಅವರು, ಇವರೆಲ್ಲ ನಮ್ಮಂತರ 6th ಕ್ಲಾಸಿಂದ ನಮ್ಮನ್ನ ಎಸ್ಪೆಷಲಿ ಗವರ್ಮೆಂಟ್ ಸಾಕಿರೋದಂತ ಹೇಳ್ಬೋದು. ಅಲ್ಲಿ ಒಂಥರ ಲೈಫ್ ಅನ್ನ ನಾವು ಬೇರೆ ತರ, ಅಂದ್ರೆ ಫ್ಯಾಮಿಲಿ ಜೊತೆ ಇದ್ದಾಗ ಹೇಗ್ ಲೈಫ್ ಇತ್ತು ಅದಲ್ಲ, ಪ್ರಾಕ್ಟಿಕಲ್ ಲೈಫಿಗೆ ಬಂದ್ಬಿಟ್ವಿ. ಯಾಕಂತ ಹೇಳಿದ್ರೆ ಎಲ್ಲವನ್ನ ನಮ್ ಕೆಲಸ ನಾವೇ ಮಾಡ್ಕೋಬೇಕಾಗಿತ್ತು. ಬಟ್ಟೆ ವಾಶ್ ಮಾಡೋದಿರ್ಬೋದು, ಕ್ಲೀನ್ ಮಾಡ್ಕೊಳ್ಳೋದಿರ್ಬೋದು, ಊಟ ಮಾಡಿ ನಾವೇ ತಟ್ಟೆ ವಾಶ್ ಮಾಡ್ಬೇಕಾಗಿತ್ತು, ಒಂದು ಡಿಸಿಪ್ಲಿನ್ ಇರ್ಬೋದು, ಜೊತೆಗೆ 4 ಜನರ ಜೊತೆ ಬರೀತಕ್ಕಂಥ ವಿಧಾನಗಳಿರ್ಬೋದು. ಆಮೇಲೆ ಚಾಲೆಂಜಸ್ ಬಂದಾಗ ನಮ್ಮ ಅಪ್ಪ ಅಮ್ಮನ ಹತ್ರ ಕಂಪ್ಲೇಂಟ್ ಹೇಳಂಗಿಲ್ಲ, ಅಲ್ಲಿ ಯಾರು ಇರ್ಲಿಲ್ಲ. ಏನಂತ ಹೇಳಿದ್ರೆ ಏನಾದ್ರು ಚಿಕ್ಕ ಪುಟ್ಟ ತಪ್ಪು ಮಾಡಿದ್ರು ನಮ್ಮ ವಾರ್ಡನ್ಗಳು ಸರಿಯಾಗಿ ಹೇಳಿ ಕೊಡ್ತಾ ಇದ್ರು. ಸೊ ಇಲ್ಲಿಂದ ಏನಾದ್ರು ಡಿಸಿಪ್ಲಿನ್ ಅನ್ನೋದು ಗೊತ್ತಾಯ್ತು. ಜೊತೆ ನಮ್ಮ ಒಂದು ಹಾಸ್ಟೆಲ್ ಇಂದ ನಮ್ ಸ್ಕೂಲಿಗೆ ಹೋಗ್ಬೇಕಂತ ಹೇಳಿದ್ರೆ ಒಂದು 3-4 ಕಿಲೋಮೀಟರ್ ಹೋಗ್ಬೇಕಾಗತ್ತೆ. ಅಲ್ಲಿಗಷ್ಟು ಡಿಸ್ಟೆನ್ಸ್. ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಹೋದ್ರೆ ರಾತ್ರಿ ಮಧ್ಯಾಹ್ನ ಊಟಕ್ಕೆ ಬರಕ್ ಆಗುತ್ತೆ, ಸಮ್ ಟೈಮ್ ಬರಕ್ ಆಗಲ್ಲ, ಯಾಕಂದ್ರೆ ಊಟದ ಬ್ರೇಕ್ ಇರೋದು 1/2 ಗಂಟೆ. ತುಂಬಾ ಓಡ್ಬೇಕಾಗಿತ್ತು, ಬಟ್ ಹಸಿವಾಗತ್ತೆ, ಬರಲೇಬೇಕಾಗಿತ್ತು, ಊಟಕ್ಕೆ ಬರಲೇಬೇಕಾಗಿತ್ತು ಹಾಸ್ಟೆಲ್ಗೆ. ಸೊ ಹೀಗೆ ಆಗ್ತಾ ಆಗ್ತಾ ಅಪ್ ಟು SSLC ವರೆಗೆ ಆಯ್ತು. ಅದ್ರ ನಂತರ ಏನಂತ ಹೇಳಿದ್ರೆ ಎಜುಕೇಶನ್ ಕಂಟಿನ್ಯೂ ಮಾಡ್ಬೇಕಂತಿದ್ರು ಕೂಡ SSLC ಅಲ್ಲಿ ನಾನು ಫೇಲ್ ಆಗ್ಬಿಟ್ಟೆ. 1 ಸಬ್ಜೆಕ್ಟ್ ಅಲ್ಲಿ ಮ್ಯಾಥ್ಸ್ ಅಲ್ಲಿ ಫೇಲ್ ಆಗ್ಬಿಟ್ಟೆ, ಜಸ್ಟ್ 2 ಮಾರ್ಕ್ಸ್ ಇಂದ. ಸಪ್ಲಿಮೆಂಟರಿ ಎಕ್ಸಾಮ್ ಕಟ್ಟುವಂತ ಮೂಮೆಂಟ್ ಅಲ್ಲಿ ಏನಂತ ಹೇಳಿದ್ರೆ ನಮ್ಗೆ ಸಿಕ್ಕಾಪಟ್ಟೆ ಜ್ವರ ಬಂದ್ಬಿಡ್ತು. ಆಗಿಲ್ಲ, ಇನ್ನೇನು 1 ವರ್ಷ ವೇಟ್ ಮಾಡ್ಬೇಕು. ಆವಾಗ ನಮ್ಮೊಬ್ರು ನಮ್ಮ ಬ್ರದರ್ಗೆ ನಾನು, ಅವ್ರು ಆಲ್ರೆಡಿ ಬೆಂಗಳೂರಿಗೆ ಹೋಗಿದ್ರು, ನಮ್ಮ ಸಂತೋಷ್ ಅವರಿಗೆ ಹೇಳಿದ್ರೆ ಏನಂತ ಹೇಳಿದ್ರೆ ನಾನು ಬೆಂಗಳೂರಿಗೆ ಬರ್ತೀನಿ ಅಂತ. ಅವರೆಲ್ಲ ನನಗೆ ಒಂದು ಲೆಟರ್ ಬರೆದ್ರು, ಅವಾಗೆಲ್ಲ ಫೋನ್ ಏನ್ ಇರ್ಲಿಲ್ಲ, ಲೆಟರ್ ಬರ್ಬಿಟ್ಟು ಹೇಳಿದ್ರು ನೀವ್ ಅನ್ಕೊಂಡಷ್ಟು ಈಸಿ ಅಲ್ಲ, ಯಾಕಂದ್ರೆ ನೀವ್ ಬೆಳೆದ್ಬಂದಂತ ರೀತಿನೇ ಬೇರೆ, ಇಲ್ಲಿ ಕಷ್ಟ ಪಡ್ಬೇಕಾಗತ್ತೆ, ಕೆಲಸ ಮಾಡ್ಬೇಕಾಗತ್ತೆ, ಸಂಬಳ ತಗೋಬೇಕಂದ್ರೆ ಕಷ್ಟ ಪಡ್ಬೇಕಾಗತ್ತೆ ಅಂತ. ನಾವು ಒಟ್ಟು ಓಕೆ ಅಂತ ಬಿಟ್ಟು ಒಂದ್ ಸ್ವಲ್ಪ ಒಂದ್ 6 ತಿಂಗಳು ಒಟ್ಟಿಗೆಲ್ಲ ಅಂತ ಬಿಟ್ಟು ಒಟ್ಟು 6 ತಿಂಗಳ ಮಟ್ಟಿಗೆ ಅಂತ ಬೆಂಗಳೂರಿಗೆ ಬಂದಿರ್ತಕ್ಕಂಥದ್ದು. ಸೊ ಬೆಂಗಳೂರಿಗೆ ಬಂದ್ಮೇಲೆ ಗೊತ್ತಾಯ್ತು ಏನಂತ ಹೇಳಿದ್ರೆ ಲೈಫ್ ಇನ್ನೊಂದರ ಅರ್ಥ ಆಗುತ್ತೆ. ಯಾಕಂದ್ರೆ ಕೆಲಸ ಮಾಡ್ಬೇಕಂದ್ರೆ ಈಸಿ ಅಲ್ಲ. ಒಂದು ಹೋಟೆಲ್ ಫೀಲ್ಡ್ ಅಲ್ಲಿ ನನ್ನ ಫಸ್ಟ್ ಕೆಲಸ ಶುರುವಾಗಿರ್ತಕ್ಕಂಥದ್ದು. ಯೂಶ್ವಲಿ ಬ್ಯಾಂಗ್ಳೂರ್ ಅಂದ್ಕೂಡ್ಲೆ ನಮ್ಗೆಲ್ಲ ತುಂಬಾ ದೊಡ್ಡ ಡ್ರೀಮ್ ಬಿಲ್ಡ್ ಆಗಿದೆ. ಯಾಕಂದ್ರೆ ಬ್ಯಾಂಗ್ಳೂರಿಗೆ ಹೋಗ್ಬಿಟ್ರೆ ಲೈಫ್ ತುಂಬಾನೇ ಚೆನ್ನಾಗಿರುತ್ತೆ, ಒಳ್ಳೆ ಸಂಪಾದನೆ ಮಾಡ್ಬೋದು, ಒಳ್ಳೊಳ್ಳೆ ಬಟ್ಟೆ ಹಾಕೋಬಹುದು, ಈ ತರ ಸಾಕಷ್ಟು ಕನಸುಗಳನ್ನು ಕಂಡ್ಕೊಂಡಿದ್ವಿ, ಕಂಡ್ಕೊಂಡು ಬ್ಯಾಂಗ್ಳೂರಿಗೆ ಬಂದಿರೋದು. ಬಟ್ ಬ್ಯಾಂಗ್ಳೂರಿಗೆ ಬಂದ್ಮೇಲೆ ಗೊತ್ತಾಯ್ತು ಏನಂತ ಹೇಳಿದ್ರೆ ಅದೇನೋ ಗಾದೆಯಲ್ಲಿ ಹೇಳ್ತಾರಲ್ಲ, ದೂರದ ಬೆಟ್ಟ ನುಣ್ಣಗೆ ಅಂತ. ಅದೇ ತರ ಬೆಂಗಳೂರು ನೋಡಕ್ ಚೆನ್ನಾಗಿದೆ, ಬಿಲ್ಡಿಂಗ್ ಗಳಿದೆ, ಕಾರ್ಗಳಿದೆ, ಎಲ್ಲ ಚೆನ್ನಾಗಿದೆ. ಬಟ್ ನಮ್ಮಂತ ಲೈಫ್ ಲೀಡ್ ಮಾಡ್ಬೇಕಂದ್ರೆ ಬಹಳನೇ ಕಷ್ಟ.
ಸೊ ಒಂದು ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ವಿ. ಬಟ್ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಕೆಲ್ಸ. ಜಸ್ಟ್ ನನ್ನ 16ನೇ ವರ್ಷದಲ್ಲಿ ಬಹಳನೇ ಟಫ್ ಅನಿಸ್ತಾ ಇತ್ತು. ಊರಿಗೆ ಹೋಗಂಗಿಲ್ಲ, ಯಾಕಂದ್ರೆ ಅದ್ರಲ್ಲಿ ಬಂದ್ಬಿಟ್ಟಿದೀವಿ. ನಮ್ ತಂದೆಯವ್ರು 3 ತಿಂಗಳು ಬಿಟ್ಟು ಮತ್ತೆ ಲ್ಯಾಂಡ್ ಲೈನ್ ನಂಬರ್ ಕಾಲ್ ಮಾಡಿದ್ರು, ಊರಿಗೆ ಬಂದ್ಬಿಟ್ಟು ನೀನು ಮತ್ತೆ ಎಜುಕೇಶನ್ ಕಂಟಿನ್ಯೂ ಮಾಡೋ, ಕೆಲಸ ಮಾಡೋದು ಬೇಡ ಅಂತ. ಬಟ್ ಇಲ್ಲ, ನಮ್ ಬ್ಯಾಂಗ್ಳೂರಿಗೆ ಬಂದಿನಿ, ಬಂದ್ಮೇಲೆ ಏನಾದ್ರು ಮಾಡ್ಬೇಕಂತ ನಮ್ಮ ಥಾಟ್ಸ್ ಅಲ್ಲಿ ಇತ್ತು. ಬಟ್ ಹೀಗೆ ಆಗ್ತಾ ಆಗ್ತಾ ಏನಾಯ್ತು, ಕೆಲ್ಸದಲ್ಲೇ ಆ ವಾತಾವರಣಕ್ಕೆ ಹೊಂದ್ಕೊಂಡು ಬ್ಯಾಂಗ್ಳೂರ್ ಜೀವನ ನಿಧಾನವಾಗಿ ಇಷ್ಟ ಆಗ್ಲಿಕ್ಕೆ ಹೋಯ್ತು. ಬಟ್ ಸಂಪಾದನೆ ಏನೂ ಇರಲಿಲ್ಲ. ಸೊ ಹೀಗೆ ಆಗಿ 2-3 ವರ್ಷ ಬ್ಯಾಂಗ್ಳೂರಲ್ಲಿ ಕಳೆದ್ವಿ. ಪ್ರತಿ ಸಾರಿ ಊರಿಗೆ ಹೋಗಿ ಏನಂತ ಹೇಳಿದ್ರೆ, ನಾವು ರಜಾ ತಗೊಂಡು ಹೋಗ್ತಾ ಇರಲಿಲ್ಲ, ಕೆಲಸ ಬಿಟ್ಟೇ ಹೋಗೋದು ಊರಿಗೆ. ಯಾಕೆಂತ ಹೇಳಿದ್ರೆ, ಊರಿಗೆ ಒಂದ್ಸರಿ ನಾವು ಹೋಗ್ಬಿಟ್ರೆ 6 ತಿಂಗಳು ಊರಿಂದ ಮತ್ತೆ ಬೆಂಗಳೂರಿಗೆ ಬರ್ತಾ ಇರಲಿಲ್ಲ. ಆಕ್ಚುಲಿ ನಮ್ ಕೆಲ್ಸಕ್ಕೆ ವಾಪಸ್ ಅಲ್ಲಿ ಹಾಕ್ಸ್ಕೊಳ್ಳೋದು ಹೋಗ್ಲಿ, ನಾನು ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಅವ್ರಿಗೆ ಮರ್ತೋಗಿರುತ್ತೆ. ಯಾಕಂದ್ರೆ 6 ಮಂತ್ ಆಗಿರುತ್ತೆ. ಸೊ ಹೀಗೆ ಒಂದು ಸುಮಾರು 4-5 ಕೆಲ್ಸಗಳು ಹೀಗೆ ಚೇಂಜ್ ಆಗ್ತಾ 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 ತುಂಬಾ ಚೇಂಜಸ್ ಆಯ್ತು. ಒನ್ ಟೈಮ್ ಅಲ್ಲಿ ಬೆಂಗಳೂರಲ್ಲಿ MG ರೋಡ್ ಅಲ್ಲಿ ಕೆಲಸ ಮಾಡ್ತಿರುವಂತ ಸಂದರ್ಭದಲ್ಲಿ ಒಬ್ಬ ನಮ್ಗೆ ಏನಂತ ಹೇಳಿದ್ರೆ 3:30-5 ಗಂಟೆ ರೆಸ್ಟ್ ಇರ್ತಿತ್ತು. ಆ ಟೈಮ್ ಅಲ್ಲಿ MG ರೋಡ್ ಅಲ್ಲಿ ಒಂದು ಯುಟಿಲಿಟಿ ಬಿಲ್ಡಿಂಗ್ ಇದೆ, ವಿಶ್ವೇಶ್ವರಯ್ಯ ಅವ್ರು ಕಟ್ಟಿರೋದು. ಅವಾಗ ಬೆಂಗಳೂರಿಗೆ ಅದೇ ದೊಡ್ಡ ಟಾಲೆಸ್ಟ್ ಬಿಲ್ಡಿಂಗ್ ಅಂತ ಹೇಳ್ಬೋದು. ಅದ್ರ ಪಕ್ಕದಲ್ಲಿ ಒಂದು ಕಲ್ ಬೆಂಚ್ ಇದೆ. ನನಗೆ 3:30-5 ಗಂಟೆ ಆ ಕಲ್ ಬೆಂಚ್ ನಲ್ಲಿ ಕೂತ್ಕೊಂಡು MG ರೋಡ್ ಅಲ್ಲಿ ಓಡಾಡೋರ್ನ ನೋಡೋ ಕೆಲಸ. ಏನಂತ ಹೇಳಿದ್ರೆ, ಅವರೆಲ್ಲ ಎಷ್ಟು ಒಳ್ಳೆ, ಅವಾಗೆಲ್ಲ ಬೆಂಗಳೂರಲ್ಲಿ MG ರೋಡ್ ಅಂದ್ರೆ ಬಹಳ ಅಂದ್ರೆ ಫೇಮಸ್ ಇತ್ತು, ನಿಮ್ಗೆ ಗೊತ್ತಿದೆ. ಈಗ ಎಲ್ಲ ಏರಿಯಾಗಳು ಫೇಮಸ್ ಆಗಿದೆ, ಶಾಪಿಂಗ್ ಮಾಡಕ್ಕೆ ಎಲ್ಲರೂ ಕೂಡ MG ರೋಡ್ ಬರ್ತಿದ್ರು. ಸೊ ಅಲ್ಲಿ ಏನಂತ ಹೇಳಿದ್ರೆ, ನಾವು ಯೂಶ್ವಲಿ ಎಲ್ಲ ರೋಡ್ ಅಲ್ಲಿ ಹೋಗೋರ್ನಲ್ಲಿ ನೋಡ್ತಾ ಇದೀವಿ, ಅವ್ರ ಲೈಫ್ ಅನ್ನ ನೋಡಿ, ಅವ್ರ ಲೈಫ್ ಸ್ಟೈಲ್ ನೋಡಿ, ಕಾರ್ ಅಲ್ಲಿ ಹೋಗೋರ್ನ ನೋಡಿ, ಎಂಜಾಯ್ ಮಾಡೋದ್ ನೋಡಿ, ನಮಗ್ ಬಹಳನೇ ಒಂಥರ ಒಳಗಡೆ ಬಹಳ ಹರ್ಟ್ ಆಗ್ತಿತ್ತು. ಮೋಸ್ಟ್ ಆಫ್ ದಿ ಟೈಮ್ ನಮ್ ತಂದೆ ತಾಯಿನ ನಾವೇ ಬೈಕೊಂತಿದೀವಿ. ಯಾಕಂತ ಹೇಳಿದ್ರೆ, ನೋಡಿ ಇವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ, ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ಅಪ್ಪ ಅಮ್ಮ ಚೆನ್ನಾಗಿ ಮಾಡಿಟ್ಟಿದ್ದಾರೆ, ನಮ್ಗೆ ಏನಾದ್ರು ಚೆನ್ನಾಗಿ ಮಾಡಿಟ್ಟಿದ್ರೆ ಈ ತರ ಕಷ್ಟ ಪಡ್ಬೇಕಾಗಿತ್ತು ಅಂತ ಬಿಟ್ಟು ಎಲ್ಲ ನಾವು ಆ ತರ ಥಿಂಕ್ ಮಾಡ್ತಿದೀವಿ. ಅವಾಗ ಅವಾಗ ಗೊತ್ತಿರ್ಲಿಲ್ಲ ಹೆಂಗ್ ಥಿಂಕ್ ಮಾಡ್ಬೇಕಂತ ಬಿಟ್ಟು. ಸೊ ಇದೇ ತರ ಇದ್ದಂತ ಮೂಮೆಂಟ್ ಅಲ್ಲಿ ನಾವು ಕೆಲಸ ಮಾಡೋ ಜಾಗದಲ್ಲಿ ಒಬ್ರು ಕೆಲಸ ಮಾಡ್ತಿರ್ತಾರೆ, ಅವ್ರ ಹೆಸರು ನಾಗರಾಜ್ ಅಂತ ಬಿಟ್ಟು. ಅವ್ರು ಕೆಲಸ ಮಾಡೋರು ಡೈಲಿ 5 ಗಂಟೆಗೆ ಅವ್ರು ಒಂದು ಒಳ್ಳೆ ಡ್ರೆಸ್ ಹಾಕೊಂಡು ಅವ್ರಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ರು. ಅವ್ರು ಏನಂತ ಹೇಳಿದ್ರೆ, 5 ಗಂಟೆ ನಂತರ ಒಳ್ಳೆ ಇನ್ಸರ್ಟ್ ಮಾಡ್ಕೊಂಡು, ವೈಟ್ ಶರ್ಟ್, ಬ್ಲಾಕ್ ಪ್ಯಾಂಟು, ಬ್ಲಾಕ್ ಶೂಸ್, ಪಾಲಿಶ್ ಹಾಕೊಂಡು, ಒಂದ್ ಒಳ್ಳೆ ಟೈ ಕಟ್ಕೊಂಡು, ಕೈ ಎಲ್ಲ ಡೈರಿ ಹಿಡ್ಕೊಂಡು, ಸೆಂಟ್ ಅಲ್ಲಿ ಹಾಕೊಂಡು ಹೋಗ್ಬಿಡೋದು. ನಾನೊಂದು 2-3 ದಿನ MG ರೋಡ್ ಅಲ್ಲಿ ನೋಡೋರ್ನ ಬಿಟ್ಬಿಟ್ಟು ಇವ್ರು ನೋಡಕ್ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ಇವ್ರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ಈಗ ಎಲ್ಲಿ ಹೋಗ್ತಿದ್ದಾರೆ, ಇಷ್ಟು ಲೈಫ್ ಸ್ಟೈಲ್ ಹೋಗ್ತಿದಾರೆ ಅಂತ. ನಾನೇ ಕೇಳಿದೆ ಅವ್ರ ಹತ್ರ ಒಂದ್ಸರಿ, ಸರ್ ಎಲ್ಲಿಗೆ ಹೋಗ್ತಾ ಇದ್ರೆ ಅಂತ. ಅವ್ರು ಹೇಳಿದ್ರು, ನಾನು ಪಾರ್ಟ್ ಟೈಮ್ ಅಲ್ಲಿ ಒಂದು ವರ್ಕ್ ಮಾಡ್ತಾ ಇದೀನಿ, ಎಲ್ಲಿಗೆ ಹೋಗ್ತಾ ಇದೀನಿ ಅಂತ ಬಿಟ್ಟು. ನನ್ಗೆ ಅವಾಗ ಏನಾದ್ರು ಒಂದು ಇಂಟ್ರೆಸ್ಟ್, ಏನಾದ್ರು ಮಾಡ್ಬೇಕಂತ ಬಿಟ್ಟು ಬಹಳ ಇಂಟ್ರೆಸ್ಟ್ ಇತ್ತು. ಸೊ ಅವಾಗ ನಾನೇ ಅವ್ರ ಹತ್ರ ಕೇಳಿದೆ, ಏನಂತ ಹೇಳಿದ್ರೆ, ಸರ್ ನಮ್ಗೆ ಏನಾದ್ರು ಪಾರ್ಟ್ ಟೈಮ್ ಅಲ್ಲಿ ಸಿಗತ್ತೆ ಅಂತ. ಸೊ ಅವಾಗ ಹೇಳಿದ್ರು, ನಿಂಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳಿದ್ರು. ಎಕ್ಸ್ಪೀರಿಯನ್ಸ್ ಅಂದ್ಕೂಡ್ಲೇನೆ, ಫ್ರೆಂಡ್ಸ್, ನಾವು ಇದು ಹೋಟೆಲ್ ಫೀಲ್ಡ್ ಮಾತ್ರ ಅಲ್ಲ, ಕೊರಿಯರ್ ಫೀಲ್ಡ್ ಅಲ್ಲಿ ಸ್ವಲ್ಪ ಟೈಮ್ ಕೆಲಸ ಮಾಡಿದ್ದೆ. ಆಮೇಲೆ ನಾನು ಒಂದ್ಸರಿ ಒಂದ್ ಹೋಟೆಲ್ ಕೆಲಸ ಮಾಡುವಾಗ ಒಬ್ಬ ಕಸ್ಟಮರ್ ನನಗೆ ರೆಫರ್ ಮಾಡ್ಬಿಟ್ಟು, ಏ ನೀನ್ ತುಂಬಾ ಆಕ್ಟಿವ್ ಆಗಿದ್ದೆ ಕಣೋ, ನಿನ್ಗೆ ಒಂದ್ ಕೆಲಸ ಕೊಡ್ಸಿನ ಅಂತ ಬಿಟ್ಟು ಮತ್ತಿಕೆರೆ ರಾಮಯ್ಯ ಹಾಸ್ಪಿಟಲ್ ಅಲ್ಲಿ ಸ್ವಲ್ಪ ಟೈಮ್ ಕೆಲಸ ಮಾಡಿದ್ದೆ. ಸೊ ಎಲ್ಲಾ ಕಡೆ ಹೋದಾಗ ಏನಂದ್ರೆ, ಇನ್ಕಮ್ ಬಹಳ ಕಡಿಮೆ, ಊಟಕ್ಕೆ ಮತ್ತೆ ಇದಕ್ಕೆ ಲೈಫ್ ಸ್ಟೈಲ್ ಏನಕ್ಕೂ ಸಾಕಾಗ್ತಿರ್ಲಿಲ್ಲ, ಖರ್ಚಿಗೆ ಸಾಕಾಗ್ತಿರ್ಲಿಲ್ಲ, ಇನ್ನು ಊರಿಗೆ ಕಳ್ಸೋದ್ ಹೆಂಗೆ. ಆಮೇಲೆ ನಮಗ್ ತುಂಬಾ ದೊಡ್ಡ ಒಂದು ದೊಡ್ಡ ಜವಾಬ್ದಾರಿ ಇತ್ತು, ಏನಂದ್ರೆ ಇಬ್ರು ತಂಗಿ ಇದಾರೆ, ಅವ್ರನ್ನ ಮದುವೆ ಮಾಡಿಸ್ಬೇಕು, ಕಮಿಟ್ಮೆಂಟ್ ತುಂಬಾನೇ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಏನಂತ ಹೇಳಿದ್ರೆ, ಪಾರ್ಟ್ ಟೈಮ್ ಅಲ್ಲಿ ಏನಾದ್ರು ಮಾಡ್ಬೇಕು, ಇನ್ನ ಏನಾದ್ರು ಮಾಡ್ಬೇಕಂದ್ರೆ ಅವ್ರ ಹತ್ರ ಕೇಳಿದೆ. ಅವ್ರ ಹತ್ರ ನಾನು ಹಿಂಗೆ ಹೇಳಿದೆ, ಸರಿ ತೋರಿ ಕೊರಿಯರ್ ಬಾಯ ಮಾಡಿದೀನಿ, ಜೊತೆಗೆ ಹೋಟೆಲ್ ಅಲ್ಲಿ ಕೂಡ ಕೆಲಸ ಮಾಡಿದೀನಿ ಅಂತ ಬಿಟ್ಟು. ಸೊ ಹಾಸ್ಪಿಟಲ್ ಕೂಡ ಕೆಲಸ ಮಾಡಿದೀನಿ ಅಂತ ಅವ್ರು ಹೇಳಿದ್ರು. ಆಯ್ತು, ಒಂದ್ 2 ದಿನ ಬಿಟ್ಬಿಟ್ಟು ನಿನ್ನ ಒಂದು ಪ್ರೋಗ್ರಾಮ್ ನಾನ್ ಕರಿತೀನಿ, ಆ ಪ್ರೋಗ್ರಾಮ್ ಬಂದ್ರೆ ನಿನ್ ಲೈಫ್ ಚೇಂಜ್ ಆಗುತ್ತೆ ಖಂಡಿತ, ನೀನ್ ಇದ್ದ ತರ ಈಗಿದ್ಯಲ್ಲ ಹಿಂಗಿರೋದಿಲ್ಲ, ಇನ್ನ ತುಂಬಾ ಚೆನ್ನಾಗಿ ಲೈಫ್ ಲೀಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನನಗ್ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್ ಅಂತ ಹೇಳ್ಬಿಟ್ಟೆ. ಆಮೇಲೆ 2 ದಿನ ಫ್ರೆಂಡ್ಸ್ ನನ್ಗೆ ನಿದ್ದೆನೆ ಇಲ್ಲ, ಏನಂತ ಹೇಳಿದ್ರೆ 2 ದಿನ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ, ಏನೋ ಒಂದು ಒಳ್ಳೆ ಅವಕಾಶಕ್ಕೆ ಹೋಗ್ತೀನಿ ಅಂತ. ಸೊ ಆಯ್ತು, 2 ದಿನ ಬಂತು. ಮಂಗಳವಾರ ದಿನ ಟೌನ್ ಹಾಲ್ ಅಲ್ಲಿ ಪ್ರೋಗ್ರಾಮು, ಟೌನ್ ಹಾಲ್ ಅಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ, ನಮ್ಮ ಅಪ್ಲೈನ್ ಆದವ್ರು ನಾಗರಾಜ್ ಸರ್ ಅಂತ ಅವ್ರು ಕರ್ಕೊಂಡು ಹೋಗ್ಬಿಟ್ರೆ ನನ್ನನ್ನ. ಸೊ ಅಲ್ಲಿ ನೋಡ್ತೀನಿ, ನಾನು ಹವಾಯಿ ಸ್ಲಿಪ್ಪರ್ ಹಾಕೊಂಡಿದ್ದೀನಿ, ಆಮೇಲೆ ಯಾವ್ದೋ ಒಂದು ಹಳೆ ಪ್ಯಾಂಟ್ ಹಾಕೊಂಡಿದ್ದೀನಿ, ಒಂದ್ ಟೀ ಶರ್ಟ್ ಹಾಕೊಂಡಿದ್ದೀನಿ. ಯಾಕಂದ್ರೆ ನಮ್ಮನ್ನೆಲ್ಲ ಯಾರು ನೋಡ್ತಾರೆ, ಸುಮ್ನೆ ನೋಡಕ್ ಏನು ಅಂತ ಬಿಟ್ಟು, ಅಂದ್ರೆ ಆತರ ಒಂದು ಥಾಟ್ಸ್ ಇರಲಿಲ್ಲ, ಒಳ್ಳೆ ಡ್ರೆಸ್ ಹಾಕೊಂಡು ಹೋಗ್ಬೇಕಂತ ಏನಾದ್ರು, ಸುಮ್ನೆ ಹೋಗಿದ್ದೀವಿ ಅಷ್ಟೇ. ಜಸ್ಟ್ ಥಿಂಕ್ ಮಾಡಿ, ಮೋದಿಕೇರ್ ತಗೊಂಡು ಮಮತಾ ಅವರೊಳಗೆ ನಂಗೆ 16 ಇಯರ್ಸ್ ಆಯ್ತು, ಮೋದಿಕೇರ್ ಬಂದು 16 ಇಯರ್ಸ್. ಬಟ್ ನಾನ್ ಮೋದಿಕೇರ್ ಸ್ಟಾರ್ಟ್ ಮಾಡಿದಾಗ ನಮ್ಗೆ 19ವರೆ ವರ್ಷ. ಓಕೆ, ಸೊ 19ವರೆ ವರ್ಷದಲ್ಲಿ ಮೋದಿಕೇರ್, ಈಗಲೇ ಹೆಂಗಿದ್ದೀವಿ, 19ವರೆ ವರ್ಷದಲ್ಲಿ ಹೆಂಗಿದ್ದಿರ್ಬೋದು. ಸೊ ಅಲ್ಲಿ ಹೋದಿವಿ, ಅವ್ರು ಪಾಸ್ ತಗೋಬೇಕಂತ ಹೇಳಿದ್ರು, ಪಾಸ್ ತಗೊಂಡೆ, 30 ರೂಪಾಯಿ ಕೊಡಿ ಅಂದ್ರು, ಕೊಟ್ಟೆ. ನಾನು ಅನ್ಕೊಂಡೆ, ಏನೋ ಒಂದು ಈ ಫಿಲ್ಮ್ ಸೆಲೆಬ್ರೇಷನ್ ಪ್ರೋಗ್ರಾಮ್ ಎಲ್ಲ ಆಗತ್ತಲ್ಲ, ನಮ್ಗೆಲ್ಲ ಒಂಥರ ಬಹಳ ಹುಚ್ಚ ಆವಾಗಲ್ಲ, ಸಿನಿಮಾ ಕ್ರಿಕೆಟ್ ಅಂತ ಹೇಳಿದ್ರೆ ಬಹಳ ಹುಚ್ಚು. ರಜಾ ಇದ್ದಾಗೆಲ್ಲ ಸಿನಿಮಾ ನೋಡೋದು, ಕ್ರಿಕೆಟ್ ಆಡಕ್ ಹೋಗೋದು, ಬೆಳಿಗ್ಗೆ ಎದ್ದು ಬರೀ ಇದೇ ಕೆಲಸ ಬಿಟ್ರೆ, ನಾವು ಲೈಫ್ ಅಲ್ಲಿ ಯಾಕೆ ಬೆಂಗಳೂರಿಗೆ ಬಂದಿದ್ದೀವಿ, ಏನ್ ಕಮಿಟ್ಮೆಂಟ್ ಇದೆ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದೀವಿ. ಯಾಕಂತ ಹೇಳಿದ್ರೆ ಅದೇ ಜಂಜಾಟದಲ್ಲಿ ಇತ್ತು, ಅಲ್ಲಿನ ಲೈಫ್
ಸೊ ಈ ತರ ಇದ್ದಂತ ಮೂಮೆಂಟ್ ಅಲ್ಲಿ ಪ್ರೋಗ್ರಾಂ ಒಳಗಡೆ ಕರ್ಕೊಂಡೋದ್ರು. ನೋಡ್ತೀನಿ ತುಂಬಾ ಜನ ಕೋಟ್ ಸೂಟ್ ಹಾಕೊಂಡಿದ್ದಾರೆ, ಮ್ಯೂಸಿಕ್ ಹಾಕಿದ್ದಾರೆ, ಬನ್ನಿ ಅಂತ ವೆಲ್ಕಮ್ ಮಾಡ್ತಾರೆ. ನಂಗೆ ಒಂಥರ ಎಲ್ ಬಂದೆ ಅಂತ ನನಗೆ ಒಂಥರ ಕನ್ಫ್ಯೂಷನ್ ಆಗ್ತಾ ಇದೆ. ತುಂಬಾ ಮುಷ್ಕರ, ಯಾವ್ದೋ ಒಂದು ಹಿಂದ್ಗಡೆ ಹೋಗ್ಬಿಟ್ಟು ಅವ್ರು ಬನ್ನಿ ಬನ್ನಿ ಮುಂದೆ ಅಂತ ಹೇಳಿದ್ರು, ಇಲ್ಲ ನಾವು ಹಿಂದ್ಗಡೆ ಕೂತ್ಕೊಂಡಿವ. ನನ್ನ ಪಕ್ಕದಲ್ಲಿ ನಮ್ಮ ಅಪ್ಲೈನ್ ಕೂತ್ಕೊಂಡ್ರು, ನಾನು ಕೂತ್ಕೊಂಡು ನೋಡ್ತಾ ಇದ್ದೀನಿ. ನೋಡಿದ್ರೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ, ಮೋದಿ ಕೇರ್ ಅಂತ ಬಿಟ್ಟು ಹೇಳಿದ್ರು. ಮೋದಿ ಕೇರ್ ಅನ್ನು ತಲೆಗೋಯ್ತು. ಆಮೇಲೆ ನೋಡಿದ್ರೆ ಪ್ರೆಸೆಂಟೇಷನ್ ಮಾಡ್ತಿದ್ದಾರೆ, ನಮ್ಗೇನು ತಲೆಗೆ ಹೋಗ್ತಿಲ್ಲ, ಪ್ರಾಡಕ್ಟ್ ಡೆಮೋ ಕೊಡ್ತಿದ್ದಾರೆ. ನನ್ಗೆ ಅವ್ರು ತಲೆಗೆ ಬಂತು ಮೋಸ್ಟ್ಲಿ ಇದೇನೋ ಸೇಲ್ಸ್ ಕಂಪನಿ ಇರಬೇಕು, ನಾಳೆಯಿಂದ ನಮಗೂ ಹೆಗ್ಲಿಗೆ ಒಂದು ಬ್ಯಾಗ್ ಹಾಕ್ತಾರೆ, ಕೈಯಲ್ಲಿ ಸೋಪ್ ಇಟ್ಕೊಂಡು ಮನೆ ಮನೆಗೆ ಹೋಗ್ಬಿಟ್ಟು ಎಕ್ಸ್ಕ್ಯೂಸ್ ಮಿ ಸರ್, ಎಕ್ಸ್ಕ್ಯೂಸ್ ಮಿ ಮೇಡಮ್, ಒಂದು ಸೋಪ್ ಇದೆ ತಗೊಳ್ತೀರಾ ಅಂತ ಕೇಳುವಂತ ಕೆಲಸ ಇರ್ಬೋದು ಅಂತ ಬಂತು. ಆಮೇಲೆ ಲೀಡರ್ಸ್ನ ಕರಿ, ಅಚೀವರ್ಸ್ನ ಕರಿ ಅಂತ ಇದು ಬಂತು. ಅವಾಗೆಲ್ಲ ಸಿಲ್ವರ್ ಅಚೀವರ್, ಗೋಲ್ಡ್ ಅಚೀವರ್ ಅಂತಬಿಟ್ಟು ಕರಿತಿದ್ರು. ನನಗ್ ಬಹಳ ಕನ್ಫ್ಯೂಷನ್ ಆಗ್ತಿದೆ, ಇದೇನು ಫಿಲ್ಮ್ ಪ್ರೋಗ್ರಾಮ್ ಅಲ್ಲ, ಮಾರ್ಕೆಟಿಂಗ್ ಅಲ್ಲ. ಈಗ ನೋಡಿದ್ರೆ ಸಿಲ್ವರ್ ಗೋಲ್ಡ್ ಕರಿತಿದ್ದಾರೆ, ಪರ್ಲ್ ಅಂತ ಇತ್ತು, ಎಮರಾಲ್ಡ್ ಅಂತ ಇತ್ತು, ರೂಬಿ ಅಂತ ಇತ್ತು, ಇದೇನು ಜ್ಯುವೆಲರಿ ಬಿಸ್ನೆಸ್? ನಂಗೆ ತುಂಬಾ ಕನ್ಫ್ಯೂಷನ್ ಆಗ್ತಿದೆ. ಯಾಕಂದ್ರೆ ಬನ್ನಿ ಅಂತ ಬಿಟ್ಟು ಅವರು ಇನ್ವೈಟ್ ಮಾಡ್ಬಿಟ್ಟು ಎಲ್ಲರನ್ನ ಸ್ಟೇಜ್ ಮೇಲೆ ಕರಿತಿದ್ರು. ಸೊ ಟೆಸ್ಟಿಮನಿ ಕೂಡ ಸ್ಟಾರ್ಟ್ ಮಾಡಿದ್ರು. ಆ ಟೆಸ್ಟಿಮನಿ ಕೊಡೋ ಟೈಮಲ್ಲಿ ಸ್ವಲ್ಪ ನಾವು ಅಲರ್ಟ್ ಆಗ್ಬಿಟ್ವಿ. ಯಾಕಂತ ಹೇಳಿದ್ರೆ ಆ ಸಕ್ಸಸ್ ಸ್ಟೋರೀಸ್ ನ ಕೇಳ್ಕೊಂಡು ಇಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ ಅಂತ. ಯಾಕಂತ ಹೇಳಿದ್ರೆ ಇಲ್ಲಿ ಯಾರಿಗೆಲ್ಲ ಅರ್ಥ ಆಗಿದೆ, ಒಬ್ಬ ಲೀಡರ್ಸ್ ಬಂದು ಹೇಳಿದ್ರು ಯಾರಿಗೆಲ್ಲ ಅರ್ಥ ಆಗಿದೆ ಕೈ ಎತ್ತಿ ಅಂತ ಹೇಳಿದ್ರು. ಒಂದ್ 30% ಜನ ಕೈ ಎತ್ತಿದ್ರು, ಮೋಸ್ಟ್ಲಿ ಅವರೆಲ್ಲ ಮೋದಿಕೇರ್ ಕನ್ಸಲ್ಟೆಂಟ್ ಅನ್ಸುತ್ತೆ. ಯಾರಿಗೆಲ್ಲ ಅರ್ಥ ಆಗಿಲ್ಲ ಕೈ ಎತ್ತಿ ಅಂತ ಹೇಳಿದ್ರು, ತುಂಬಾ ಜನ ಕೈ ಎತ್ತಿದ್ರು. ನಮ್ಗೆ ಕೈ ಎತ್ತಕ್ಕೂ ಮುಜುಗರ, ಯಾಕಂತ ಹೇಳಿದ್ರೆ ಅರ್ಥ ಆಗಿದೆ ಅಂದ್ರು ಕಷ್ಟ, ಅರ್ಥ ಆಗಿಲ್ಲ ಅಂದ್ರು ಯಾರ ತಿಳ್ಕೊಂಡ್ಬಿಡ್ತಾರಂತ, ಕೈ ಎತ್ತಕ್ ಹೋಗಿಲ್ಲ. ಸೊ ತುಂಬಾ ಜನ ಕೈ ಎತ್ಬಿಟ್ರು ಅರ್ಥ ಆಗಿ. ಅವರ ಲೀಡರ್ಸ್ ಏನ್ ಹೇಳಿದ್ರು ಅಂದ್ರೆ ಅರ್ಥ ಆದ್ರೂ ಒಳ್ಳೇದು. ನಟರಾಜ್ ಸರ್ ಹೇಳಿದ್ದು ನಂಗೆ ಇನ್ನೊಂದು ನೆನಪಿದೆ, ನಟರಾಜ್ ಸರ್ ಹೇಳಿದ್ದು ಅರ್ಥ ಆದ್ರೆ ಒಳ್ಳೇದು ಈ ಸಿಸ್ಟಮ್, ನಿಮ್ಗೆ ಇನ್ನ ಇವತ್ತು ಅರ್ಥ ಆಗಿಲ್ವಾ ಇನ್ನೂ ಒಳ್ಳೇದು ಅಂತ ಹೇಳ್ಬಿಟ್ಟು, ಅರೆ ಇದ್ಯಾಕೆ ಹೇಳ್ಬಿಟ್ರಪ್ಪ ಅಂತಬಿಟ್ಟು. ಆಮೇಲೆ ಒಂದಿನ ಗೊತ್ತಾಯ್ತು ಡಿಯರ್ ಫ್ರೆಂಡ್ಸ್, ಯಾಕೆ ಅಂತ ಹೇಳಿದ್ರೆ ಈ ಅರ್ಧಂಬರ್ಧ ಅರ್ಥ ಮಾಡ್ಕೊಂಡ್ರೆ ತುಂಬಾ ಗೊಂದಲ ಆಗ್ಬಿಡ್ತೀವಿ ನಾವು, ಕ್ಲಿಯರ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಗೊಂದಲ ಆಗೋದಿಲ್ಲ. ಸೊ ಆಯ್ತು, ಮೋದಿಕೇರದ್ದು ಒಂದು ಟೆಸ್ಟಿಮೊನೀಸ್ ಕೊಡ್ತಾ ಇದ್ರು ಎಲ್ಲರೂ ಕೂಡ. ಈ ಬಿಸ್ನೆಸ್ ಅಲ್ಲಿ ನನಗೆ ಎಂಟೈರ್ ಪ್ರೋಗ್ರಾಮ್ ಅಲ್ಲಿ ಒನ್ ಅಂಡ್ ಹಾಫ್ ಅನ್ ಅವರ್ ಪ್ರೋಗ್ರಾಮ್ ಅಲ್ಲಿ ಅರ್ಥ ಆಗಿದ್ದು ಮೂರು ವಿಚಾರ. ಒಂದು, ನನಗೆ ಮೋದಿಕೇರ್ ಬೇಕಾ ಅನ್ನುವಂತ ಸಂದರ್ಭದಲ್ಲಿ ಈ ಬಿಸ್ನೆಸ್ ಅಲ್ಲಿ IAS ಆಫೀಸರ್ ಇದ್ರು, ಸಿದ್ರಾಜು ಸರ್ ಅಂತ ನಮ್ಗೆ ಅಪ್ಲೈನ್ ಆಗ್ತಾರೆ ಅವರು ಕೂಡ. ಅವ್ರು ಹೇಳ್ತಿದ್ರು ನಾನ್ ಮೋದಿಕೇರ್ನ ಪಾರ್ಟ್ ಟೈಮ್ ಮಾಡ್ತಿದ್ದೀನಿ, ಇವತ್ತು ರಿಸೈನ್ ಮಾಡ್ಬಿಟ್ಟು ಮೋದಿಕೇರ್ ಫುಲ್ ಟೈಮ್ ಮಾಡ್ತಿದ್ದೀನಿ ಅಂತ. ಅರೆ, ಇಂಥವ್ರು ಮೋದಿಕೇರ್ ಮಾಡ್ತಿದ್ದಾರ? ನೆಕ್ಸ್ಟ್, ನಮ್ಮ ಕೃಷ್ಣಮೂರ್ತಿ ಸರ್ ಅಂಡ್ ಸಂಧ್ಯಾ ಮೇಡಮ್, ಅವ್ರು ನಮ್ದು ಫೇವರೇಟ್ ಮೆಂಟರ್, ಅವಾಗಿಂದ ಬೆಸ್ಟ್ ವೆಲ್ ವಿಷರ್. ಅವ್ರು ಹೇಳ್ತಾರೆ ನಾವು ಲೆಕ್ಚರು, ನಾನು ಇಸ್ರೋದಲ್ಲಿ ಸೈಂಟಿಸ್ಟ್, ನಾವು ಮೋದಿಕೇರ್ ಮಾಡ್ತಾ ಇದೀವಿ, ಒಬ್ರು ಪಾರ್ಟ್ ಟೈಮ್ ಒಬ್ರು ಫುಲ್ ಟೈಮ್. ನೆಕ್ಸ್ಟ್, ನಮ್ಮ ಫಿಲಿಪ್ ಸರ್ ಅಂಡ್ ನೀನಾ ಮೇಡಮ್ ಬಂದ್ರು, ಅವರು ಒಂದ್ ಬ್ಯಾಕ್ ಗ್ರೌಂಡ್, HCL ಅಲ್ಲಿ ನಾನು ಏರ್ ಕ್ರೂಸ್ ಚೀಫ್ ಇಂಜಿನಿಯರ್ ಆಗಿದ್ದೀನಿ, 2 ವರ್ಷ ಮೋದಿಕೇರ್ ಪಾರ್ಟ್ ಟೈಮ್ ಮಾಡಿದೆ, ಈಗ ರಿಸೈನ್ ಮಾಡಿ ಮೋದಿಕೇರ್ ಫುಲ್ ಟೈಮ್ ಮಾಡ್ತಾ ಇದೀನಿ. ಅರೆ, ಇಂಥವ್ರೆಲ್ಲ ಮೋದಿಕೇರ್ ಮಾಡ್ತಾರ ಅಂತ ಹೇಳಿದ್ರೆ ಇದ್ರಲ್ಲಿ ಏನೋ ಸ್ಪೆಷಾಲಿಟಿ ಇದೆ ಅನ್ನೋದು ಒಂದಾಗ್ತಾ ಇದೆ. ಎರಡನೇದು ಈಗ ಪ್ರಶ್ನೆ ಇಂಪಾರ್ಟೆಂಟ್ ನೋಡಿ, ನಮ್ ಕೈಲಾಗತ್ತಾ? ಯಾಕಂದ್ರೆ ಇವರೆಲ್ಲ ಮೊದ್ಲಿಂದ ಒಂದ್ ಒಳ್ಳೆ ಬ್ಯಾಕ್ ಗ್ರೌಂಡ್ ಇಂದ ಬರೀದಾರೆ, ಮಾತಾಡ್ತಾರೆ, ಒಳ್ಳೆ ಡ್ರೆಸ್ ಹಾಕೊಂತಾರೆ, ಓಕೆ, ನಮ್ ಕೈಲಾಗತ್ತ ಅನ್ನುವಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಂದು ಹೇಳಿದ್ರು ನಾನು ಬರೀ 5ನೇ ಕ್ಲಾಸ್ ಓದ್ತಾ ಇದ್ದೀನಿ. ಯಾರು? ರಾಜಮ್ಮ. ನಾನು ಬರೀ 5ನೇ ಕ್ಲಾಸ್ ಓದಿದ್ದೀನಿ, ಬಟ್ ಮೋದಿ ಕೇರಲ್ ಬಂದ್ಬಿಟ್ಟು ಈಗ ಇಷ್ಟು ಅಚೀವ್ ಮಾಡಿದೀನಿ, ಇನ್ಕಮ್ ಮಾಡಿದೀನಿ ಅಂತ. ಅವರೆಲ್ಲ ನಮ್ಗೆ ಅವಾಗೆಲ್ಲ ಏನೋ ಮೋದಿ ಕೇರ್ನ ಮದನ್ ಅಂತ ಕರಿತಿದ್ವಿ, ಯಾಕಂದ್ರೆ ಟಿಕೆಟ್ ಎಲ್ಲ ಪ್ರೋಗ್ರಾಮ್ ಅಲ್ಲಿ ಕೊಡ್ತಿದ್ದವ್ರೆ. ನಾವು ಅವಾಗ ಸ್ವಲ್ಪ ಅಲರ್ಟ್ ಆಗ್ಬಿಟ್ಟು, ಯಾಕಂದ್ರೆ ಅವ್ರು 5ನೇ ಕ್ಲಾಸ್ ಓದಿದಾರೆ, ನಾವು 10th ಅವ್ರಿಗೆ ಹೋಗಿದ್ದೀವಿ. ಎರಡನೇದು, ಒಬ್ಬ ಬೇಸಿಕ್ ಎಜುಕೇಶನ್ ಇಲ್ದಿರುವಂತ ವ್ಯಕ್ತಿಗಳು ಬೆಳೆದಿದ್ದಾರೆ, ಜಾಬ್ ಮಾಡೋರು ಬೆಳೆದಿದ್ದಾರೆ, ಬೇಕರಿ ಇದ್ದವ್ರು ಬೆಳೆದಿದ್ದಾರೆ, ಎಲ್ಲ ಅರೆ ಡಿಫ್ರೆಂಟ್ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ ಎಲ್ಲರೂ ಕೂಡ ಬೆಳೆದಿದ್ದಾರಲ್ಲ. ನಾವು ಯೂಶ್ವಲಿ ಏನ್ ತಿಳ್ಕೊಂಡಿವಿ ಅಂತ ಹೇಳಿದ್ರೆ ಹೊರಗಡೆ ಈಗ ಇಂಜಿನಿಯರಿಂಗ್ ಆಗ್ಬೇಕಂತ ಹೇಳಿದ್ರೆ ಅದಕ್ಕೆ ತಕ್ಕಂತ ಓದಿರ್ಬೇಕು, ಅವರೆಲ್ಲ ಇಂಜಿನಿಯರ್ ಆಗ್ತಾರೆ. MBBS ಮಾಡಿದ್ರೆ ಮಾತ್ರ ಅದಕ್ಕೆ ತಕ್ಕಂತ ಜಾಬ್ಗಳು ಸಿಗುತ್ತೆ, ನಮ್ಗೆಲ್ಲ ಗೊತ್ತಿದೆ. ಡಾಕ್ಟರ್ ಆಗ್ಬೇಕಂದ್ರೆ ಗೊತ್ತಿದೆ, MD ಮಾಡ್ಬೇಕು, ಅದ್ರ ನಂತರ ಏನೇನ್ ಮಾಡ್ಬೇಕು ಅದ್ರ ಸಿಗುತ್ತೆ. LLB ನೋಡಿದ್ರೆ ಲಾಯರ್ ಸಿಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಅದನ್ನ ಒಂದು ಸೆಗ್ಮೆಂಟ್ಗಳಿದೆ, ಅದನ್ನ ಒಂದು ಪ್ರಾಕ್ಟೀಸ್ ಮಾಡಿದಾಗ ಅಥವಾ ಆ ಎಜುಕೇಶನ್ ಮಾಡಿದಾಗ ಆ ಒಂದು ಜಾಬ್ ಸಿಗುತ್ತೆ. ಬಟ್ ಈ ಫೀಲ್ಡ್ ಅಲ್ಲಿ ಎಲ್ಲರೂ ಇದಾರಲ್ಲ, ಓ ನಾವು ಮಾಡಬಹುದು ಅಂತಬಿಟ್ಟು ಒಂದು ಕಾನ್ಫಿಡೆನ್ಸ್ ಬಂದು. ಇನ್ನು ಮೂರನೇ ವಿಚಾರ ಸಿಕ್ಕಾಪಟ್ಟೆ ಖುಷಿ ಆಗಿರುದೇನ ಅಂತ ಹೇಳಿದ್ರೆ, ಈ ಬಿಸ್ನೆಸ್ ಅಲ್ಲಿ ಅಚೀವ್ ಮಾಡಿದ್ರೆ ಸಾಕಷ್ಟು ಜನ, ನಾನು 3 ವರ್ಷ ಮೋದಿ ಕೇರ್ ಮಾಡಿದ್ದೀನಿ, 5 ವರ್ಷ ಮೋದಿ ಕೇರ್ ಮಾಡಿದ್ದೀನಿ, ಇವತ್ತು ತಿಂಗಳಿಗೆ 30,000 ಸಂಪಾದನೆ ಮಾಡ್ತೀನಿ, 40,000 ಸಂಪಾದನೆ ಮಾಡ್ತಾ ಇದ್ದೀನಿ, ಅವಾಗ ಅದೇ ಎಷ್ಟು ಇನ್ಕಮ್. ನಮ್ಮ ಚಂದ್ರು ಸರ್ದು ಒಂದು 1 ಲಕ್ಷ+ ಇತ್ತು, ಆಮೇಲೆ ರಾಜು ಸರ್, ವಿಜಯ್ ಸರ್ದು, ಫಿಲಿಪ್ ಸಿಂಗ್ ಸರ್ದು. ಸೊ ಈ ತರ ಇನ್ಕಮ್ ಹೈಯೆಸ್ಟ್ ಇದ್ ಮಾತ್ರ, ಮತ್ತೆಲ್ಲ 30,000-40,000 ಅಂದ್ರೆ ಹೈಯೆಸ್ಟ್. ಸೊ ಇದನ್ನೆಲ್ಲ ಕೇಳಿದಾಗ ನಾವು ಅವಾಗ ಅನ್ಕೊಂಡು ಹೌದಲ್ಲ, 3 ವರ್ಷ 5 ವರ್ಷ ಮೋದಿ ಕೇರ್ ಮಾಡ್ರು ಕಳಿತೀವಿ, ಮಾಡಿಲ್ಲ ಅಂದ್ರೆ ಕಳಿತೀವಿ. ಸೊ ಯಾಕೆ ಒಂದು ನಿರ್ಧಾರ ಮಾಡಬಾರ್ದು ಅಂತ ಬಿಟ್ಟು ಒಂದು ಕನ್ವಿಕ್ಷನ್ ಬಂತು ಒಳಗಡೆ. ಹೊರಗಡೆ ಕ್ಲೋಸಿಂಗ್ ಅಂತ ಮಾಡ್ತಾರಲ್ವ, ಕ್ಲೋಸಿಂಗ್ ಹೋದೆ, ನಮ್ಮ ಅಪ್ಲೈನ್ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡ್ರಿ, ಇವ್ರ ಈ ತರ ಕೆಲಸ ಮಾಡ್ತಾರ ಅಂತ. ಹಲೋ ಹಾಯ್ ಅಂದ್ರೆ ಅಷ್ಟೇ, ಯಾಕಂದ್ರೆ ನಮ್ಮನ್ನು ನೋಡಿದ್ರೆ ಹಂಗೆ ಇದ್ವಿ ಬಿಡಿ. ಓಕೆ, ಸೊ ನೆಕ್ಸ್ಟ್ ನಮ್ಮ ಅಪ್ಲೈನ್ ಮಾರ್ನಿಂದ ಫಾಲೋಅಪ್ ಮಾಡಿದ್ದು, ಟು ಬಿ ಫ್ರಾಂಕ್ ಯು ಡಿಯರ್ ಫ್ರೆಂಡ್ಸ್, ಮೋದಿಕೇರ್ ಅವಕಾಶ ತಗೊಳಕ್ಕೂ ನನ್ನ ಹತ್ರ ಹಣ ಇರಲಿಲ್ಲ. ಯಾಕಂದ್ರೆ 4,900 ರೂಪಾಯಿ ಕಿಟ್ ತಗೋಬೇಕಾಗಿತ್ತು, ಹಣ ಇರಲಿಲ್ಲ.
ಸೊ ಹೆಂಗ ಹೊಂಚ್ಕೊಂಡು ಸಾಲ ಗಿಲ್ಲ ಮಾಡ್ಕೊಂಡು ಮೋದಿಕೇರಿ ಅವಕಾಶವನ್ನ ತಗೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಬೆಂಗಳೂರಿಗೆ ಬಂದ್ಬಿಟ್ಟು ನಾನು ನನ್ನ ಅಪ್ಲೈನಿಗೆ ಒಂದು ರೀಸನ್ ಇದೆ ಏನಂತ ಹೇಳಿದ್ರೆ ಸರ್ ಮೋದಿಕೇರಿ ಚೆನ್ನಾಗಿದೆ ಆದ್ರೆ ನನ್ನ ಹತ್ರ ಹಣ ಇಲ್ಲ ಸರ್ ಜಾಯ್ನ್ ಆಗಲಿಕ್ಕೆ. ಅವಾಗ ಅವ್ರು ಹೇಳಿದ್ರು ಬೆಂಗಳೂರಿಗೆ ಬಂದ ಮಂಜುನಾಥ್ ಎಷ್ಟು ವರ್ಷ ಆಯ್ತು ಸರ್ ಬೆಂಗಳೂರಿಗೆ ಬಂದ 4.5 ವರ್ಷ ಆಯ್ತು ಸರ್ 5 ವರ್ಷದಲ್ಲಿ ಎಷ್ಟು ಸಂಪಾದನೆ ಮಾಡಿದ್ವಿ ಸರ್ ಸಂಪಾದನೆ ತುಂಬಾ ಮಾಡಿದ್ವಿ ಎಷ್ಟು ಉಳಿತಾಯ ಮಾಡಿದ್ವಿ ಉಳಿತಾಯ ಏನಿಲ್ಲ ಸರ್ ಅವ್ರು ಹೇಳಿದ್ರು ನೋಡಿ 5 ವರ್ಷ ಕೆಲಸ ಮಾಡಿದ್ದೀರಾ ಒಂದ್ 10,000 ಅರ್ಜೆಂಟಿ ಬೇಕಂತಿಲ್ಲ ಅರ್ಜೆಂಟ್ ಬೇಕಂದ್ರೆ ಇಲ್ಲ ಫ್ಯಾಮಿಲಿಯಲ್ಲಿ ಏನಾದ್ರು ಒಂದು ಪ್ರಾಬ್ಲಮ್ ಆಗುತ್ತೆ ಅಥವಾ ಇನ್ನೊಂದೇನು ಅರ್ಜೆಂಟ್ ಬೇಕಪ್ಪ ಒಂದು 15-20 ಸಾವಿರ ಏನ್ ಮಾಡ್ತೀರಾ ಸರ್ ಹೆಂಗಾದ್ರೂ ಹೊಂಚ್ಕೊಂಡ್ ಬರ್ತೀವಿ ಒನ್ ಟೈಮ್ ಸೊಲ್ಯೂಷನ್ ಗೋಸ್ಕರನೇ ಹೆಂಗಾದ್ರೂ ಹೊಂಚ್ಕೊಂಡ್ ಬರ್ತೀರಾ ಮೋದಿ ಕೇರ್ ಅಂದ್ರೆ ಲೈಫ್ ಟೈಮ್ ಸೊಲ್ಯೂಷನ್ ನಿರ್ಧಾರ ಮಾಡಿ ಅಂತ ಹೇಳಿದ್ರು ನೋಡಿ ಎಂತ ಗೋಲ್ಡನ್ ವರ್ಡ್ ಸೊ ಅದಕ್ಕೋಸ್ಕರ ಎಸ್ ಇದಕ್ಕೆ ನಾವು ರೀಸನ್ ಕೊಡಬಾರ್ದು ಅಂತ ಅವ್ರು ನಮ್ಗೆ ಚೆನ್ನಾಗಿ ಅರ್ಥ ಮಾಡಿಸಿದ್ರು ಫ್ರೆಂಡ್ಸ್ ನಾವು ಫೀಲ್ಡ್ ಗೆ ಹೋದಾಗ ಪ್ರಾಡಕ್ಟ್ ತಗೊಳಕ್ಕೆ ರೀಸನ್ ಹೇಳ್ತಾರೆ ಅಥವಾ ಅಪರ್ಚುನಿಟಿ ತಗೊಳಕ್ ರೀಸನ್ ಹೇಳ್ತಾರೆ ಆ ಟೈಮಲ್ಲಿ ನಾವು ಅವ್ರಿಗೆ ಎರಡು ತರ ಆನ್ಸರ್ ಕೊಡಬಹುದು ಒಂದು ಏನಂತ ಹೇಳಿದ್ರೆ ಜಸ್ಟ್ ಒಂದು ಸಮಾಧಾನ ಮಾಡ್ಬಿಡ್ಬಹುದು ಎರಡನೇದು ಪರ್ಫೆಕ್ಟ್ ಆನ್ಸರ್ ಸೊಲ್ಯೂಷನ್ ಕೊಡ್ತಕ್ಕಂಥ ಪರ್ಫೆಕ್ಟ್ಲಿ ಕನ್ವಿನ್ಸ್ ಮಾಡ್ತಕ್ಕಂಥದ್ದು ಸೊ ಇದನ್ನ ನನ್ನ ಅಪ್ಲೈನ್ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನನ್ನ ಅಪ್ಲೈನ್ಗೆ ಮೋದಿ ಕೇರ್ ಅವಕಾಶ ಒಳಗಡೆ ಎಂಟ್ರಿ ಆದ್ವಿ ಸೊ ಬಹಳ ಖುಷಿ ಆಯ್ತು ಅವತ್ತಿಂದ ಅವ್ರು ಮಾತಾಡೋ ಮಾತುಗಳೆಲ್ಲ ನಮ್ಗಂತ ಗಾಡ್ ಫಾದರ್ ಗಳು ರೋಲ್ ಮಾಡಲ್ಲೂ ನಮ್ಗೆ ಈ ಫಿಲ್ಮ್ ಸ್ಟಾರ್ ಗಳನ್ನೆಲ್ಲ ನಾವು ರೋಲ್ ಮಾಡೋ ತಗೊಂಡು ನಿಧಾನವಾಗಿ ಮೋದಿ ಕೇರ್ ಟ್ರೈನಿಂಗ್ ಬರ್ತಾ 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 ನಮ್ ರೋಲ್ ಮಾಡಲ್ ಇದನ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟು ಯಾಕಂತ ಹೇಳಿದ್ರೆ ಅಲ್ಲಿ ಯಾರೋ ಬರ್ಕೊಟ್ಟಿರೋ ಡೈಲಾಗ್ ಹೊಡಿತಾರೆ ಬಟ್ ಇವರು ರಿಯಲ್ ಲೈಫ್ ಅಲ್ಲಿ ಅಚೀವ್ ಮಾಡ್ಬಿಟ್ಟು ಡೈಲಾಗ್ ಹೊಡಿತಕ್ಕಂಥದ್ದೆಲ್ಲ ಪ್ರಾಕ್ಟಿಕಲಿ ಮಾತಾಡ್ತಾರೆ ಸೊ ಹಿಂಗೆ ಹಿಂಗೆ ಬಿಸ್ನೆಸ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಒಂದು ಜರ್ನಿ ಸ್ಟಾರ್ಟ್ ಆಯ್ತು ಫಸ್ಟ್ ಮಂತ್ ಅಲ್ಲಿ 121 ರೂಪಾಯಿ ಇನ್ಕಮ್ ಅಂತ ಬಹಳ ಖುಷಿ ಆಗೋಯ್ತು ಒಂದ್ ಫಸ್ಟ್ ಮಂತ್ ಇನ್ಕಮ್ 121 ರೂಪೀಸ್ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಗೆಲ್ಲ ಸಾಕಷ್ಟು ಜನಕ್ಕೆ ಹೋಗ್ಬಿಟ್ಟು ನಾನು ಮೋದಿ ಕೇರ್ ಬಗ್ಗೆ ಅಪ್ರೋಚ್ ಮಾಡಿದೆ ಬಟ್ ಯಾರು ಸಾಕಷ್ಟು ಜನ ತಗೊಂಡಿಲ್ಲ ಬಿಗಿನಿಂಗ್ ಅಲ್ಲಿ ಯಾಕಂತ ಹೇಳಿದ್ರೆ ಅವ್ರು ನಮ್ಮನ್ನೆಲ್ಲ ಗೇಲಿ ಮಾಡೋ ಸ್ಟಾರ್ಟ್ ಮಾಡಿದ್ರು ಯಾಕಂತ ಹೇಳಿದ್ರೆ ಅಲ್ಲಿ ನಾವು ಬೇರೆ ಪ್ರಾಕ್ಟೀಸ್ ಈ ಫಿಲ್ಮ್ ಕ್ರಿಕೆಟ್ ಜೊತೆ ಮಾತಾಡೋದು ಆಟಾಡೋದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬಿಟ್ವಿ ಓನ್ಲಿ ಮೋದಿ ಕೇರ್ ಟ್ರೈನಿಂಗ್ ಕಡೆ ಜಾಸ್ತಿ ಫೋಕಸ್ ಮಾಡ್ಬಿಟ್ವಿ ಸೊ ಅಲ್ಲಿಂದ ಸ್ಟೆಪ್ ಬೈ ಸ್ಟೆಪ್ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಅಪ್ಲೈನ್ ಎವ್ರಿ ಡೇ ಬಂದ್ಬಿಟ್ಟು ನನ್ಗೆ ಸ್ಪೆಷಲ್ ಒಂದ್ ಅರ್ಧ ಗಂಟೆ ಮಾತಾಡಿಸ್ತಾ ಇದ್ರು ಬಂದ್ಬಿಟ್ಟು ಮೋದಿ ಕೇರನ್ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕಂತ ನಮ್ಮ ನಿಜಾನವಾಗಿ ಕನಸುಗಳು ಚಿಗುರೊಡಿತಾ ಬಂತು ಯಾರೋ ಒಬ್ಬ ನನ್ನ ವರ್ಕಿಂಗ್ ಕೊಲೀಗ್ ಒಬ್ಬ ಕೇಳ್ದ ಏನಪ್ಪ ಅಷ್ಟೊಂದು ಸೀರಿಯಸ್ ಆಗ್ಬಿಟ್ಟಿದೆ ಲೈಫ್ ಬಗ್ಗೆ ಆಟಾಡೋಕು ಬರ್ತಲ್ಲ ಏನ್ ಮಾಡ್ತಿದ್ದೆ ಅಂತ ನಾನು ಹೇಳಬಾರ್ದು ಅನ್ಕೊಂಡೆ ಆದ್ರೂ ಜಾಯ್ನ್ ಆದ್ರೂ ಆಗ್ಲಿ ಅಂತ ಅವ್ಬಿಟ್ಟು ಅವ್ನ ಮತ್ತೆ ಹೇಳ್ಬಿಟ್ಟೆ ಅವ್ರಿಗೆ ಏನಂತ ಹೇಳಿದ್ರೆ ಇಲ್ಲ ಕಣ ನಾನು ಮೋದಿ ಕೇರ್ ಅಂತ ಒಂದು ಅಪರ್ಚುನಿಟಿ ಜಾಯ್ನ್ ಆಗಿದ್ದೀನಿ ಜಸ್ಟ್ 1 ವರ್ಷ ನೋಡ್ತಿರು ನನ್ ತಿಂಗಳಿಗೆ 25-30 ಸಾವಿರ ಸಂಪಾದನೆ ಮಾಡ್ತೀನಿ ಗಾಡಿ ತಗೊಳ್ತೀನಿ ಕಾರ್ದೆಲ್ಲ ಇರ್ಲಿಲ್ಲ ಬಿಡಿ ಗಾಡಿ ತಗೊಳ್ತೀನಿ ಫಾರಿನ್ ಟ್ರಿಪ್ ಹೋಗ್ತೀನಿ ಅಂತ ಅವ್ನ ನಕ್ ಬಿಟ್ಟ ಹೋಗ್ಬಿಟ್ಟ ಸುಮ್ಮನೆ ಇರ್ಬೇಕು ತಾನೆ ಸುಮ್ಮನೆ ಇದ್ದಿಲ್ಲ ಅಲ್ಲಿ ಕೆಲಸ ಮಾಡ್ತಕ್ಕಂತ ಸುಮಾರು ಒಂದು 68 ಜನ ಇದ್ರು ಅವ್ರೆಲ್ರಿಗೂ ಹೇಳ್ಬಿಟ್ಟ ಮಂಜುನಾಥ್ ಇಷ್ಟು ದಿನ ಚೆನ್ನಾಗಿದ್ದ ಪಾಪ ಇವಾಗೇನೋ ಆಗ್ಬಿಡ್ತು ಅಂತ ಯಾಕೆ ಏನಾಯ್ತು ನೀವೇ ಮಾತಾಡ್ಸಿ ಅಂತ ಸುಮ್ ಸುಮ್ಮನೆ ನನಗೆ ಅದ್ರ ನಂತರ ಏನಾಯ್ತು ಒಂದು 1/2 ಗಂಟೆ 1 ಅವರ್ಲಿ ಒಬ್ರೊಬ್ರೆ ಬಂದು ಕೇಳೋದು ಏನಪ್ಪ ಅಂತ ನಾನ್ ಖುಷಿಯಿಂದ ಹೇಳೋದು ಅವ್ರು ನಗಕ್ ಸ್ಟಾರ್ಟ್ ಮಾಡ್ಬಿಟ್ರು ಮಂಜು ಹುಚ್ಚುಡ್ದ್ ಬಿಡ್ತು ಏನೋ ಮಾತಾಡ್ತಾವನ ಹೀಗೆ ಏನೇನೋ ಮಾತಾಡ್ತಾನ ಅವ್ನ ಜೊತೆ ಸೇರ್ ಹಾಕ್ಬಿಡ್ರಿ ಅಂತ ನಮಗೆ ಇದು ಹಿಂಗಾಯ್ತಪ್ಪ ಅಂತ ಬಿಟ್ಟು ಒಂದ್ 2-3 ದಿನ ಯಾರು ನನ್ನ ಹತ್ರನೇ ಮಾತಾಡ್ತಿಲ್ಲ ನಾನ್ ಬರ್ತಾ ಇದ್ದೀನಿ ಅಂದ್ರೆ ಮಾತಾಡ್ಸಕ್ ಬರ್ತಾನೆ ಇರ್ಲಿಲ್ಲ ನಮ್ಮ ಅಪ್ಲೈನ್ ನನ್ನ ಹತ್ರ ಫೋನ್ ಇರ್ಲಿಲ್ಲ ನನ್ನ ಅಪ್ಲೈನ್ ಒಂದು ಫೋನ್ ನಂಬರ್ ಕೊಟ್ಟಿದ್ರು ಲ್ಯಾಂಡ್ ಲೈನ್ ಹೋಗ್ಬಿಟ್ಟು ಫೋನ್ ಮಾಡಿದ್ರು ಅವ್ರು ಮಾತಾಡಿದಾರೆ ಮಂಜುನಾಥ್ ನಿಮ್ಗೆ ಏನೇ ಚಾಲೆಂಜಸ್ ಬರ್ಲಿ ನೀನ್ ಒಂದು ಫೋನ್ ಮಾಡ್ಬೇಕಂತ ನಾನು ಫೋನ್ ಮಾಡಿದೆ ಫೋನ್ ಮಾಡ್ಬಿಟ್ಟು ಹೇಳ್ದೆ ಸರ್ ಸ್ವಲ್ಪ ಬೇಜಾರ್ಲಿದ್ದೀನಿ ಯಾಕಪ್ಪ ಏನಾಯ್ತು ಸರ್ ಹಿಂಗಿಂಗ ಆಗ್ತಾ ಇದೆ ಸರ್ ಅಂತ ಬಾರಪ್ಪ ಒಂದಿನ ಸಿಕ್ತೀನಿ ಅಂತ ಬಿಟ್ಟು ಒಂದು ಪ್ರೋಗ್ರಾಮ್ ಆದ ನಂತರ ಸಿಕ್ಕಿದ್ರು ಹೇಳಪ್ಪ ಏನಾಯ್ತು ಸರ್ ಹಿಂಗಿಂಗ್ ಆಗ್ತಿದೆ ಯಾರು ನೋಡಿದ್ರು ಆಗಲ್ಲ ಅಂತಾರೆ ನನ್ನ ಗೇಲಿ ಮಾಡ್ತಾರೆ ಹುಚ್ಚ ಅಂತಾರೆ ಅವಾಗ ಅವ್ರು ಕರ್ದ್ಬಿಟ್ಟು ಒಂದು ಮಾತು ಹೇಳಿದ್ರು ಫ್ರೆಂಡ್ಸ್ ಮಂಜುನಾಥ್ ಆಗಲ್ಲ ಅಂದ್ರಲ್ಲ ಯಾರು ತುಂಬಾ ಸಿಕ್ಕಾಬಟ್ಟೆ ದುಡ್ಡು ಮಾಡಿದವರ ನಮ್ ಫ್ರೆಂಡ್ ಇಲ್ಲ ಯಾರು ದುಡ್ಡು ಮಾಡಿಲ್ಲ ಲೈಫ್ ಅಲ್ಲಿ ಆಲ್ರೆಡಿ ಸೆಟ್ಲ್ ಆಗಿದಾರಲ್ಲ ಅವರ ಇಲ್ಲ ಯಾರು ಸೆಟ್ಲ್ ಆಗಿದಾರೆ ಎಲ್ಲೋ ಕೆಲಸ ಮಾಡ್ತಿದ್ದಾರೆ ಮತ್ತೆ ಆಲ್ರೆಡಿ ಅವ್ರ ಹತ್ರ ಕಾರ್ ಇದೆಯಾ ಇಲ್ಲ ಸರ್ ಎಲ್ಲ ಬರೀ ಸೈಕಲ್ ಕೂಡ ಇಲ್ಲ ಕೆಲವ್ರ ಹತ್ರ ಸೈಕಲ್ ಇದೆ ನೋಡಿ ಲೈಫ್ ಅಲ್ಲಿ ಅಚೀವ್ ಮಾಡ್ಬೇಕಂದ್ರೆ ಅಚೀವ್ ಆದವ್ರ ಮಾತ್ ಕೇಳ್ಬೇಕು ಸಕ್ಸಸ್ ಆದ್ರಂತ ಮಾತ್ ಕೇಳ್ಬೇಕು ಯಾರು ನೀವು ಹಾದಿ ಬೀದಿಯಲ್ಲಿ ಹೋಗೋರ್ ಮಾತ್ ಕೇಳ್ತೀರಾ ಕಟ್ಟೆ ಹಾಟೆ ಹೊಡೆಯವ್ರ ಮಾತ್ ಕೇಳ್ತೀರಾ ಲೈಫ್ ಅಲ್ಲಿ ಅವ್ರ ಲೈಫ್ ಅಲ್ಲಿ ಅವ್ರು ಅಚೀವ್ ಮಾಡಿಲ್ಲ ಅವ್ರ ಲೈಫ್ ಅವ್ರಿಗೆ ಏನಂತ ಅರ್ಥ ಆಗಿಲ್ಲ ಅವ್ರ ಮಾತನ್ನ ನೀವು ಕಟ್ಕೊಂಡ್ರೆ ನೀವು ಲೈಫ್ ಅಲ್ಲಿ ಬೆಳಿತೀರಾ ನೀನ್ ಒಬ್ಬ ದೊಡ್ಡ ಸಾಧನೆ ಮಾಡದಂತ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ಕೇಳು ಮಂಜು ಸಾಧನೆ ಮಾಡಕ್ ಆಗುತ್ತೆ ಅಂತ ಕೇಳು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾರೆ ಅದನ್ನ ಬಿಟ್ಬಿಟ್ಟು ಏನು ಮಾಡಿದ್ದಾರೆ ಹತ್ರ ಹೋಗ್ಬಿಟ್ಟು ನೀನ್ ಕೇಳಿದಾಗ ನೀನು ಸಜೆಷನ್ ತಗೊಳ್ಬಾರ್ದು ಅಂತ ಹೇಳ್ತಿಲ್ಲ ಸಜೆಷನ್ ತಗೋಬೇಕು ಅಲ್ಲಿ ಯಾರ ಹತ್ರ ಯಾವ ವಿಚಾರ ಕೇಳ್ಬೇಕಂತ ಬಿಟ್ಟು ನಿನ್ಗೆ ಗೊತ್ತಿರ್ಬೇಕಂತ ಹೇಳ್ಬಿಟ್ರು ಎಷ್ಟು ಅದ್ಭುತವಾದಂತ ನಮ್ಗೆ ರಿಯಲೈಸ್ ಆಗೋಯ್ತು ಎಸ್ ಡಿಯರ್ ಫ್ರೆಂಡ್ಸ್ ನಾವು ಎಷ್ಟೋ ಸರಿ ಹಾಗೆ ಅಲ್ಲ ಯಾರೋ ಹಿಂಗಂದ್ರು ಅಂತ ಸಾಕಷ್ಟು ನಾವು ಅದನ್ನೆಲ್ಲ ತಲೆಲಿ ಇಟ್ಕೊಂಡು ಈ ಬಿಸ್ನೆಸ್ ಕಡೆ ಫೋಕಸ್ ಮಾಡೋದನ್ನ ಬಿಟ್ಬಿಡ್ತೀವಿ ನಮ್ ಡ್ರೀಮ್ ಕಡೆ ಫೋಕಸ್ ಮಾಡೋದನ್ನ ಬಿಟ್ಬಿಡ್ತೀವಿ ಒಬ್ಬ ಗೌತಮ ಬುದ್ಧನ ಒಂದು ಸ್ಟೋರಿ ಇದೆ ತುಂಬಾನೇ ನಮ್ ಲೈಫ್ ಅಲ್ಲಿ ಒಂದು ಸಾಕಷ್ಟು ಬದಲಾವಣೆ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ ಹಾಗೆ
ಬಿಸ್ನೆಸ್ ಅನ್ನ ಒಂದ್ ಮೂರ್ ನಾಲ್ಕು ತಿಂಗಳು ಐದಾರು ತಿಂಗಳು ಸೀರಿಯಸ್ ಆಗಿ ಮಾಡಿಲ್ಲ. ಯಾಕಂತಂದ್ರೆ ಈ ಸುತ್ತಮುತ್ತ ಇರ್ತಕ್ಕಂಥ ನಕಾರಾತ್ಮಕ ವಿಚಾರಗಳೇ ನಮ್ಮ ತಲೆ ತುಂಬಿಕೊಂಡು ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಳ್ತಿದೀವಿ. ಇಲ್ಲಿ ಸಕ್ಸಸ್ ಬಗ್ಗೆ ಹೇಳಿದ್ದು, ಕನ್ಸನ್ ಬಗ್ಗೆ ಹೇಳಿರೋದು, ಇನ್ಕಮ್ ಬಗ್ಗೆ ಹೇಳಿರುವಂತದ್ದು, ನಿನ್ ಕಮಿಟ್ಮೆಂಟ್ ನ ಫುಲ್ಫಿಲ್ ಮಾಡ್ಕೊಳ್ಳೋ ಬಗ್ಗೆ ಹೇಳಿದ್ದು, ಯಾವ್ದು ನಮ್ಮ ತಲೆಗೆ ಹೋಗ್ತಿರಲಿಲ್ಲ. ಬರೇ ಇದೇ ಗುಯಿಗುಡ್ತಾ ಇರ್ತೀವಿ, ಅದನ್ನ ಹಿತ್ತಾಳಿಕೆ ಅಂತ ಹೇಳಿದ್ರೆ. ಅದಕ್ಕೆ ಗೌತಮ ಬುದ್ಧನ ಒಂದು ಸ್ಟೋರಿ ಇದೆ. ಏನಪ್ಪ ಅಂತ ಹೇಳಿದ್ರೆ, ಒಂದ್ಸರಿ ಗೌತಮ ಬುದ್ಧ ಬಂದಿದ್ದಾರೆ, ಊರಿಗೆ ಬಂದಿದ್ದಾರೆ. ಊರಿಗೆ ಬಂದ್ಬಿಟ್ಟು ಒಂದು ಹಳ್ಳಿಯಲ್ಲಿ ಪ್ರವಚನ ನೀಡ್ತಿದ್ದಾರೆ ಜನಗಳಿಗೆಲ್ಲ. ಖುಷಿ ಅಂದ್ರೇನು, ಸಂತೋಷ ಅಂದ್ರೇನು, ತ್ಯಾಗ ಎಂದ್ರೇನು, ಸಮಾಧಾನ ಎಂದು ಏನಾದ್ರ ಬಗ್ಗೆ. ಆ ಊರಿನಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಇದ್ದು ಅವ್ರನ್ನ ಪ್ರತಿದಿನ ಗೌರವ ಕೊಡ್ತಿದ್ದವ್ರು ಎಲ್ಲರೂ ಕೂಡ ಬರ್ತಾ 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 ಗೌರವ ಕೂಡ ಕಡಿಮೆ ಮಾಡ್ಬಿಡ್ತಾರೆ. ಸೊ ಕಡಿಮೆ ಮಾಡಿದ ಕೂಡಲೇ ಏನಾಗುತ್ತೆ, ಅವ್ರಿಗೆ ಒಂಥರ ಮುಜುಗರ ಆಗ್ಬಿಡುತ್ತೆ. ಏನಂತ ಹೇಳಿದ್ರೆ, ಎಲ್ಲ ಜನಗಳು ನನ್ನ ಬಗ್ಗೆ ಗೌರವ ಕಡಿಮೆ ಮಾಡ್ತಿದ್ದಾರೆ, ನನ್ನ ಹತ್ರ ಬರೋ ಕಡಿಮೆ ಆಗ್ತಿದಾರ, ಎಲ್ಲಿಗೆ ಹೋಗ್ತಿದಾರ ಅಂತ ಬಿಟ್ಟು ಅವರು ಇನ್ನು ಆಳಿನ ಹತ್ರ ವಿಚಾರಿಸ್ತಾರೆ. ಅವ್ರು ಹೇಳ್ತಾರೆ, ಸರ್ ನಮ್ಮ ಊರಿಗೆ ಒಬ್ರು ಸ್ವಾಮಿಗಳು ಬಂದಿದ್ದಾರೆ, ಅವ್ರ ಮಾತು ಕೇಳಕ್ ಎಲ್ರು ಹೋಗ್ತಿದಾರಂತ. ಇವ್ರಿಗೆ ಬಹಳ ಕೋಪ ಹತ್ಕೊಂಡ್ಬಿಡುತ್ತೆ, ಇಷ್ಟು ದಿನ ನನ್ ಮಾತು ಕೇಳ್ತಿದ್ದಾರೆ, ಈಗ ಜನಗಳು ಇನ್ನೊಬ್ರು ಸ್ವಾಮಿಗಳ ಮಾತು ಕೇಳಕ್ ಹೋಗ್ತಿದಾರ ಅಂತ ಬಿಟ್ಟು ಯಾವ ಸ್ವಾಮಿ ನೋಡಬೇಡೋಣ ಅಂತ ಹೋಗ್ತಾರೆ. ಒಬ್ಬ ಮರದ ಕೆಳಗಡೆ ಗೌತಮ ಬುದ್ಧ ಏನು ಪ್ರವಚನ ನೀಡ್ತಾ ಇರ್ತಾರೆ. ಇವ್ರು ಬಂದ್ಬಿಟ್ಟು ಹಿಂದೆ ಮುಂದೆ ನೋಡಲ್ಲ, ಯಾಕಂದ್ರೆ ಊರಿನ ಗಣ್ಯ ವ್ಯಕ್ತಿಗಳಲ್ಲ, ಊರ್ ಜನ ಬೇರೆ ಕುತ್ಕೊಂಡಿದ್ದಾರೆ, ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಹೈಲೈಟ್ ಆಗ್ಬೇಕಂತ ಬಿಟ್ಟು ಹಿಗ್ಗ ಮುಖ ಬೈಲಿಕ್ ಸ್ಟಾರ್ಟ್ ಮಾಡ್ತಾರೆ. ಯಾರಿಗೆ? ಗೌತಮ ಬುದ್ಧಕ್ಕೆ. ನೀವು ಜನಗಳನ್ನೆಲ್ಲ ಏನ್ ಮೋಡಿ ಮಾಡ್ತಾ ಇದ್ದೀರಾ, ಮಂತ್ರ ಮಾಡ್ತಾ ಇದ್ದೀರಾ, ಹಾಗೆ ಹೀಗೆ ಅಂತ ಸಿಕ್ಕಾಪಟ್ಟೆ ಬೈತಾರೆ. ಬೈದ್ಬಿಟ್ಟು ಫುಲ್ ಸಮಾಧಾನ ಆಗುತ್ತೆ, ಹೋಗ್ಬಿಡ್ತಾರೆ. ಸೊ ಇದನ್ನ ಕೇಳಿಸ್ಕೊಂತಾರೆ, ಗೌತಮ ಬುದ್ಧನ ಮುಖದಲ್ಲಿ ಏನು ಎಕ್ಸ್ಪ್ರೆಷನ್ ಚೇಂಜ್ ಆಗಿಲ್ಲ, ಹಾಗೆ ಇರ್ತಾರೆ. ಸೊ ಅದ ನಂತರ ಏನಂತ ಹೇಳಿದ್ರೆ, ಅವ್ರು ಹೋದ ನಂತರ ಅವ್ರೊಬ್ರು ಶಿಷ್ಯ ಕೇಳ್ತಾರೆ, ಗುರುಗಳೇ ನಿಮ್ಗೆ ಇವ್ರು ಇಷ್ಟು ಜನ ಬೈದ್ಬಿಟ್ಟು ಹೋದ್ರಲ್ಲ, ನಿಮ್ಗೆ ಏನು ಅನ್ಸಿಲ್ವಾ ಅಂತ ಬಿಟ್ಟು. ಅವಾಗ ಗೌತಮ ಬುದ್ಧ ನಗ್ತ ಹೇಳ್ತಾರಂತ ಏನಂತ ಹೇಳಿದ್ರೆ, ಈಗ ನಿನ್ನ ಹತ್ರ ಒಂದು ಹೂವು ಐತಿ, ಆ ಹೂವನ್ನು ನೀನ್ ನನಗೆ ಕೊಟ್ಟಿಯ, ನಾನು ತಗೊಂಡಿಲ್ಲ. ತಗೊಂಡಿಲ್ಲ ಅಂತ ಹೇಳಿದ್ರೆ ಅದೇನಾಗುತ್ತೆ, ಏನಾಗುತ್ತೆ, ನಮ್ಮ ಹತ್ರನೇ ಇರುತ್ತೆ. ಹಾ, ಕರೆಕ್ಟ್ ತಾನೆ, ತಗೊಂಡಿಲ್ಲ ಅಂದ್ರೆ ನಿಮ್ಮ ಹತ್ರ ಇರ್ತಾನೆ. ಅದೇ ತರ ಅವ್ರು ಬೈದ್ರಲ್ಲ, ನಾನು ತಗೊಂಡಿಲ್ಲ, ಅವ್ರು ಏನೇನ್ ನಕಾರಾತ್ಮಕ ಮಾತಾಡಿಲ್ಲ, ನಾನು ತಗೊಂಡಿಲ್ಲ. ತಗೊಂಡಿಲ್ಲ ಅಂದ್ರೆ ಅವ್ರ ಹತ್ರ ಇದೆ, ನಾನೇ ತಗೋಬೇಕು, ನನಗೇನ್ ಬೇಕು ಅದನ್ನ ಮಾತ್ರ ನಾನು ತಗೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್, ಮೋದಿಕೇರ್ ಹಾಗೆ ನಾವು ನಮ್ಗೇನ್ ಬೇಕು ಅಷ್ಟು ಮಾತ್ರ ತಗೋಬೇಕಾಗತ್ತೆ. ಸೊ ಆಗಲ್ಲ ಅನ್ನೋರ್ ಯಾವ್ದು ಕೂಡ ನಾವು ತಲೆ ಕೆಡಿಸ್ಕೋಬಾರ್ದು. ಇಲ್ಲಿ ಏನ್ ಪಾಸಿಟಿವ್ನೆಸ್ ಕೊಡ್ತಾರೆ, ಇಲ್ಲಿ 10 ಜನ ಆಗಲ್ಲ ಅನ್ನೋರು ಸಿಗ್ಬಹುದು ಸುತ್ತಮುತ್ತ, ಆದ್ರೆ ಮೋದಿಕೇರ್ ಪ್ರೋಗ್ರಾಮ್ ಹೋದ್ರೆ 100 ಜನ ಆಗುತ್ತೆ ಅನ್ನೋರು ಸಿಗ್ತಾರೆ, 1000 ಜನ ಪ್ರೂವ್ ಮಾಡಿದವರು ಇದ್ದಾರೆ ಡಿಯರ್ ಫ್ರೆಂಡ್ಸ್. ಸರ್, ಸೊ ಈ ತರ ಸ್ಟಾರ್ಟ್ ಆಗ್ಬೇಕು. 6 ಮಂತ್ ಆಯ್ತು, ಟ್ರೈನಿಂಗ್ ಗಳಿಗೆ ಹೋಗ್ಬೇಕು. ಭಾನುವಾರ ಟ್ರೈನಿಂಗ್ ಗಳು ಇಡೋದು ನಮ್ಮ ಮೋದಿಕೇರಲ್ಲಿ, ಅಂಬೇಡ್ಕರ್ ಭವನದಲ್ಲಿ ನಮ್ಮ ಲೀಡರ್ಸ್ ಗಳು ಪ್ರೋಗ್ರಾಮ್ ಟ್ರೈನಿಂಗ್ ಇಡ್ತಿದ್ರು. ಆ ಟ್ರೈನಿಂಗ್ ಹೋಗ್ಬೇಕಂದ್ರೆ ಭಾನುವಾರ ಗೊತ್ತಿದೆಯಲ್ಲ, ಹೋಟ್ಲಲ್ಲಿ ಸಿಕ್ಕಾಪಟ್ಟೆ ಬಿಸಿ. ನಾವು ಏನಿಲ್ಲ, ಮಧ್ಯಾಹ್ನ ಬಂದ್ಬಿಟ್ರೆ ಸಾಕು, ಎಸ್ಕೇಪ್ ಆಗ್ಬಿಡೋದು ಟ್ರೈನಿಂಗ್ ಗಳಿಗೆ. ಸೊ ಹೀಗೆ ನಮ್ಮ ಮ್ಯಾನೇಜರ್ ನೋಡಿ ನೋಡಿ ಸಾಕಾಗೋಯ್ತು. ಒಂದಿನ ನಾನು ಟ್ರೈನಿಂಗ್ ಹೋಗಿ ಬರುವಾಗ ಮ್ಯಾನೇಜರ್ ಡೋರ್ ಹತ್ರ ನಿಂತ್ಕೊಂಡಿದ್ರು, ನಾನು ಡೈರೆಕ್ಟ್ ಡ್ಯೂಟಿ ಜಾಯ್ನ್ ಆಗ್ಬಿಟ್ಟೆ 7 ಗಂಟೆಗೆ, ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ರು. ಹೇಳಿ ಸರ್ ಅಂತ ಹೇಳಿದೆ, ಎಲ್ಲಿಗೆ ಹೋಗಿದ್ಯಾ? ಸರ್, ನಾನು ಪಾರ್ಟ್ ಟೈಮ್ ಅಲ್ಲಿ ಏನೋ ಮಾಡ್ತಾ ಇದ್ದೀನಿ, ಅಲ್ಲಿಗೆ ಹೋಗಿದ್ದೀನಿ ಸರ್. ನಿನ್ನ ಕೆಲಸದಿಂದ ತೆಗ್ದಾಕ್ಬಿಟ್ಟು 1/2 ಗಂಟೆ ಆಗೋಯ್ತು, ಹೋಗ್ಬಿಡು ಅಂತ ಹೇಳ್ಬಿಟ್ರು. ಫ್ರೆಂಡ್ಸ್, ನನಗೆ ಏನ್ ಅನಿಸ್ತೋ ಗೊತ್ತಿಲ್ಲ, ಒಂದ್ 2-3 ಸರಿ ಆತರ ನನ್ಗೆ ಮ್ಯಾನೇಜರ್ ಗಳು ಬೈದಾಗ, ಸೂಪರ್ವೈಸರ್ ಬೈದಾಗ, ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಸರ್ ಸರ್ ಪ್ಲೀಸ್ ಸರ್ ಅನ್ನೋದು ಈ ತರ ಇತ್ತು. ಬಟ್ ಒಂದ್ ಟ್ರೈನಿಂಗ್ ಹೋಗಿ ಬಂದಿದ್ದೆ, ಆ ಟ್ರೈನಿಂಗ್ ಅನ್ನ ಅಟೆಂಡ್ ಮಾಡಿದ ನಂತರ ರಾಣಿಬೇಂದ್ರ ರವಿ ಕುಲಕರ್ಣಿ ಸರ್ ಅವರು ಒಂದು ಎಮರಾಲ್ಡ್ ಎಕ್ಸ್ಪ್ಲೋಸನ್ ಆಗ್ತಿತ್ತು, ಅದನ್ನ ಅಟೆಂಡ್ ಮಾಡಿ ಬಂದಿದ್ದೀನಿ. ನಮ್ಮ ಮ್ಯಾನೇಜರ್ ಕೆಲ್ಸದಿಂದ ತೆಗ್ದಾಕಿದ್ದಾರೆ. ಆ ಟೈಮ್ ಅಲ್ಲಿ ಏನ್ ಅನ್ಸ್ತಾ ಗೊತ್ತಿಲ್ಲ, ಒಂದ್ 2-3 ಸೆಕೆಂಡ್ ಅವ್ರ ಮುಖ ನೋಡಿದೆ, 4 ಕೆಜಿ ಮುಂದೋಗ್ಬಿಟ್ಟು ಮ್ಯಾನೇಜರ್ಗೆ ಸೆಕೆಂಡ್ ಕೊಟ್ಬಿಟ್ಟು ಹೇಳಿದೆ, ಥ್ಯಾಂಕ್ ಯು ಸೋ ಮಚ್ ಸರ್, ಗುಡ್ ಬೈ ಸರ್, ಬರ್ತೀನಿ ಅಂತ ಅವ್ರು ಸೀದಾ ಬಂದ್ಬಿಟ್ಟೆ. ಫ್ರೆಂಡ್ಸ್, ಅಂತ ಕಾನ್ಫಿಡೆನ್ಸ್ ಕೊಟ್ಟಿರೋದು ಮೋದಿಕೆ ಟ್ರೈನಿಂಗ್. ಯಾಕೆಂತ ಹೇಳಿದ್ರೆ, ನಾನು ಈ ತರ ಸಿಂಪಲ್ ಲೈಫ್ ಇಲ್ದೇನು ಮೋದಿಕೆರಲ್ಲಿ ನಾನು ಅಚೀವ್ ಮಾಡಬಲ್ಲೆ ಅಂತ ಬಿಟ್ಟು ಟ್ರೈನಿಂಗ್ ಅಲ್ಲಿ ನಮ್ಗೆ ಗೊತ್ತಾಗ್ತೋಯ್ತು. ಸೊ ಇದಕ್ಕಿಂತ ಮುಂಚೆ ಒಂದು ಇನ್ಸಿಡೆಂಟ್ ಆಗಿತ್ತು ಅಂತ ಹೇಳಲೇಬೇಕಾಗುತ್ತೆ. ಅಂತ ಹೇಳಿದ್ರೆ, ತುಂಬಾ ಜನ ಹೇಳ್ತಾರೆ ಏನಂತ ಹೇಳಿದ್ರೆ, ಸರ್ ನೀವು ಟ್ರೈನಿಂಗ್ ಗಳನ್ನ ಕೊಡ್ತೀರಾ, ಸೆಮಿನಾರ್ ಕೊಡ್ತೀರಾ, ಹೆಂಗೆ ಪ್ರಾಕ್ಟೀಸ್ ಮಾಡಿದ್ರಿ, ಯಾವ್ದು ಬ್ಯಾಕ್ ಗ್ರೌಂಡ್ ಇದೆ ಅಂತ. ನಿಮ್ಗೆಲ್ಲ ಗೊತ್ತಿರಲಿ, ಪ್ರತಿನಿತ್ಯ ನಾವು ಮೋದಿಕೇರ್ ಟ್ರೈನಿಂಗ್ ಗಳು ಪ್ರೋಗ್ರಾಮ್ ಗಳನ್ನೆಲ್ಲ ಅಟೆಂಡ್ ಮಾಡಿ ನಮ್ಮ ಅಪ್ಲೈನ್ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಈ ರಾತ್ರಿ ಎಲ್ಲರೂ, ಯಾಕಂದ್ರೆ ನಮ್ ಡ್ಯೂಟಿ ಮುಗಿದ್ರೆ ರಾತ್ರಿ 11:30 ಆಗ್ತಿತ್ತು. ರಾತ್ರಿ ನಾನು ಏನ್ ಮಾಡ್ತೀನಿ ಅಂದ್ರೆ, ನಮ್ಗೊಂದು ಸ್ಟಾಪ್ ರೂಮ್ ಇತ್ತು. ಆ ಸ್ಟಾಪ್ ರೂಮ್ ಗಳು ಏನಂತ ಹೇಳಿದ್ರೆ, ಸುಮಾರು 1.5 ಕಿಲೋಮೀಟರ್ ನಡ್ಕೊಂಡು ಹೋಗ್ತೀವಿ. ನಡ್ಕೊಂಡು ಹೋಗಿದ ನಂತರ ಎಲ್ಲರೂ ಮಲ್ಕೊಂತಿದ್ರು. ಎಲ್ಲರೂ ಮಲ್ಕೊಂಡ ನಂತರ ನನ್ನ ಕೆಲಸ ರಾತ್ರಿ 12 ಗಂಟೆಗೆ ಎದ್ಬಿಟ್ಟು ಪೇಪರ್ನ ರೋಲ್ ಮಾಡ್ಕೊಂಡು ಟಾಪ್ ಫ್ಲೋರಿಗೆ ಹೋಗುದು, ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡೋದು ಟ್ರೈನಿಂಗ್ ಅನ್ನ ರಾತ್ರಿ 12 ಗಂಟೆ ನಂತರ. ಯಾಕಂದ್ರೆ ನಮ್ಮ ಲೀಡರ್ಸ್ ಹೆಂಗ್ ಮಾತಾಡ್ತಾರೆ, ಹೆಂಗ್ ಪ್ರೆಸೆಂಟೇಷನ್ ಕೊಡ್ತಾರೆ, ಹೆಂಗೆ ಕನ್ವಿನ್ಸ್ ಮಾಡ್ತಾರೆ ಅಂತ. ಇದನ್ನ ಸ್ಟಾರ್ಟಿಂಗ್ ಅಲ್ಲಿ 1-2 ದಿನ ಚೆನ್ನಾಗಿತ್ತು, ಆಮೇಲೆ ಅದಕ್ಕೂ ಗೇಲಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಇವನು ಸಿಕ್ಕಾಪಟ್ಟೆ ಹುಚ್ಚಿಡ್ ಬಿಟ್ಟಿದ್ಯಪ್ಪ ಅಂತವು. ಫ್ರೆಂಡ್ಸ್, ಎಸ್, ನಾವು ಇಲ್ಲಿ ಅಚೀವ್ ಮಾಡ್ಬೇಕಂತ ಹೇಳಿದ್ರೆ ಹುಚ್ಚ ಅನ್ಸ್ಕೊಳ್ಳೇಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವ್ ಯಾರ್ಯಾರ್ದೋ ಕೆಲಸ ಮಾಡ್ಕೊಂಡು ಯಾರ್ಯಾರ್ದೋ ಡ್ರೀಮ್ ಫುಲ್ಫಿಲ್ ಗೋಸ್ಕರ ಹೊರಗಡೆ ಕಷ್ಟ ಪಡ್ತೀವಿ. ಕರೆಕ್ಟ್, ನಮ್ಮ ಡ್ರೀಮ್ ಫುಲ್ಫಿಲ್ ಮಾಡ್ಕೊಳ್ಳೋಕೋಸ್ಕರನೇ ನಾವ್ಯಾಕೆ ಕಷ್ಟ ಪಡಬಾರ್ದು, ನಾವ್ಯಾಕೆ ಅನ್ಸ್ಕೋಬಾರ್ದು. ನೋ ಪ್ರಾಬ್ಲಮ್, ಅಲ್ಲೂ ಏನ್ ನಮ್ಮನೇನ್ ಪೂಜೆ ಮಾಡ್ತಿಲ್ಲ ಜಾಬ್ ಫೀಲ್ಡ್ ಅಲ್ಲಿ. ಮೋದಿ ಕೇರ್ಲಿ ಏನಂತ ಹೇಳಿದ್ರೆ, ಎಸ್ ಈಗ ಅಂತಾರ ಫ್ಯೂಚರ್ ಚೆನ್ನಾಗಿರುತ್ತಂತ ಒಂದು ಚಾಲೆಂಜಸ್.
ಆ ಒಂದು ಭಾವನೆಗಳು ನಮ್ಮೊಳಗಡೆ ಇತ್ತು. ಸೊ ಮೋದಿಕೇರ್ ಸ್ಟಾರ್ಟ್ ಆಯ್ತು, ನಂತರ ಫುಲ್ ಟೈಮ್ ಬಂದ್ವಿ. ಫುಲ್ ಟೈಮ್ ಬಂದಾಗ ಫಸ್ಟ್ ತಿಂಗಳು ಬಂದಿದ್ದು 8,700 ರೂಪಾಯಿ ಇನ್ಕಮ್. ಒಂದು ರೂಮ್ ಮಾಡ್ಕೊಂಡ್ವಿ ಜೆ ಪಿ ನಗರದಲ್ಲಿ. ಆ ರೂಮಿಗೆ ಪಾರ್ಟ್ನರ್ ಆಗಿ ನಮ್ಮ ಸಂತೋಷ್, ನಮ್ಮ ಬ್ರದರ್ಗೆ ಬಿಸ್ನೆಸ್ ಕೊಡ್ಸಿವಿ. ಆಮೇಲೆ ನಮ್ಮ ಗಣೇಶ್, ನಮ್ಮ ಸುಬ್ರಹ್ಮಣ್ಯಗೆ ಜಾಯಿನ್ ಅವಕಾಶ ಕೊಟ್ವಿ. ಆಮೇಲೆ ಅವ್ರ ಜೊತೆಗೆ ಇನ್ನೊಂದು 3-4 ಜನ ಎಲ್ಲರೂ ಕೂಡ ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ರೂಮ್ ಮಾಡಿದ್ವಿ. ಯಾಕಂದ್ರೆ ಎಲ್ಲರೂ ಕೂಡ ಶೇರ್ ಮಾಡ್ಕೊಂಡು ಮಾಡ್ಬೇಕಂತ. ಅವರೆಲ್ಲ ಪಾರ್ಟ್ ಟೈಮ್ ಮಾಡ್ತಿದ್ರು, ನಾನೊಬ್ಬರೇ ಫುಲ್ ಟೈಮ್. ಜೆ ಪಿ ನಗರದಲ್ಲಿ ರೂಮ್ ಮಾಡ್ಕೊಂಡಿವಿ. ನಮ್ಗೆ ಏನ್ ಅರ್ಥ ಆಯ್ತು ಅಂತ ಹೇಳಿದ್ರೆ, ಟೀಮ್ ಬರ್ತಾನೆ ಇದೆ ಮೋದಿಕೇರಲ್ಲಿ, ಬಟ್ ಏನಂತ ಹೇಳಿದ್ರೆ ಅವ್ರನ್ನ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ. ಯಾಕಂತ ಹೇಳಿದ್ರೆ ಅವಾಗಿನ ಎಜುಕೇಶನ್ ಸಿಸ್ಟಮ್ ಸ್ಟ್ರಾಂಗ್ ಇರಲಿಲ್ಲ, ಟ್ರೈನಿಂಗ್ ಗಳು ಅಷ್ಟೇ ಇರ್ತಿರಲಿಲ್ಲ. ಬರೀ ಟೌನ್ ಹಾಲ್ ಪ್ರೋಗ್ರಾಮ್ ಆಗ್ತಿತ್ತು, ಅಂಬೇಡ್ಕರ್ ಪ್ರೋಗ್ರಾಮ್ ಆಗ್ತಿತ್ತು. ಜೊತೆಗೆ ಏನಂತ ಹೇಳಿದ್ರೆ, ನಾವು ಎಲ್ಲ ಚಿಕ್ಕ ಪುಟ್ಟ ಗ್ಯಾದರಿಂಗ್ ಮಾಡಿದ್ರೆ ಪ್ರೋಗ್ರಾಮ್ ಮಾಡ್ಬೇಕಾಗಿದೆ ಅಷ್ಟೇ. ಸೊ ಇಲ್ಲಿ ನಮ್ಗೆ ಏನ್ ಅರ್ಥ ಆಯ್ತು ಅಂತ ಹೇಳಿದ್ರೆ, ಚಂದ್ರ ಸರ್ ಒಂದು ಟ್ರೈನಿಂಗ್ ಅಲ್ಲಿ, ಒಂದು ಸೆಮಿನಾರ್ ಗಳಲ್ಲಿ ಅವ್ರು ತುಂಬಾ ಅವ್ರ ಟೀಮ್ ಇಂದೆಲ್ಲ ಟೆಸ್ಟಿಮನಿ ಕೂಡ ಮಾತಾಡ್ತಿದ್ರೆ ಅಂತ ಹೇಳಿದ್ರೆ, ನಾನು ಇವತ್ತು ಅಚೀವ್ಮೆಂಟ್ ಮಾಡಕ್ಕೆ ಕಾರಣ ಎಟಿಎಂ ಅಂತ. ಎಟಿಎಂ ಅಂತ ಹೇಳಿದ್ರೆ ಅಂಬೇಡ್ಕರ್ ಭವನ, ಟೌನ್ ಹಾಲ್, ಮತ್ತೆ ಎಂ ಅಂದ್ರೆ ಮಾರ್ನಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದಾರಂತ. ಮಾರ್ನಿಂಗ್ ಕ್ಲಾಸ್ ಅಂದ್ರೆ ಏನಾಗಿದ್ರೆ ಅಂತ ಹೇಳಿದ್ರೆ, ಮೋದಿಕೇರಿಗೆ ಇಲ್ಲಿ ಬರೋರು ಇಂಪಾರ್ಟೆಂಟ್ ಅಲ್ಲ, ಬಂದವ್ರು ಇಂಪಾರ್ಟೆಂಟ್. ಬರೋರು ಇಂಪಾರ್ಟೆಂಟ್, ಬಂದವ್ರು ಅದಕ್ಕಿಂತ ಇಂಪಾರ್ಟೆಂಟ್. ಯಾಕಂದ್ರೆ ಆಲ್ರೆಡಿ ಅವ್ರು ಬಂದಿದ್ದಾರೆ, ನಾವು ಅವ್ರಿಗೆ ನಾಲೆಜ್ ಕೊಡ್ಬೇಕಾಗತ್ತೆ. ಯಾಕಂತಂದ್ರೆ ಈ ಡೈರೆಕ್ಟ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ನಾಲೆಜ್ ಈಸ್ ಅಸೆಟ್ ಅಂತ ಹೇಳ್ತಾರೆ. ನಾವ್ ಎಷ್ಟು ಕಲ್ತ್ಕೊಂಡ್ರು ಕಡಿಮೆ. ಯಾಕೆ ಕಲ್ತ್ಕೋಬೇಕು, ಯಾಕೆ ಕಲ್ತ್ಕೋಬೇಕು ಅಂತ ಹೇಳಿದ್ರೆ, ನಮ್ ಲೈಫಿಗೆ ನಾವು ಕಲ್ತಿದ್ ಸಾಕಿರ್ಬೋದು, ಆದ್ರೆ ನಮ್ ಜೊತೆಗೆ ಎಷ್ಟೋ ಜನ ಬರ್ತಿದ್ದಾರೆ, ಅವ್ರೆಲ್ಲರೂ ಕೂಡ ನಾಲೆಜ್ ಕೊಡ್ಬೇಕಲ್ಲ, ಅವ್ರನ್ನೆಲ್ಲ ಸಕ್ಸಸ್ ಕೊಡ್ಸ್ಬೇಕಂದ್ರೆ ಈ ನಾಲೆಜ್ ಸಾಕ ನಮ್ಗೆ. ಬರೋದು ಇಂಪಾರ್ಟೆಂಟ್ ಅಲ್ಲ, ಬಂದ್ರನ್ನ ಬೆಳೆಸೋದು ಇಂಪಾರ್ಟೆಂಟ್ ಅಲ್ಲ. ಅದಕ್ಕೋಸ್ಕರ ಎಲ್ಲಾ ಟ್ರೈನಿಂಗ್ ಅಟೆಂಡ್ ಮಾಡ್ಬೇಕು. ಸೊ ಅದಕ್ಕೆ ನಾವ್ ಏನಂತ ಹೇಳಿದ್ರೆ, ಮಾರ್ನಿಂಗ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂತ ಬಿಟ್ಟು ರೂಮ್ ಅಲ್ಲಿ ಒಂದು ಪ್ಲಾನ್ ಮಾಡ್ಕೊಂಡ್ವಿ. ಏನಂತ ಹೇಳಿದ್ರೆ, ಪ್ರತಿದಿನ ಬೆಳಿಗ್ಗೆ ಫಸ್ಟ್ ನಾವು 4-5 ಜನ ರೂಮ್ ಮಾಡ್ಕೊಂಡಿವಲ್ಲ, ಅವರಿಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಂತ ಬಿಟ್ಟು ಮಾರ್ನಿಂಗ್. ನಾನ್ ಫುಲ್ ಟೈಮ್ ಇದೆ, ನಮ್ಮ ಸುಬ್ರಹ್ಮಣ್ಯ, ಗಣೇಶ್ ಅವರೆಲ್ಲ ಡ್ಯೂಟಿ ಮುಗಿಸಿ ಬರೋದೇ ರಾತ್ರಿ 12 ಗಂಟೆಗೆ. ಪಾಪ ಶಾಂತಿ ಸಾಗರ್ ಹೋಟ್ಲ್ ಅಲ್ಲಿ ಇಬ್ರು ಕೆಲಸ ಮಾಡ್ತಿದ್ರು. ಇವತ್ತೇನು ಜಾಗೋರ್ ಕಾರ್ ತಗೊಂಡಿದ್ದಾರೆ ಮಾಣಿಕ್ಯ, ಗಣೇಶ್ ಅಂಡ್ ನಮ್ಮ ಸುಬ್ರಹ್ಮಣ್ಯ ಅವ್ರ ಅಪ್ಲೈನ್ 6 ಲ್ಯಾಕ್ಸ್ ಪ್ಲಸ್ ಇನ್ಕಮ್ ಏನೋ ಅರ್ನ್ ಮಾಡ್ತಿದ್ದಾರೆ ಅವರು. ಸೊ ಅವರು ಬರ್ತಾ ಇದ್ರು, ಆಮೇಲೆ ಸಂತೋಷ್ ಜಿ ಬರ್ತಾ ಇದ್ರು, ಯಾಕಂದ್ರೆ ಅವರು ಪಾರ್ಟ್ ಟೈಮ್ ಮಾಡ್ತಿದ್ರು. ಆಮೇಲೆ ಇನ್ನ 3-4 ಜನ ಇದಾರೆ. ಮಾರ್ನಿಂಗ್ ಕ್ಲಾಸ್ ಹೇಗೆ ಮಾಡ್ಬೇಕಂತಂದ್ರೆ, ಇವರೆಲ್ಲರೂ ಕೂಡ ಬೆಳಿಗ್ಗೆ 8-9 ಗಂಟೆ ಡ್ಯೂಟಿಗೆ ಹೋಗ್ಬಿಡ್ಬೇಕು, ರಾತ್ರಿ ಬರೋದು 12 ಗಂಟೆ. ಮತ್ತೆ ನಾವು ಯಾವ ಟೈಮ್ ಸ್ಟಾರ್ಟ್ ಮಾಡ್ಬೇಕು, ನಾವೊಂದು ಪ್ಲಾನ್ ಮಾಡಿದ್ವಿ ಬೆಳಿಗ್ಗೆ ಬೇಗ ಇರಬೇಕು. ಬೇಗ ಅಂತ ಹೇಳಿದ್ರೆ ನೀವು ಬಿಲೀವ್ ಮಾಡ್ತಿರಲಿಲ್ಲ ಡಿಯರ್ ಫ್ರೆಂಡ್ಸ್, ಎವ್ರಿ ಮಾರ್ನಿಂಗ್ 3:30 ಎದ್ದೇಳ್ತೀವಿ ನಾವು ನಮ್ಮ ರೂಮಲ್ಲಿ. 3:30 to 4:30-5 ಗಂಟೆವರೆಗೆ ನಮ್ಮ 3:30 to 4 ಗಂಟೆವರೆಗೆ ಫ್ರೆಶ್ಅಪ್ ಆಗೋದು. 4-5 ಗಂಟೆವರೆಗೆ ಕ್ಲಾಸ್, ಪ್ರತಿನಿತ್ಯ ಕ್ಲಾಸ್. ಪಾಪ ಎಷ್ಟೋ ಸರಿ ಬೇಜಾರಾಗ್ತಿತ್ತು ಪಾಪ, ಯಾಕಂದ್ರೆ ಇವ್ರನ್ನ ಎಬ್ಬಿಸ್ತಾ ಇದ್ದೆ, ಬೆಳೆ ಬೆಳಿಗ್ಗೆ ಸ್ನಾನ ಮಾಡ್ಬೇಕು, ತಣ್ಣೀರು ಸ್ನಾನ ಮಾಡ್ಬೇಕು. ಮತ್ತೆ ಇವರೆಲ್ಲರೂ ಕೂಡ ನಾವು ಇವರಿಗೆ ಕ್ಲಾಸ್ ಕೊಡ್ತಿದೀವಿ. ನಮ್ಮ ಅಪ್ಲೈ ನಾಗರಾಜ್ ಸರ್ ಇದ್ರು, ಅವರು ಕ್ಲಾಸ್ ಕೊಡ್ತಿದ್ರು. ಸೊ ಈ ಕ್ಲಾಸ್ ಗಳನ್ನ ಕೊಡ್ತಾ ಕೊಡ್ತಾ ಏನಾಗುತ್ತೆ, ನಮ್ಮ ಡೌಲೇನ್ ಎಷ್ಟೋ ಜನ ಪಾಪ ನಿದ್ದೆ ಮಾಡೋರು, ಯಾಕಂದ್ರೆ ರಾತ್ರಿ ಎಲ್ಲ ಡ್ಯೂಟಿಯಲ್ಲಿ ಬಹಳ ಕಷ್ಟ ಆಗಿ ನಿದ್ದೆ ಮಾಡೋರು. ನಮ್ ಸುಬ್ರಹ್ಮಣ್ಯ ಒಂದು ಇನ್ಸಿಡೆಂಟ್ ಆಗಿತ್ತು, ಅವ್ರು ಹೇಳಿದ್ರೆಲ್ಲ ಗೊತ್ತಿಲ್ಲ. ಅವ್ರು ಶಾಂತಿ ಸಾಗರ್ ಹೋಟ್ಲು ಜೈನರ್ 4 o'clock ಅಲ್ಲಿ ಇತ್ತು. ನಮ್ ರೂಮ್ ಇದ್ದಿದ್ದು ಜೆ ಪಿ ನಗರ 7th place ಅಂದ್ರೆ ಸಂತೃಪ್ತಿ ನಗರ, ಜಂಬೂ ಸವಾರಿ ದಿನ್ನೆ ಅಂತ ಕರೀತಾರಲ್ಲ ಅಲ್ಲಿಗೆ, ಅಲ್ಲಿಂದ ಅಲ್ಲಿ 4 kilometers ಆಗುತ್ತೆ. ರಾತ್ರಿ 11:30 ಒಂದು ಬಸ್ ಇದೆ ಅಲ್ಲಿ, ಆ ಬಸ್ ಮಿಸ್ ಆಗ್ಬಿಟ್ರೆ ಅವ್ರು ಪಾಪ ನಡ್ಕೊಂಡ್ ಬರ್ಬೇಕು ನಮ್ಮ ಗಣಿ ಅಂಡ್ ಸುಬ್ರಹ್ಮಣ್ಯ. ಸೊ ಒಂದ್ಸರಿ ಏನಾಯ್ತಂದ್ರೆ ಆ ಬಸ್ ಸಿಕ್ಕಾಬಿಟ್ರೆ ರಶ್, ಒಂದ್ಸರಿ ಏನಾಯ್ತು ಅಂತ ಹೇಳಿದ್ರೆ ಆ ಬಸ್ ಹತ್ಬೇಕಂತ ಇವರಿಬ್ರು ಓಡಿದ್ದಾರೆ, ನಮ್ ಸುಬ್ಬು ಕೆಳಗಡೆ ಬಿದ್ದಿದ್ದಾರೆ. ಸುಬ್ಬು ಕೆಳಗಡೆ ಬಿದ್ದಿದ್ದಾರೆ, ಜನ ಏನ್ ಹೆಂಗಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಎದ್ದೇಳಕ್ಕೂ ಬಿಟ್ಟಿಲ್ಲ, ಅವ್ರ ಮೇಲೆ ಹತ್ಕೊಂಡು ಬಸ್ ಹತ್ಬಿಟ್ಟಿದ್ದಾರೆ. ಬಸ್ ಹತ್ಬಿಟ್ಟು ಬಸ್ ಮುಂದೋಗ್ಬಿಡ್ತೀವಿ, ಇವ್ರು ಎದ್ದೋಡೋಷ್ಟಿಗೆ ಬಸ್ಸು ಇಲ್ಲ, ಜನನು ಇಲ್ಲ. ಅವತ್ತೇ ಲಾಸ್ಟ್ ಸುಬ್ರಹ್ಮಣ್ಯ ಅವ್ರ ಟೆಸ್ಟ್ ಮನೆಯಲ್ಲಿ ಹೇಳಿರ್ಬೋದು, ಅವತ್ತೇ ಲಾಸ್ಟ್ ಸುಬ್ರಹ್ಮಣ್ಯ 12 ಗಂಟೆ ನಂತರ ನಡ್ಕೊಂಡ್ ಬರೋ 4 kilometers. ಗ್ರೇಟ್ ಸುಬ್ಬು, ಗ್ರೇಟೆಸ್ಟ್ ಕಮಿಟ್ಮೆಂಟ್, ಯಾಕಂದ್ರೆ ಲೈಫ್ ಅಲ್ಲಿ ಏನಾದ್ರು ಬೆಳಿಬೇಕಂತ ಬಿಟ್ಟು. ಸೊ ಅದ್ರ ನಂತರ 4-5 ಗಂಟೆ ನಮ್ ಕ್ಲಾಸ್ ಆಗ್ತಿತ್ತು. ಹೀಗೆ ಕ್ಲಾಸ್ ನಡೀತಾ 1.5-2 ತಿಂಗಳ ನಂತರ ನಮ್ಗೊಂದು ಥಾಟ್ಸ್ ಬಂತು ಏನಂತ ಹೇಳಿದ್ರೆ, ನಮ್ ಟೀಮಿಗೆ ಕೊಡ್ಬೇಕಲ್ಲ ಈಗ, ಯಾಕಂದ್ರೆ ತುಂಬಾ ಜನ ಬರ್ತಿದ್ದಾರೆ, ಅವ್ರಿಗೆ ನಾಲೆಜ್ ಸಿಗ್ತಿಲ್ಲ. ಬರೇ ಪ್ರೋಗ್ರಾಮ್ ಬರೋದು, ಕಿಟ್ ಮಾಡಿಸೋದು ಇಷ್ಟೇ ಇತ್ತು. ಮೋದಿಕೇರ್ ಲೀಡರ್ಶಿಪ್ ಅಂದ್ರೆ ಏನು, ಲಾಂಗ್ ಟರ್ಮ್ ಅಲ್ಲಿ ಯಾಕೆ ಉಳ್ಕೋಬೇಕು, ಜನ ಉಳ್ಕೊಳ್ತಾ ಇಲ್ಲ. ರಿಟೆನ್ಷನ್ ಬಿಗ್ಗೆಸ್ಟ್ ಚಾಲೆಂಜಸ್ ಈ ಬಿಸ್ನೆಸ್ ಅಲ್ಲಿ. ಬರ್ತಾರೆ 20 ಜನ 50 ಜನ 100 ಜನ ಬರ್ತಾರೆ, ಬಟ್ ಅವ್ರು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಬಹಳನೇ ಟಫ್ ಇತ್ತು. ಸೊ ಈ ಒಂದು ಮೂಮೆಂಟ್ ಅಲ್ಲಿ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ಒಂದು ಮಾರ್ನಿಂಗ್ ಕ್ಲಾಸ್ ಅನ್ನ ಟೀಮ್ಗೋಸ್ಕರ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ವಿ. ಅದು ಜಯನಗರ 9th block ಅಲ್ಲಿ, ಅಲ್ಲೊಂದು ಮೇವ ಸ್ಕೂಲ್ ಅಂತ ಇದೆ. ಇವತ್ತು ಜಯನಗರ ಆಫೀಸ್ ಎದುರುಗಡೆ ಒಂದು ಆಫೀಸ್ ಸ್ಕೂಲ್ ಇದೆ, ಮೇನ್ ರೋಡ್ ಅಲ್ಲಿ ಮೇವ ಸ್ಕೂಲ್, ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ 6-7 ಗಂಟೆವರೆಗೆ ಮಾರ್ನಿಂಗ್ ಕ್ಲಾಸ್ ಅಂತ. ಫ್ರೆಂಡ್ಸ್, ಬೆಳಿಗ್ಗೆ 3:30 ಅಗೇನ್ ರೊಟೀನ್ ನಾವು ಎದ್ದೇಳ್ಬೇಕು. 4-5 ಗಂಟೆ ನಮ್ ಕ್ಲಾಸ್ ಎವ್ರಿ ಡೇ. ಆಮೇಲೆ 5-5:30 ಫ್ರೆಶ್ಅಪ್ ಆಗ್ಬೇಕು. 5:30 ಕರೆಕ್ಟ್ ಒಂದು ಬಸ್ ಬರುತ್ತೆ. ಆ ಬಸ್ ಮಿಸ್ ಆಗ್ಬಿಟ್ರೆ ಮತ್ತೆ 4 kilometers ಜೈನಾರಕ್ಕೆ ಇರಲ್ಲ ನಡ್ಕೊಂಡು ಹೋಗ್ತೀವಿ. ನಾವ್ ಎಷ್ಟೋ ಸರಿ ನಡ್ಕೊಂಡು ಹೋಗಿದೀವಿ. ಸೊ 6 ಗಂಟೆ ಶಾರ್ಪ್ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕು. ಕ್ಲಾಸ್ ಸ್ಟಾರ್ಟ್ ಮಾಡಿದೀವಿ 6 ಗಂಟೆಯಿಂದ. ಎವ್ರಿ ಡೇ ಬ್ಯಾಚ್ ಸ್ಟಾರ್ಟ್ ಆಯ್ತು. ಡೈಲಿ 5 ಜನ ಇದ್ದಿದ್ದು, 10 ಜನ ಆಯ್ತು, 20 ಜನ ಆಯ್ತು, 100 ಆಯ್ತು, 120, 150, 200 ಜನರವರೆಗೆ ಎವ್ರಿ ಡೇ ಕ್ಲಾಸ್.
ಕಿಟಕಿಯಲ್ಲಿ ನಿಂತ್ಕೊಂಡು ಕ್ಲಾಸ್ ಅಟೆಂಡ್ ಮಾಡ್ತಿದ್ರು, ಎಲ್ಲರಿಂದ ಬಂದು ಕ್ಲಾಸ್ ಅಟೆಂಡ್ ಮಾಡ್ತಿದ್ರು. ನಮ್ಗೆ ಈ ಬಿಸ್ನೆಸ್ ಅಲ್ಲಿ ಒಂದು ಒಳ್ಳೆ ಗ್ರಿಪ್ ಸಿಗ್ತಾ ಬಂತು. ನಂತರ ಕ್ಲಾಸ್ ಮಾಡ್ತಾ 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 ನಮ್ಗೆ ಒಂದು ಥಾಟ್ಸ್ ಬಂತು ಏನಂತ ಹೇಳಿದ್ರೆ, ಪ್ರೋಗ್ರಾಮ್ಗಳನ್ನ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಪ್ರೋಗ್ರಾಮ್ಗಳನ್ನ ನಾವು ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಅಪ್ಲೈ ಮಾಡುವಂತ ಪ್ರೋಗ್ರಾಮ್ಗಳನ್ನ ನಾವು ವೇಟ್ ಮಾಡ್ತಾ ಇರೋಕ್ಕಾಗೋದಿಲ್ಲ. ಜೊತೆಗೆ ಎಷ್ಟೋ ಸರಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಟೌನ್ ಹಾಲ್ ಪ್ರೋಗ್ರಾಮ್ ಟೈಮಲ್ಲಿ ನಮ್ಮ ಪಾರ್ಟ್ ಟೈಮರ್ಸ್ಗೆ ಟೈಮ್ ಕೊಡಕ್ ಆಗ್ತಿರಲಿಲ್ಲ. ಅದಕ್ಕೆ ನಮ್ಗೊಂದು ಥಾಟ್ಸ್ ಬಂತು ಏನಂತ ಹೇಳಿದ್ರೆ, ನಾವೊಂದು ಓನ್ ಆಫೀಸ್ ಮಾಡ್ಬೇಕಂತ ಬಿಟ್ಟು ಅವಾಗ್ಲೇ 2007 ಗಾಂಧಿ ಬಜಾರ್ ಒಂದು ಓನ್ ಆಫೀಸ್ ಮಾಡಿದ್ವಿ. ಸುಮಾರು ಒಂದು 2.5-3 ಲಕ್ಷ ಖರ್ಚು ಮಾಡಿಬಿಟ್ಟು ತಿಂಗಳಿಗೆ 15,000 ಮಾಡಿದ್ವಿ. ಅಲ್ಲಿ ಎವ್ರಿ ಡೇ ಮಾರ್ನಿಂಗ್ ಕ್ಲಾಸ್ ಮಾಡ್ತಿದೀವಿ, ಈವ್ನಿಂಗ್ ಕ್ಲಾಸ್ ಮಾಡ್ತಿದೀವಿ, ಜೊತೆಗೆ ವಾರದಲ್ಲಿ 2 ದಿನ ಪ್ರೋಗ್ರಾಮ್ ಮಾಡ್ತಿದ್ವಿ. ಎಸ್ ಎಫ್ ಎಲ್ ಅಂತ, ಸೆಟ್ ಫಾರ್ ಲೈಫ್ ಅಂತ ಪ್ರೋಗ್ರಾಮ್ ಮಾಡ್ತಿದೀವಿ. ತಿಂಗಳಲ್ಲಿ ಒಂದ್ಸರಿ 1 ಡೇ ವರ್ಕ್ ಶಾಪ್ ಮಾಡೋದು, ನಮ್ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಗಳಲ್ಲಿ ಬಿಸ್ನೆಸ್ ಸ್ಪ್ರೆಡ್ ಆಗಿರೋದಲ್ಲ ಅವ್ರನ್ನೆಲ್ಲ ಕರ್ಸ್ಬಿಟ್ಟು ಅಲ್ಲಿ ಟ್ರೈನಿಂಗ್ ಕೊಡುವಂತದ್ದು. ಜೊತೆಗೆ ಏನಂತ ಹೇಳಿದ್ರೆ, ಅದಕ್ಕೊಬ್ರು MC, ಒಬ್ರು ಮ್ಯೂಸಿಷಿಯನ್, ಮ್ಯೂಸಿಕ್ ಪ್ಲೇ ಮಾಡಕ್ಕೆ ನಮ್ಮ ಮಧುಸೂದನ್ ಶೆಟ್ಟಿ ಅವರು, ನಿಮ್ಗೆ ಗೊತ್ತಿರ್ಬೋದು ಮಧುಸೂದನ್ ಶೆಟ್ಟಿ GBD ನಮ್ ಟೀಮ್ ಅಲ್ಲಿ ಇದಾರೆ, ಅವ್ರು ಪ್ಲೇ ಮಾಡ್ತಿದ್ರು. ಅವ್ರು ಜಸ್ಟ್ ಒಂದು ಅದಕ್ಕೆ ಬಂದ್ಬಿಟ್ಟು ಹೋಗ್ತಿದ್ರು ಅಷ್ಟೇ, ಅಂದ್ರೆ ಒಂದು ಟೀಮ್ ವರ್ಕ್ ಅಂದ್ರೆ ಒಂಥರ ಒಳ್ಳೆ ಬಾಂಡಿಂಗ್. ನಮ್ಮ ಉಮೇಶ್ ಶೆಟ್ಟಿ ಅವರು, ಅವ್ರು ಅವ ಸಪೋರ್ಟ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ನಮ್ ಸಂತೋಷ್, ಗಣೇಶ್, ಸುಬ್ರಹ್ಮಣ್ಯ ಎಲ್ಲ ಸೇರ್ಬಿಟ್ಟು ಕ್ಲಾಸ್ಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಪ್ರೋಗ್ರಾಮ್ ಒಂದು ಬಿಸ್ನೆಸ್ ಟೇಕಪ್ ಆಗ್ತಾ ಹೋಯ್ತು, ತುಂಬಾನೇ ಚೆನ್ನಾಗಿ ಟೇಕಪ್ ಆಗ್ತಾ ಹೋಯ್ತು. ಆಮೇಲೆ ನಮ್ಮ ಲೀಡರ್ಸ್ನ ಬೇರೆ ಬೇರೆ ಲೀಡರ್ಸ್ನ ಕರ್ಸ್ಬಿಟ್ಟು ನಮ್ಮ ಅಪ್ಲೈನ್ ಪರ್ಮಿಷನ್ ತಗೊಂಡು ರಾಜು ಸರ್, ವಿಜಯ್ ಸರ್ ಕಡೆಯಿಂದ ಟ್ರೈನಿಂಗ್ ಕೊಡಿಸೋದು, ಚಂದ್ರು ಸರ್ ನಮ್ಮ ಟೀಮಿಗೆ ಟ್ರೈನಿಂಗ್ ಕೊಡಕ್ ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಜೊತೆ BM ಸುರೇಶ್ ಸರ್ ಬಂದಿದ್ದಾರೆ, ಜಗದೀಶ್ ಸರ್ ಬಂದಿದ್ದಾರೆ ಟೀಮಿಗೆ ಟ್ರೈನ್ ಕೊಡಕ್ಕೆ, ಅರುಣ್ ಸರ್ ಬಂದಿದ್ದಾರೆ ಬೂಟ್ ಕ್ಯಾಂಪ್ ಮಾಡಿದಾಗ, ನಮ್ಮ ರವಿ ಕುಕರ್ಣಿ ಸರ್, ಮಂಜಣ್ಣ, ಮುರುಗೇಶ್ ಸರ್ ಬಂದಿದ್ದಾರೆ. ಅಂದ್ರೆ ಎಲ್ಲರನ್ನ ನಾವು ಎಲ್ಲೆಲ್ಲಿ ಬೆಸ್ಟ್ ಇದೆ ಎಲ್ಲರನ್ನ ಯುಟಿಲೈಸ್ ಮಾಡ್ಕೊಂತ ಹೋದ್ವಿ, ಅವ್ರ ಸಪೋರ್ಟ್ ತಗೊಳ್ತಾ ಹೋದ್ವಿ, ಟೀಮ್ ಚೆನ್ನಾಗಿ ಬರ್ತಾ ಬರ್ತಾ ಹೋಯ್ತು. ನೆಕ್ಸ್ಟ್ ಇರೋ ನಮ್ಮ ಚಾಲೆಂಜಸ್ ಏನಂದ್ರೆ, ಔಟ್ ಆಫ್ ಸ್ಟೇಷನ್ ಬಿಸ್ನೆಸ್ ಬಿಲ್ಡ್ ಆಯ್ತಲ್ಲ, ಬಿಲ್ಡ್ ಆದ ನಂತರ ನಾವು ಔಟ್ ಆಫ್ ಸ್ಟೇಷನ್ ಹೋಗ್ಬೇಕಲ್ಲ, ನಾವೇ ಬೆಂಗಳೂರು ಕುತ್ಕೊಂಡು ಏನ್ ಮಾಡೋದು. ನಾವೆಲ್ಲರೂ ಲೀಡರ್ಸ್ ಕುತ್ಕೊಂಡು ಮಾತಾಡಿದ್ವಿ ಏನಂತ ಹೇಳಿದ್ರೆ, ಔಟ್ ಆಫ್ ಸ್ಟೇಷನ್ ಇನ್ಮೇಲೆ ನಾವು ಹೋಗಕ್ಕೆ ಸ್ಟಾರ್ಟ್ ಮಾಡ್ಬೇಕು, ಅಂದ್ರೆ ಬೆಂಗಳೂರು ಅಂದ್ರೆ ಆಗಲ್ಲ, ರೂರಲ್ ಪ್ಲೇಸ್ ಅಲ್ಲಿ ಬಿಸ್ನೆಸ್ ಬಿಲ್ಡ್ ಮಾಡ್ಬೇಕಂತ. ನಮ್ಮ ರವಿ ಕುಲಕರ್ಣಿ ಸರ್ ಅದಕ್ಕೆ ಖಂಡಿತವಾಗೂ ತುಂಬಾನೇ ಸ್ಫೂರ್ತಿ, ಯಾಕಂದ್ರೆ ರೂರಲ್ ಪ್ಲೇಸ್ ಅಲ್ಲಿ ಫಸ್ಟ್ ಟೈಮ್ ಅವ್ರನ್ನ ರೂರಲ್ ಸ್ಟಾರ್ ಅಂತ ಕರಿತೀವಿ ನಾವು, ಫಸ್ಟ್ ಟೈಮ್ ಬಿಸ್ನೆಸ್ ಬಿಲ್ಡ್ ಮಾಡಿದ ಅವರಲ್ಲಿ, ಅವ್ರನ್ನೆಲ್ಲ ನೋಡ್ಕೊಂಡು ನಾವು ಸ್ಟಾರ್ಟ್ ಮಾಡ್ಬೇಕಂತ ಹೋದ್ವಿ. ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ದಾಗಂತೂ ಬಹಳನೇ ಚಾಲೆಂಜಸ್ ಬಂದಿತ್ತು, ಯಾಕಂದ್ರೆ ನಮ್ಗೆ ಇನ್ನೂ ನೆನಪಿದೆ ಡಿಯರ್ ಫ್ರೆಂಡ್ಸ್, 11 ಗಂಟೆಗೆ ಒಂದು ಟ್ರೈನ್ ಬರೋದು ಶಿವಮೊಗ್ಗಕ್ಕೆ. ನಾವು ಗಣೇಶ್ ಅಂಡ್ ಟೀಮ್ ಅವರೆಲ್ಲ ಏನ್ ಮಾಡೋದು ಅಂತ ಹೇಳಿದ್ರೆ, ಎಲ್ಲರೂ ಸೀಟ್ ಖರ್ಚಿಪ್ ಹಾಕಿದ್ರೆ ನಾವು ಲಗೇಜ್ ಇಡೋ ಜಾಗ ಇದೆ ನೋಡಿ, ಅಲ್ಲಿ ಖರ್ಚಿಪ್ ಹಾಕ್ತಿದ್ವಿ, ಯಾಕಂದ್ರೆ ಅಲ್ಲೋಗಿ ಮಲ್ಕೊಳ್ಳೋದು, ಯಾಕಂದ್ರೆ ಇಲ್ಲಿ ಕುತ್ಕೊಳಕ್ ಆಗ್ತಿರ್ಲಿಲ್ಲ, ಅಲ್ಲಿ ಫುಲ್ ಆಗ್ಬಿಡೋದು, ಅಲ್ಲೋಗ್ಬಿಟ್ ಮಲ್ಕೊಂತಿದ್ವಿ. ಅಲ್ಲಿ ಟ್ರೈನ್ ಅಲ್ಲಿರೋ ಜನ ಹೆಂಗಂತ ಹೇಳಿದ್ರೆ, ನಾವು ಮಲ್ಕೊಳ್ಳಿ ಅಂತ ನಮ್ಮನ್ನ ಎಬ್ಸೋದು ಇಲ್ಲ, ಹಣ ಸ್ವಲ್ಪ ಎದೇಳಪ್ಪ ಅಂತ ಹೇಳೋದು ಇಲ್ಲ, ನಮ್ಮ ಮೇಲೆ ಲಗೇಜ್ ಹಾಕ್ಬಿಡೋದು. ಸೊ ಒಬ್ರು ತಲೆ ಆ ಕಡೆ ಕಾಲ ಈ ಕಡೆ ಹಾಕೊಂಡು ಶಿವಮೊಗ್ಗ ಹೋಗೋದು, ಈ ತರ ಬೇರೆ ಬೇರೆ ಡಿಸ್ಟ್ರಿಕ್ ಹೋಗಿ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡೋದು, ಟ್ರೈನ್ ಅಲ್ಲೇ ಫ್ರೆಶ್ಅಪ್ ಆಗ್ಬಿಡೋದು, ಎಲ್ಲ ರೆಡಿ ಆಗ್ಬಿಟ್ಟು ಟ್ರೈನ್ ಅಲ್ಲಿ, ಯಾಕಂದ್ರೆ ರೂಮ್ ಗಿಮ್ ಮಾಡುವಂತ ಒಂದು ಅಷ್ಟೊಂದು ಇದು ಇರ್ಲಿಲ್ಲ, ಟ್ರೈನ್ ಅಲ್ಲಿ ರೆಡಿ ಆಗ್ಬಿಟ್ಟು ಫೀಲ್ಡ್ ಅಪ್ಪಿ ಸ್ಟಾರ್ಟ್. ಸೊ ಪ್ರಾಡಕ್ಟ್ ನ ಇವತ್ತು ಇಷ್ಟು ಒಂದು ನಿಮ್ಗೆಲ್ಲ ಸರ್ವಿಸ್ ಸಿಗ್ತಾ ಇದೆ. ಹತ್ತಿರದಲ್ಲಿ DP ಬರ್ಬೇಕಂದ್ರೆ ತುಂಬಾ ಜನ 2 ಕಿಲೋಮೀಟರ್ ಇದೆಯಾ, 3 ಕಿಲೋಮೀಟರ್ ಇದೆಯಾ, ಪ್ರಾಡಕ್ಟ್ ಬರಕ್ಕೂ 2 ದಿನ ತಗೊಳತ್ತಾ, 3 ದಿನ ತಗೊಳತ್ತಾ, ಇವನ್ನು ಯಾಕೆ ಬಂದಿಲ್ಲ ಅಂತ ಸಾಕ ಜನ ಹೇಳುವಾಗ ನಮ್ಗೆ ಒಳಗೊಳಗೆ ನಗು ಬರುತ್ತೆ. ಯಾಕಂತ ಹೇಳಿದ್ರೆ, ಅವಾಗೆಲ್ಲ ನಾವು ಪ್ರಾಡಕ್ಟ್ ರೀಚ್ ಮಾಡ್ಸ್ಬೇಕಂದ್ರೆ ಅವ್ರೆಲ್ಲರೂ ಆರ್ಡರ್ ತರ್ಬೇಕು. ನಿಮ್ಗೆ ಗೊತ್ತಿರ್ಲಿ, ಒಂದ ಜಾಯಿನ್ ಮಾಡ್ಸ್ಬೇಕಂದ್ರು ಕೂಡ ಅವ್ರ ಹತ್ರ ಹೋಗಿ, ಈಗ ನಾವು ರಾಯಚೂರಲ್ಲಿ ಒಂದು ಬಿಸ್ನೆಸ್ ಬಿಲ್ಡ್ ಮಾಡ್ತೀವಿ ಅಂದ್ರೆ ಅಲ್ಲಿ ಹೋಗಿ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿಸ್ಬಿಟ್ಟು ಅದನ್ನ ಜಯನಗರ ಆಫೀಸಿಗೆ ಕರ್ ತಗೊಂಡ್ಬಿಟ್ಟು ಸಬ್ಮಿಟ್ ಮಾಡಿ ಜಾಯ್ನ್ ಮಾಡ್ಸ್ಬೇಕಾಗಿತ್ತು. ಆಮೇಲೆ ಅವ್ರ ಹತ್ರಲ್ಲ ಅಮೌಂಟ್ ತಗೋಬೇಕು. ಅಮೌಂಟ್ ತಗೊಂಡ್ ತಗೊಂಡ್ ಏನಂತ ಹೇಳಿದ್ರೆ, ಅವ್ರ ಹತ್ರಲ್ಲ ಅಮೌಂಟ್ ಹೆಂಗ್ ಕೊಡ್ತಾರೆ, ಹೆಂಗ್ ನಂಬ್ತಾರೆ? ನಾವು ಹೊಸಬರು ಹೋಗಿರ್ತೀವಿ, ಅಮೌಂಟ್ ಕೊಡಿ ಅಂದ್ಕೊಂಡು ಹೆಂಗ್ ನಂಬ್ತಾರೆ? ಅಥವಾ ಪ್ರಾಡಕ್ಟ್ ಅನ್ನ ನಾವು ಇನ್ವೆಸ್ಟ್ ಮಾಡಿ ಕೊಡಕ್ಕಾಗತ್ತ? ಇಲ್ಲ. ಅವ್ರ ಹತ್ರಲ್ಲ ಅಮೌಂಟ್ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡ್ಬಿಟ್ಟು ಕೆಲವ್ರು ಕೊಡ್ತಿದ್ರು, ಕೆಲವ್ರು ಕೊಡ್ತಾ ಇರ್ಲಿಲ್ಲ. ಕೆಲವರು ಬರ್ತೀನಪ್ಪ ಅಂತ ಕೇಳ್ತಿದ್ರು, ವಾಪಸ್ ಬರೋದ್ ಗ್ಯಾರಂಟಿನ ಅಂತ. ನಾವು ಖಂಡಿತ ಬರ್ತೀವಿ ಸರ್ ಅಂತ ಬಿಟ್ಟು ಅವರಿಗೆ ಎಸ್ ಸೆಟ್ ಫಾರ್ ಲೈಫ್ ಮಾಡಿ, ಫಾಲೋಅಪ್ ಮಾಡಿ, ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿ, ಕಿಟ್ ಗೆ ಅಮೌಂಟ್ ನ ಕಲೆಕ್ಟ್ ಮಾಡಿ ಬೆಂಗಳೂರಿಗೆ ತಗೋ ಬಂದ್ಬಿಟ್ಟು ಬೆಂಗಳೂರಲ್ಲಿ ಕಿಟ್ ಮಾಡಿಸ್ಬಿಟ್ಟು ಬಾಕ್ಸ್ ಗಳನ್ನ ಹೊತ್ಕೊಂಡು ಮತ್ತೆ ಅಲ್ಲಿಂದ ಬೇರೆ ಬೇರೆ ಡಿಸ್ಟ್ರಿಕ್ಟ್ ನಾವೇ ಹೋಗ್ಬೇಕು. ಕೊರಿಯರ್ ಸರ್ವಿಸ್ ಇರಲಿಲ್ಲ. ಬಸ್ ಕೊಟ್ರೆ ಎಲ್ಲಿ ತಗೊಂಡೋಗ್ತಾರೆ, ಯಾವ ತಗೊಂಡೋಗ್ತಾರೆ, ಅಲ್ಲೋಗಿ ತಗೊಳೋರು ಯಾರು? ಬಸ್ಸಿಗೆ ನಾವು ಹಾಕ್ಬೋದು, ಇಲ್ಲಿಂದ ಅಲ್ಲಿ ತಗೊಳೋರು ಯಾರು? ಅಲ್ಲೂ ಟೀಮ್ ಇರಲಿಲ್ಲ. ಸೊ ತಗೊಂಡೋಗ್ಬಿಟ್ಟು ಅಲ್ಲೂ ನಡ್ಕೊಂಡೋಗಿ ಸೈಕಲ್ ಅಲ್ಲೆಲ್ಲ ಪ್ರಾಡಕ್ಟ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದೀವಿ. ಫ್ರೆಂಡ್ಸ್, ಈ ಪ್ರೋಸೆಸ್ ನಡೆಯಕ್ಕೆ ಒಬ್ಬ ವ್ಯಕ್ತಿ ಹತ್ರ ಅಮೌಂಟ್ ಕಲೆಕ್ಟ್ ಮಾಡಿ ಅವರಿಗೆ ಪ್ರಾಡಕ್ಟ್ ರೀಚ್ ಮಾಡಕ್ಕೆ ಕನಿಷ್ಠ 15 ದಿವಸ ಬೇಕಾಗುತ್ತೆ, ಕೆಲವರು ತಿಂಗಳುಗಟ್ಟಲೆ. ಕೆಲವರೆಲ್ಲ ನಾವು ಹೋದ್ಮೇಲೆ ಹೇಳೋದು, ಅಪ್ಪ ಬಂದಿಯನಪ್ಪ, ನೀನ್ ಬರೋದಿಲ್ಲ ಅನ್ಕೊಂಡ್ಬಿಟ್ಟಿದ್ದೀನಪ್ಪ, ಯಾಕಂದ್ರೆ ಅವ್ರು ನಮ್ಗೆ ಮರ್ತೆ ಹೋಗಿರ್ತಾರೆ. ಫ್ರೆಂಡ್ಸ್, ಈ ತರ ನಾವೊಂದು ಬಿಸ್ನೆಸ್ ಬಿಲ್ಡ್ ಮಾಡಿರ್ತಕ್ಕಂಥದ್ದು ಬಹಳನೇ ಚಾಲೆಂಜಸ್ ಇತ್ತು. ಜೊತೆಗೆ ಅವಾಗ ಪ್ಲಾನ್ ಅಲ್ಲಿ ಇನ್ಕಮ್ ಅಷ್ಟಿರಲಿಲ್ಲ, ಬರೀ 28% ರಿಟರ್ನ್ ಕೊಡ್ತಿದ್ರು, 28%, ಈಗ 62%. ಅವಾಗ ನಾವು, ನಿಮ್ಗೆ ಗೊತ್ತಿರಲಿ, ನಾವು ಮೋದಿ ಕೇರ್ ತಗೊಂಡಾಗ ಸನ್ಫ್ಲವರ್ ಸಿಸ್ಟಮ್ ಇತ್ತು, ಅಂದ್ರೆ ಅನ್ಲಿಮಿಟೆಡ್ ಜನರೇಷನ್ ಎಷ್ಟು ಬೇಕಾದ್ರೂ ನಾವು ಮಾಡ್ಕೊಳ್ತಕ್ಕಂಥ ಹೈಯೆಸ್ಟ್ ಟೈಟಲ್ ರಾಯ್ ಬದ್ರು ಗುಜರಾಲ್ ಮೋದಿ ಆರ್
ಜೊತೆಗೆ ಸನ್ ಪವರ್ ಸಿಸ್ಟಮ್ ಇಂದ 160,000 ಎರಡು ಲಕ್ಷ 40,000 ಹೋಯ್ತು. ಒನ್ ಟೈಟಲ್ ಮೆಂಟರ್ ಇವತ್ತು ನೀವು ಏನ್ ಡೈರೆಕ್ಟರ್ ಅಂತಿರಲ್ವ, ಅವ ಸಿಲ್ವರ್ ಅಂತ ಕರಿತಿದ್ರು. ಆ ಟೈಟಲ್ ರೀಚ್ ಆಗ್ಬೇಕಂದ್ರೆ 240,000 ಬೇಕಾಗಿತ್ತು. ಜೊತೆಗೆ ಪೇಸ್ಟ್ ಬೆಲೆ 140 ರೂಪಾಯಿ. ನಾನು ಸ್ಟಾರ್ಟ್ ಮಾಡಿದಾಗ 90 ರೂಪಾಯಿ ಇತ್ತು. ಮೋದಿ ಕೇರಳ ಹೈಯೆಸ್ಟ್ ನಾನು ಪೇಸ್ಟ್ ಬೆಲೆಯಲ್ಲಿ ಮೂವ್ ಮಾಡಿರುವಂತದ್ದು 140 ರೂಪಾಯಿ ಒಂದು ಪೇಸ್ಟ್ ಬೆಲೆ. ಸೊ ಜೊತೆಗೆ ಅದ್ರ ನಂತರ ತುಂಬಾ ವರ್ಷಗಳ ಹೋರಾಟದ ನಂತರ ನಮ್ಮ ಲೀಡರ್ಸ್ ಗಳೆಲ್ಲರೂ ಒಂದು ಡೆಡಿಕೇಟ್ ಮಾಡಿ ಅದು ಕಣ್ಣೀರಿನ ಕಹಾನಿ. ಇಲ್ಲಿ ಡ್ಯೂ ಡ್ರಾಪ್ಸ್ ಅಂತ ಹೋಟ್ಲ್ ಅಲ್ಲಿ ನಾವೆಲ್ಲ ಹೋಗಿ ಮ್ಯಾನೇಜ್ಮೆಂಟ್ ಮುಂದೆ ಹೋಗಿ ಹತ್ತಿರೋದು, ಕೈ ಕಟ್ಟ ನಿಂತ್ಕೊಂಡು ಏನಾದ್ರು ಪ್ಲಾನ್ ಚೇಂಜ್ ಮಾಡಿ ಕೊಡಿ ಅಂತ ಹೇಳಿರುವಂತದ್ದು. ಸಮೀರ್ ಮೋದಿ ಸರ್ ಮೋದಿ ಕೇರ್ ಸ್ಟಾರ್ಟ್ ಮಾಡ್ಬಿಟ್ಟು ಮಧ್ಯದಲ್ಲಿ ಗ್ಯಾಪ್ ಆಗಿತ್ತು. ಆ ಟೈಮಲ್ಲಿ ಕೆಕೆ ಮೋದಿ ಸರ್ ರನ್ ಮಾಡ್ತಿದ್ರು, ಮ್ಯಾನೇಜ್ಮೆಂಟ್ ಕಡೆಯಿಂದ ಎಲ್ಲರೂ ನಾವು ಮಾತಾಡ್ಕೊಂಡು ನಮ್ಮ ಟಾಪ್ ಲೀಡರ್ಸ್ ಗಳು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅದ್ರ ನಂತರ ಒಂದು ಸ್ಮಾಲ್ ಪ್ಲಾನ್ ಚೇಂಜ್ ಮಾಡೋದು ಅಂತ ಆಯ್ತು. ಅವಾಗೆಲ್ಲ ಹೋರಾಟ ಹೊರಗಡೆಯಿಂದ ಪ್ರೋಗ್ರಾಮ್ ಚೆನ್ನಾಗಿ ನಡೀತಿತ್ತು, ಬಟ್ ಒಳಗಡೆ ಸಿಕ್ಕಾಪಟ್ಟೆ ಹೋರಾಟ. ನಮ್ಮ ಹೋರಾಟಗಾರರು ಮುಂಚೂಣಿಯಲ್ಲಿ ಇದ್ದಿದ್ದು ನಮ್ಗೆ ವಿಜಯ್ ಜಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅವ್ರ ಪ್ರತಿ ಸರ್ನು ಡೈರೆಕ್ಷನ್ ಇಲ್ಲ, ಹಿಂಗಲ್ಲ ಹಿಂಗ್ ಮಾಡ್ಬೇಕು, ಹಿಂಗಲ್ಲ ಹಿಂಗ್ ಮಾಡ್ಬೇಕಂತ. ಹೆಂಗೋ ಆಗ್ಬಿಟ್ಟು ಒಂದು ಫಾರಿನ್ ಟ್ರಿಪ್ ಕ್ವಾಲಿಫೈಡ್ ಆದ್ವಿ ಹಾಂಕಾಂಗ್ ಮಕಾವು. ಬಟ್ ಏನಂತ ಹೇಳಿದ್ರೆ ಹಾಂಕಾಂಗ್ ಮಕಾವು ಅನ್ನೋದು ತುಂಬಾನೇ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಸಮೀರ್ ಮೋದಿ ಸರ್ ಹತ್ರ ಅಲ್ಲಿ ಗಾಲಾ ಡಿನ್ನರ್ ಅಲ್ಲಿ ಎಲ್ಲ ಹೋಗ್ಬಿಟ್ಟು ಏನಂತ ಹೇಳಿದ್ರೆ ಸರ್ ಇನ್ನ ಸಪೋರ್ಟ್ ಮಾಡ್ಬೇಕು, ತುಂಬಾ ಜನ ಇನ್ನ ಸಫರ್ ಆಗ್ತಿದ್ದಾರೆ, ಇನ್ಕಮ್ ಇಲ್ಲ, ತುಂಬಾ ಜನ ಬಿಟ್ಟು ಹೋಗ್ತಿದ್ದಾರೆ, ಮೋದಿ ಕೇರ್ನ ನಂಬ್ಕೊಂಡಿದ್ದಾರೆ, ಲೈಫ್ ಅನ್ಕೊಂಡಿದ್ದಾರೆ. ಸೊ ಅಲ್ಲೆಲ್ಲ ಅವ್ರನ್ನ ಡೈರೆಕ್ಟ್ ಆಗಿ ಹೇಳಿದ ನಂತರ ಸಮೀರ್ ಅಲ್ಲಿ ನಮ್ಮ ಕೆ ಕೆ ಮೋದಿ ಸರ್ ಒಂದು ಅಶ್ಯೂರೆನ್ಸ್ ಕೊಟ್ರಿ ಅಂತ ಹೇಳಿದ್ರೆ ಈ ಪ್ರೋಗ್ರಾಮ್ ಈ ಫಾರಿನ್ ಟ್ರಿಪ್ ಮುಗಿದ ನಂತರ ನಾನು ಬ್ಯಾಂಗ್ಳೂರಿಗೆ ಬರ್ತೀನಿ, ನಿಮ್ ಕಡೆ ಎಲ್ಲ ಬಂದ್ಬಿಟ್ಟು ಮಾತಾಡ್ತೀನಿ ಅಂತ. ಸೊ ಅಲ್ಲಿ ಒಂದ್ಸರಿ ಕ್ಯಾಪಿಟಲ್ ಹೋಟ್ಲಲ್ಲಿ ಬ್ಯಾಂಗ್ಳೂರಿಗೆ ಬಂದಿದ್ರು, ಎಲ್ಲ ಫೀಡ್ಬ್ಯಾಕ್ ಗಳನ್ನ ತಗೊಂಡಿದ್ರು, ತಗೊಂಡ್ಬಿಟ್ಟು ಎಲ್ಲದೂ ಕೂಡ ಏನಾಗ್ತಿದೆ ಪ್ಲಾನ್ ಚೇಂಜ್ ಮಾಡಕ್ಕೆ ನಮ್ಗೆ ಅಮರೀಶ್ ಆನಂದ್ ಸರ್ ಅಂತ ಬಿಟ್ಟಿದ್ರು, ಅವರು ಒಂದು ಸಪೋರ್ಟ್ ಮಾಡಿದ್ರು. ಆಮೇಲೆ ಒಂದು ಪ್ಲಾನ್ ಚೇಂಜ್ ಆಯ್ತು ಏನಂತ ಹೇಳಿದ್ರೆ ಆ ಒಂದು ಸನ್ಫ್ಲವರ್ ಸಿಸ್ಟಮ್ ಪ್ಲಾನ್ ಇಂದ ಪ್ಲಾನ್ ಆಫ್ ಇಂಡಿಪೆಂಡೆನ್ಸ್ ಅಂತ ಬಂತು. ಅಂದ್ರೆ ಟೋಟಲ್ ಜನರೇಷನ್ ಏನ್ ಪ್ಲಾನ್ ಇತ್ತು ಅದನ್ನ ಹೋಗ್ಬಿಟ್ಟು ಹೈಬ್ರಿಡ್ ಬೈನರಿ ಅಂತ ಮಾಡಿದ್ರು. ಹೈಬ್ರಿಡ್ ಬೈನರಿ ಅಂದ್ರೆ ಏನಂತ ಹೇಳಿದ್ರೆ ಎರಡೇ ಲೆಗ್ಗಲ್. ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಆ ಪ್ಲಾನ್ ಚೇಂಜ್ ಆದ ಕೂಡಲೇ ನಮ್ಗೆಲ್ಲ ಹಿಂದೆ ಮುಂದೆ ಬಿಟ್ಟು ಪ್ಲಾನ್ ಬೇಕು ಬೇಕು ಅಂತ ಅನ್ಕೊಂಡಿದ್ವಿ, ಎಲ್ಲ ಕನ್ಫ್ಯೂಷನ್ ಆಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇರುವಂತ ಲೆಕ್ಕಗಳೆಲ್ಲ ಎರಡ್ ಲೆಕ್ಕಿಗೆ ಬಂದ್ಬಿಟ್ರು. ಅಪ್ ಲೈನ್ ಡೌನ್ ಲೈನ್, ಡೌನ್ ಲೈನ್ ಅಪ್ ಲೈನ್ ಆದ್ರೂ, ಕ್ರಾಸ್ ಲೈನ್ ಎಲ್ಲ ಕೆಳಗಡೆ ಬಂದ್ಬಿಟ್ರು, ಏನಾಗ್ತಿದೆ ನಮ್ಗೆ ಗೊತ್ತಿರಲಿಲ್ಲ. ಸೊ ಹಿಂಗ್ ಬಂದ್ಬಿಟ್ರು, ಆಯ್ತು ಅಡ್ಜಸ್ಟ್ ಆಗ್ಬೇಕಲ್ಲ, ನಮ್ಗೆ ಡೈಜೆಷನ್ ಮಾಡ್ಕೊಳಕ್ಕೆ 6 ಮಂತ್ ಬೇಕಾಯ್ತು. ಯಾಕಂದ್ರೆ ಹೊಸ ಪ್ಲಾನ್ ಬೇಕಂದಿದೀವಿ, ಪ್ಲಾನ್ ಅಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಇದೆ, ಬಟ್ ಅದನ್ನ ಜೀರ್ಣ ಮಾಡ್ಕೋಬೇಕಂತ. ತುಂಬಾ ಜನ ಡಿಸಪಾಯಿಂಟ್ ಆಗ್ಬಿಟ್ರು, ಬಟ್ ನಮಗ್ ಬಿಲೀಫ್ ಇತ್ತು ಇವತ್ತಲ್ಲ ನಾಳೆ ಇನ್ನ ಚೆನ್ನಾಗಂತ. ಮತ್ತೆ ಹೊಸ ಪ್ಲಾನ್ ಪ್ರಕಾರ ರೆಡಿ ಮಾಡ್ಕೊಳಕ್ 6 ತಿಂಗಳಾಯ್ತು, ನಿಧಾನ ಒಂದು ಇನ್ಕಮ್ ಸ್ಟಾರ್ಟ್ ಆಯ್ತು. ಬಟ್ ಕಂಪೇರ್ ಮಾಡಿದಾಗ ಇನ್ನ ಕಡಿಮೆ ಆಗ್ತಾಯ್ತು. ಅಲ್ಲಿಂದ ಮತ್ತೊಂದು ಪ್ಲಾನ್ ಚೇಂಜ್ ಆಯ್ತು, ಅದಾಗಿ 2 ವರ್ಷದಲ್ಲಿ. ಸೊ ಅದ್ರ ನಂತರ ಬಂದಿರೋದು ಮ್ಯಾಕ್ಸಿಮೈಸರ್ ಪ್ಲಾನ್ ಅನ್ನು, ಅದು 4 ಲೆಗ್ ಪ್ಲಾನ್. ಈಗ ಅನ್ಲಿಮಿಟೆಡ್ ಅಂತ ಹೇಳಿದ್ರೆ ಏನು ಜನರೇಷನ್ ಪ್ಲಸ್ ಸನ್ಫ್ಲವರ್ ಸಿಸ್ಟಮ್ ಇದ್ದಿತ್ತು, ಹೈಬ್ರಿಡ್ ಬೈನರಿ 2 ಲೆಗ್ ಆಗಿಬಿಟ್ಟು, 2 ಲೆಗ್ ಇದ್ದಿತ್ತು, ಮತ್ತೆ ನೆಕ್ಸ್ಟ್ ಬಂದಿದ್ದು ಮ್ಯಾಕ್ಸಿಮೈಸರ್ ಪ್ಲಾನ್ ಅಲ್ಲಿ 4 ಲೆಗ್ ಅಂತ ಬಂತು. ಈಗ ನಮ್ಗೆ ಇಬ್ರು ಇದಾರೆ ಸ್ಟ್ರಾಂಗ್, ಯಾಕಂದ್ರೆ ಯುರೋಬರ್ನೆಲ್ಲ ಇಬ್ರು ಕಡೆ ಹಾಕಿದೀವಿ. ಇನ್ನು 2 ಲೆಗ್ ಬೇಕು, ಸ್ಟ್ರಾಂಗ್ ಬೇಕಾಗಿದೆ. ನಾವು ಹುಡುಕ್ತಿದ್ವಿ ಹುಡುಕ್ತಿದ್ವಿ, ಅಪ್ಲೈನ್ ಹತ್ರ ಎಲ್ಲ ಕೇಳಕ್ ಬಂದ್ವಿ. ಚಂದ್ರು ಸರ್ದು, ವಿಜಯ್ ಸರ್ದು, ರಾಜು ಸರ್ದು, ದಿಲೀಪ್ ಸಿಂಗ್ ಸರ್ದು ಒಂದು ದೊಡ್ಡ ಪ್ರೋಗ್ರಾಮ್ ಇತ್ತು ಸೆಂಟ್ ಜಾನ್ಸ್ ಆಡಿಟೋರಿಯಂ ಅಲ್ಲಿ. ಅಲ್ಲೆಲ್ಲ ತುಂಬಾ ಕಸಿ ಬಿಸಿ ಮಾತಾಡ್ತಿದ್ರು ಇಬ್ರು ಅಂತ ಹೇಳಿದ್ರು. ಈಗ 4 ಜನ ಕರ್ಕೊಂಡ್ ಬರ್ಬೇಕಂತ, ಎಲ್ಲೋಗ್ಬೇಕಂತ. ಇದು ಮೋಸ್ಟ್ಲಿ ವಿಜಯ್ ಸರ್ ಕಿವಿ ಬಿತ್ತು ಅನ್ಸುತ್ತೆ. ಅವ್ರು ಸ್ಟೇಜ್ ಮೇಲೆ ಬಂದ್ಬಿಟ್ಟು ಮಾತಾಡಿದ್ರು, ಒಬ್ಬ ಸತ್ತವನಿಗೆ ಹೆಗ್ಲಾಕಕ್ 4 ಜನ ಸಿಗ್ತಾರೆ, ನೀವು ಬದುಕಿದೀರ ನಿಮ್ಗೊಂದು 4 ಜನ ಸಿಗೋದಿಲ್ಲ ಅಂತ ಬಿಟ್ಟು ಕೇಳ್ಬಿಟ್ರು. ಅವಾಗೆಲ್ಲ ಓ ಅರ್ಥ ಆಯ್ತು ನಮ್ಗೆ ಕರೆಕ್ಟ್ ಏನಂತ ಹೇಳಿದ್ರೆ ಓ ಹುಡುಕ್ಬೇಕಂತ. ಮತ್ತೆ ಅದಕ್ಕೆ ರೆಡಿ ಆದ್ವಿ, ಅದೊಂದ್ ಸ್ವಲ್ಪ ಟೈಮ್ ನಡೀತು, ಮತ್ತೆ ಕಂಪೇರ್ ಮಾಡಕ್ ಸಾಧ್ಯ ಏನಂತ ಹೇಳಿ ಇನ್ನೊಂದ್ ಸ್ವಲ್ಪ ಏನಾದ್ರು ಚೇಂಜ್ ಆಗ್ಬೇಕಾಗಿತ್ತು. ಅದ್ರ ನಂತರ ಬಂದಿರೋದು 2014 ಆಜಾದಿ ಪ್ಲಾನ್. ಆಜಾದಿ ಪ್ಲಾನ್ ಬರಕ್ಕೆ ಒಂದ್ ದೊಡ್ಡ ಹೋರಾಟ ಇತ್ತು ನಮ್ಮ ಲೀಡರ್ಸ್ ಗಳೆಲ್ಲ, ಅದು ಕೂಡ ಹ್ಯಾಟ್ಸ್ ಆಫ್ ಎಲ್ಲ ಡೆಡಿಕೇಶನ್ ಗೆ. ಬಟ್ ಒಂದ್ ಬಿಲೀಫ್ ಇತ್ತು, ಏನೋ ಒಂದ್ ಆಗುತ್ತೆ ಅಂತ ಗೊತ್ತು. ತುಂಬಾ ಜನ ಕೆಲವು ಸೀನಿಯರ್ ಮೋಸ್ಟ್ ಲೀಡರ್ಸ್ ಗಳು ಏನಂತ ಹೇಳಿದ್ರೆ ಸ್ವಲ್ಪ ವೇರಿಯೇಷನ್ ಆದಾಗ, ಪ್ಲಾನ್ ಗಳು ಚೇಂಜ್ ಆದಾಗ, ಪ್ರಾಡಕ್ಟ್ ಪ್ರೈಸ್ ಜಾಸ್ತಿ ಆದಾಗ, ನಿಮ್ಗೆ ಗೊತ್ತಿದೆ ಪೆಟ್ರೋಲ್ ಪ್ರೈಸ್ ಇವಾಗಲ್ಲ ಅವಾಗಲೇ 90 ರೂಪಾಯಿ ಆಗಿತ್ತು ಒನ್ ಟೈಮಲ್ಲಿ ನೆನಪಿರುವ, ಅವಾಗ ಎಲ್ಲಾದ್ರೂ ಪ್ರಾಡಕ್ಟ್ ಪ್ರೈಸ್ ಜಾಸ್ತಿ ಆಯ್ತು. ಅವಾಗೆಲ್ಲ ಏನಂದ್ರೆ ಕೆಲವರೆಲ್ಲ ಮೋದಿ ಕೇರ್ ಕಂಟಿನ್ಯೂ ಮಾಡಲ್ಲ, ನಾನು ಬಿಟ್ಟೋಗ್ಬಿಡ್ತೀನಿ ಅಂತ ಬಿಟ್ಟಲ್ಲ, ಕೆಲವರೆಲ್ಲ ಬೇಜಾರು ಮಾಡ್ಕೊಂಡು ಡೌನ್ ಆಗಿದ್ರು, ಕೆಲವರೆಲ್ಲ ಬೇರೆ ಕಡೆ ಶಿಫ್ಟ್ ಆಗ್ಬಿಟ್ರು. ಸೊ ಅವಾಗೆಲ್ಲ ಏನಂತ ಹೇಳಿದ್ರೆ ನಮ್ಗಿರೋಂತ ಥಾಟ್ಸ್ ಒಂದು ಏನಂದ್ರೆ ಇಲ್ಲಿ ಬಂದಿದ್ದೀವಿ, ಇಲ್ಲಿ ಕಲ್ಸಿದೀವಿ, ಇಲ್ಲೇ ಗೆಲ್ಬೇಕು, ಬೇರೆ ಕಡೆ ಎಲ್ಲೋ ಹೋಗ್ಬಿಟ್ಟು ಗೆಲ್ಲೋ ಅಂತ ಇಲ್ಲೇ ಗೆಲ್ಬೇಕು. ಮೋದಿ ಕೇರ್ ಬಗ್ಗೆ 3 ವಿಚಾರ ಮಾತಾಡ್ತಿದ್ರು ತುಂಬಾ ಜನ, ನೆಗೆಟಿವ್ ಆಗಿ ಮಾತಾಡ್ತಿರುವವರು ಏನಂತ ಹೇಳಿದ್ರೆ, ಒಂದು ಏನ್ ಬೇಕಾದ್ರೂ ಆಗ್ಬೋದು ಮೋದಿ ಕೇರ್ ಅಲ್ಲಿ, ಪ್ಲಾನ್ ಚೇಂಜ್ ಮಾಡಲ್ಲ ಅವಾಗ ಹೇಳಿದ್ರು. ಎರಡೇ ಅದು, ಮೋದಿ ಕೇರ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಪ್ರಾಡಕ್ಟ್ ಪ್ರೈಸ್ ಕಡಿಮೆ ಆಗಲ್ಲ. ಮೂರನೇ ಹೇಳ್ತಿದ್ರು, ಮೋದಿ ಕೇರ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಸಮೀರ್ ಮೋದಿ ಸರ್ ಮತ್ತೆ ರೀ ಎಂಟ್ರಿ ಮೋದಿ ಕೇರ್ ಅಲ್ಲಿ ಸೀರಿಯಸ್ ತಗೊಳಲ್ಲ ಅಂತ. ಈ 3 ಪಾಯಿಂಟ್ ಅಲ್ಲಿ ಮಾತಾಡ್ತಿದ್ರು. ನಮ್ ಲೀಡರ್ಸ್ ಗಳೆಲ್ಲ ಎಂತ ಸ್ಟ್ರಾಂಗ್ ಮೈಂಡ್ ಸೆಟ್ ಅಂತ ಹೇಳಿದ್ರೆ, ನಮ್ಮ ಫಿಲಿಪ್ ಸರ್, ನೀನಾ ಮೇಡಮ್, ರಾಜು ಸರ್, ವಿಜಯ್ ಸರ್, ಚಂದ್ರು ಸರ್, ಅಂಡ್ ನಮ್ಮೆಲ್ಲ ಸೀನಿಯರ್ ಮೋಸ್ಟ್ ಲೀಡರ್, ನಮ್ಮ ಜಗದೀಶ್ ಸರ್ ಇರ್ಬೋದು, ನಟರಾಜ್ ಸರ್ ಇರ್ಬೋದು, ಕಿಶೋರಿ ಮೇಡಮ್ ಅವರು, ನಮ್ಮ ಸಂಜಯ್ ಇವರು, ಪ್ರಮೋದಾಚಾರ್ಯ ಸರ್, ಸೀನಿಯರ್.
ಪ್ರೂವ್ ಮಾಡ್ಬೇಕಂತ. ನಮ್ಗೆಲ್ಲ ಇಲ್ಲಿ ಟ್ರೈನಿಂಗ್ ಕೊಟ್ಬಿಟ್ಟು ರಾತ್ರಿ ಅವ್ರೆಲ್ಲ ಡೆಲ್ಲಿಗೆ ಹೋಗ್ಬಿಟ್ಟು ಕೂತ್ಕೊಂತಿದ್ರು ಅಂದ್ರೆ ಸಮೀರ್ ಮೋದಿ ಸರ್ನ ಕರ್ಕೊಂಡ್ ಬರ್ಬೇಕಂತ. ಒಂದ್ ಇನ್ಸಿಡೆಂಟ್ ನಿಮ್ಗೆ ನಾಳೆ ಹೇಳ್ಬೋದು ನಮ್ಮ ಏನು ವಿಜಯ್ ಸರ್, ನೀವು ಮೋದಿ ಕೇರಿ ಬನ್ನಿ ಅಂತ ಹೇಳಿದ್ರೆ ಅವ್ರನ್ನ ಡೈಲಾಗ್ ಹೊಡೆದಂತೆ ನಮ್ಮ ಚಂದ್ರ ಸರ್ ಹತ್ರ ಏನಂತ ಹೇಳಿದ್ರೆ ನೀವೇ ಸಮೀರ್ ಮೋದಿ ಅನ್ಕೊಂಡ್ಬಿಡಿ ಅಂತ. ಅಲ್ಲ ಅಲ್ಲಿಂದ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ವಿಜಯ್ ಸರ್ ಹಾಕಿರುವಂತ ಡೆಡಿಕೇಶನ್ ಅಲ್ಲ ಅದನ್ನೆಲ್ಲ ನಾವು ಯಾವತ್ತು ಲೈಫ್ ಅಲ್ಲಿ ಮರೆಯಂಗಿಲ್ಲ. ನಮ್ಮ ಲೈಫ್ ಇವತ್ತು ಇಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿದ್ರೆ ಅವರೆಲ್ಲ ಮಾಡಿರ್ತಕ್ಕಂಥ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಫ್ರೆಂಡ್ಸ್. ಸೊ ಅಲ್ಲಿಂದ ಏನಂತ ಹೇಳಿದ್ರೆ ಎಸ್, ಎಲ್ಲ ಒಂದು ಚಾಲೆಂಜಸ್ ನಂತರ ಎರಡು ಮೂರು ವರ್ಷಗಳ ಸತತ ಹೋರಾಟ ನಂತರ ಸಮೀರ್ ಮೋದಿ ಸರ್ ಒಂದೆರಡು ಪ್ರೋಗ್ರಾಮ್ ಇಲ್ಲಿ ಬರಕ್ ಸ್ಟಾರ್ಟ್ ಮಾಡಿದ್ರು. ಜೊತೆಗೆ ಡೈರೆಕ್ಟ್ ಆಗಿ ಮೋದಿ ಕೇರ್ ಪ್ರೋಗ್ರಾಮ್ ಅಲ್ಲಿ ಲೀಡರ್ಸ್ ನೆಲ್ಲ ಕರೆಸ್ಬಿಟ್ಟು ಎರಡು ದಿನ ಕಂಪ್ಲೀಟ್ ಆಗಿ ಹೇಳಿ ನಿಮ್ ಪ್ರಾಬ್ಲಮ್ ಏನಂತ ಕೇಳೋ ಸೆಷನ್. ಅಗೇನ್ ನಮ್ದೆಲ್ಲ ಕಣ್ಣೀರ ಕಹಾನಿ ಸರ್, ಹಂಗಿದೆ ಲೈಫ್ ಅನ್ನ ಅಂತ ಮೋದಿ ಕೇರ್ನ ಡೆಡಿಕೇಟ್ ಮಾಡಿದೀವಿ, 15 ವರ್ಷ ಡೆಡಿಕೇಟ್ ಮಾಡಿದೀವಿ, ಕಾರ್ ತಗೊಂಡಿದೀವಿ, ಇನ್ಕಮ್ಗಳು ಬರ್ತಾ ಇಲ್ಲ, ತುಂಬಾ ಜನ ಬಿಟ್ಟು ಹೋಗ್ತಿದ್ದಾರೆ, ಏನ್ ಮಾಡ್ಬೇಕಂತ ಹೇಳಿದಾಗ ಸಮೀರ್ ಮೋದಿ ಸರ್ ಒಂದೇ ಒಂದ್ ಹೇಳಿದ್ದು, ನಾನ್ ಬರ್ತಾ ಇದೀನಿ, ಸುಮ್ನೆ ಅಂತೂ ಬರೋದಿಲ್ಲ, ಇಡೀ ವರ್ಲ್ಡ್ ಡೈರೆಕ್ಟ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ತಿರುಗಿ ನೋಡ್ಬೇಕು, ಆತರ ಪ್ಲಾನ್ ತಗೊಂಡ್ಬರ್ತೀನಿ, ಆತರ ನಿಮ್ಗೆ ಸಪೋರ್ಟ್ ಮಾಡ್ತೀನಿ, ನಾನು ಇದೀನಿ ಅಂತ ಒಂದು ಅಶ್ಯೂರೆನ್ಸ್ ಕೊಟ್ರು. ನಮ್ಗೆಲ್ಲ ಖುಷಿನೇ ಖುಷಿನೂ, ಯಾಕಂದ್ರೆ ಪ್ಲಾನ್ ಚೇಂಜ್ ಆಗಿಲ್ಲ, ಪ್ರಾಡಕ್ಟ್ ಪ್ರೈಸ್ ಕಡಿಮೆ ಆಗಿಲ್ಲ, ಏನಿಲ್ಲ. ಸಮೀರ್ ಸರ್ ಬಂದ್ರಂದ್ರೆ ಫುಲ್ ಖುಷಿ, ಯಾಕಂದ್ರೆ ಗೊತ್ತಿತ್ತು, ಯಾಕಂದ್ರೆ ಹೇಳಿದ್ರೆ ಅವ್ರು ಸ್ಟಾರ್ಟ್ ಮಾಡಿರುವಂತ ಇಂಟೆನ್ಷನ್ ಏನು, ಅವ್ರ ಪ್ಯಾಷನ್ ಏನಂತ ನಮ್ಮ ಲೀಡರ್ಸ್ ಹೇಳ್ತಾ ಇದ್ರು. 2006 ಅಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ಸಮೀರ್ ಸರ್ ಎಂಟ್ರಿ ಇರ್ಲಿಲ್ಲ, ಬಟ್ ಅದ ನಂತರ ಬಂದ್ಬಿಟ್ಟು ಅವ್ರು ಮಾಡಿರುವಂತ ಮಿರಾಕಲ್ಸ್ ಇವತ್ತು ಅನ್ಬಿಲಿಯಬಲ್ ಡಿಯರ್ ಫ್ರೆಂಡ್ಸ್. ಯಾಕಂತ ಹೇಳಿದ್ರೆ ಇವತ್ತು ನಿಮ್ಗೆಲ್ಲ ಗೊತ್ತಿರ್ಬೋದು, ಮೂರ್ ಆಗಲ್ಲಂತ ಏನ್ ಹೇಳಿದ್ದಾರೆ, ಪ್ಲಾನ್ ಚೇಂಜ್ ಆಗಿ 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 ಸಮೀರ್ ಮೋದಿ ಆಜಾದಿ ಪ್ಲಾನ್ ಇಂದ ಈಗ ಅನ್ಲಿಮಿಟೆಡ್ ಬಂದಿದೆ, ಎಲ್ಲಿಂದ ಇಲ್ಲಿವರೆಗೆ ಆಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಪ್ರೈಸ್ 75 ರೂಪಾಯಿಗೆ ಬಂದಿದೆ, 140 ರೂಪಾಯಿ. ನಿಮ್ಗೆ ಗೊತ್ತಿದೆ ಒಂದು ಬಿಗ್ಗೆಸ್ಟ್ ಕಾಂಪಿಟೇಟರ್ ಒಂದು ಕಂಪನಿ ಇದೆ, ಅವ್ರಿಂದ ಒಂದು ಪೇಸ್ಟ್ನ ಬೆಲೆ 180 ರೂಪಾಯಿ, ಮೋದಿ ಕೇರ್ ಕ್ವಾಲಿಟಿ. ಬಟ್ ಸಮೀರ್ ಮೋದಿ ಸರ್ 75 ರೂಪಾಯಿಗೆ ತಂದ್ರು, ಆ ಪ್ರಾಡಕ್ಟ್ ಪ್ರೈಸ್ ಎಲ್ಲ 40-60% ಅವ್ರಿಗೆ ಕಡಿಮೆ ಆಗುತ್ತೆ. ಇನ್ನು ಮೂರನೇದು ಸಮೀರ್ ಸರ್ ಬಂದ್ರು, ಎಷ್ಟೋ ಜನ ಏನಂತ ಹೇಳಿದ್ರೆ ಎಷ್ಟೋ ಜನ ಪ್ಲಾನ್ ಚೇಂಜ್ ಆಗಿಲ್ಲ ಅಂತ ಬೇರೆ ಕಡೆ ಹೋದ್ರು. ಮೋದಿ ಕೇರ್ ಅಲ್ಲೇ ಪ್ಲಾನ್ ಚೇಂಜ್ ಆಗೋಯ್ತು, ಅಕ್ಯುಮುಲೇಟಿವ್ ಪ್ಲಾನ್ ಬಂತು. ಎರಡನೇದು ಪ್ರಾಡಕ್ಟ್ ಕಾಸ್ಟ್ಲಿ ಅಂತ ಬೇರೆ ಕಡೆ ಹೋದ್ರು, ಮೋದಿ ಕೇರ್ ಅಲ್ಲೇ ಚೇಂಜಸ್ ಆಯ್ತು. ಮೂರನೇ ಸಮೀರ್ ಮೋದಿ ಸರ್ ಬರೋದಿಲ್ಲ ಅಂತ ಹೋದ್ರು, ಸಮೀರ್ ಸರ್ ಬಂದ್ರು, ಏನ್ ಬೇಕಾದ್ರೂ ಆಗತ್ತೆ. ಯಾಕೆ? ನಾವಿರೋದು ಹೊಸ ಮೋದಿ ಕೇರ್ ಅಲ್ಲಿ, ನಾವಿರೋದು ಹೊಸ ಮೋದಿ ಕೇರ್ ಅಲ್ಲಿ, ನಾವಿರೋದು ಸಮೀರ್ ಮೋದಿ ಸರ್ ಡೈರೆಕ್ಷನ್ ಅಲ್ಲಿ, ನಾವಿರೋದು ಇಂಥ ಬ್ಯೂಟಿಫುಲ್ ಮ್ಯಾನೇಜ್ಮೆಂಟ್ ಡೈರೆಕ್ಷನ್ ಅಲ್ಲಿ, ಅಂಡ್ ನಾವಿರೋದು ಬಿಸ್ನೆಸ್ ಥಾಟ್ಸ್ ಇರುವಂತ ಬರೇ ಬಿಸ್ನೆಸ್ ಥಾಟ್ಸ್ ಇರುವಂತ ಲೀಡರ್ ಜೊತೆ ಅಲ್ಲ ಡಿಯರ್ ಫ್ರೆಂಡ್ಸ್. ಒಂದು ಮಾತಿಗೆ ಹೃದಯವನ್ನ ಕನೆಕ್ಟ್ ಮಾಡಿ ಅದಕ್ಕೋಸ್ಕರ ಡೆಡಿಕೇಟ್ ಮಾಡಿ ಮಾತನ್ನ ಉಳಿಸ್ಕೊಂಡು ಆ ಮಾತನ್ನ ಬೆಳೆಸ್ಬಿಟ್ಟು ಇವತ್ತು ಸಕ್ಸಸ್ಫುಲ್ ವ್ಯಕ್ತಿಗಳಂತ ಪ್ರೂವ್ ಮಾಡಿರ್ತಕ್ಕಂಥ ಲೀಡರ್ಶಿಪ್ ಜೊತೆ ನಾವೆಲ್ಲರೂ ಕೂಡ ಇದ್ದೀವಿ. ಅದ್ ನಾವು ಆಲ್ವೇಸ್ ಹೆಮ್ಮೆ ಪಡಬೇಕಾಗುತ್ತೆ ಡಿಯರ್ ಫ್ರೆಂಡ್ಸ್. ಫ್ರೆಂಡ್ಸ್, ಆ ಮೂಮೆಂಟ್ ಅಲ್ಲಿ ಎಜುಕೇಶನ್ ಟ್ರೈನಿಂಗ್ ಗೋಸ್ಕರ ಡೆಡಿಕೇಶನ್ ಮಾಡಿದ್ದು ಎಷ್ಟು ನೆನೆಸ್ಕೊಂಡ್ರು ಕೂಡ ಕಡಿಮೆನೆ. ಯಾಕೆ ಗೊತ್ತಿದ್ಯಾ? ಡೇ ಅಂಡ್ ನೈಟ್ ಯಾವುದೇ ಟ್ರೈನಿಂಗ್ ಆದ್ರೂ ಹೋಗ್ಬಿಟ್ಟು ಅಟೆಂಡ್ ಮಾಡ್ತಿದ್ವಿ. ಒಂದ್ ಕೋರ್ಸ್ ಅಲ್ಲಿ ಅಟೆಂಡ್ ಮಾಡಿದ್ವಿ, ಯಾವಾಗ ಬಂದು ಒಂದ್ ಟ್ರೈನಿಂಗ್ ಬೆಲೆ 5,000 ರೂಪಾಯಿ, ಅಲ್ಲಿ ಬೇರೆ ಏನಿಲ್ಲ, ಬರೀ ಟ್ರೈನಿಂಗ್ಗಳು. ಅಲ್ಲಿ ಹೋಗ್ಬೇಕಂದ್ರೆ ಜಸ್ಟ್ ಹೋಗ್ಬೇಕು, ಯಾಕಂತ ಹೇಳಿದ್ರೆ ನಮ್ಗೆ ನಮ್ಗೆ ಏನಂತ ಹೇಳಿದ್ರೆ ಸಂಪಾದನೆ ಮಾಡೋದು ಚೂರ್ಪಾರ್ ಮಾತ್ರ ಅರ್ಥ ಆಗಿ ತೋರ್ತು, ತುಂಬಾ ದೊಡ್ಡ ಮಟ್ಟದಲ್ಲಿ ಸಂಪಾದನೆ ಮಾಡುದು, ಜನಗಳನ್ನ ಬೆಳೆಸೋದು ಹೆಂಗೆ, ಈ ಸ್ಕಿಲ್ಗಳು ಏನು ಗೊತ್ತಿರಲಿಲ್ಲ. ರೀಸೆಂಟ್ಲಿ ನಮ್ಮ ಅಪ್ಲೈನ್ ಇನ್ನೊಂದು ಅದು ಪ್ರಮೋಟ್ ಮಾಡಿದ್ರು, ಲ್ಯಾಂಡ್ ಮಾರ್ಕ್ ಅಂತ ಒಂದು ಟ್ರೈನಿಂಗ್, ಸುಮಾರು 68,000 ಖರ್ಚು ಮಾಡಿದ್ವಿ ಬರೇ ಟ್ರೈನಿಂಗ್. ಮತ್ತೆ ಏನ್ ಕೊಟ್ರು ಅಲ್ಲಿ? ಟಿಶ್ಯೂ ಪೇಪರ್, ಮುಖ ಒರೆಸ್ಕೊಳಕ್. ಯಾಕಂದ್ರೆ ಅವ್ರು ಕ್ಯಾಕರ್ಸಿ ಉಗಿಯೋದೇ ಕೆಲಸ, ನಿನ್ ಲೈಫ್ ಅಲ್ಲಿ ನೀನ್ ಯಾಕೆ ಹಿಂಗಿದ್ಯಾ, ಯಾಕೆ ಹಿಂಗಿದ್ಯಾ ಅಂತ ಬಿಟ್ಟು ಇದೇ ಕೇಳೋ ಕೆಲಸ. ಎರಡನೇದು ಕುಡಿಯಕ್ ನೀರು ಅಷ್ಟೇ, ಊಟ ಇಲ್ಲ, ತಿಂಡಿ ಇಲ್ಲ, ಮಕ್ಕಳ ಜಾಗ ಇಲ್ಲ, ಏನೂ ಇಲ್ಲ ಫ್ರೆಂಡ್ಸ್. ಸೊ ಈ ತರ ಎಲ್ಲ ಒಂದು ಕಲ್ತ್ಕೊಳಕ್ಕೋಸ್ಕರ ಆಮೇಲೆ ನಮ್ಮ ವಿಜಯ್ ಸರ್ ಡೈಮಂಡ್ ಕ್ಲಾಸ್ ಅಂತ ಮಾಡ್ತಿದ್ರು. ನಮ್ಮ ಅವ್ರದ್ದು ಒಂದು ಕರ್ನಾಟಕದ ಒಂದು ಗ್ರೂಪ್ ಮಾಡ್ಕೊಂಡ್ರೆ ಏನಂತ ಹೇಳಿದ್ರೆ ಡೈಮಂಡ್ ಕ್ಲಾಸ್ ಅಂತ ಬಿಟ್ಟು, ಯಾರು ಸೀನಿಯರ್ ಮೋಸ್ಟ್ ಲೀಡರ್ ಗಳಿದ್ದಾರೆ, ಆ ಸೀನಿಯರ್ ಮೋಸ್ಟ್ ನಾವಿನ್ನ ಹೆಂಗ್ ಅಚೀವರ್ ಇನ್ನ, ಅವಾಗ ನನ್ನನ್ನು ಅವ್ರು ಬ್ಯಾಚ್ ಹಾಕೊಂಡಿದ್ದಾರೆ. ಎಲ್ಲಾ ಫೀಲ್ಡ್ ವರ್ಕ್ ಗಳನ್ನ ಮುಗಿದ ನಂತರ ರಾತ್ರಿ ಹೋಗ್ಬಿಟ್ಟು 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಗೆ ಟ್ರೈನಿಂಗ್. ನೀವು ಬಿಲಿ ಮಾಡ್ತೀರಾ? ಇವಾಗೆಲ್ಲ 1 ಅವರ್ ಲೇಟ್ ಆಗ್ಬಿಟ್ರೆ ಅಯ್ಯೋ ಲೇಟ್ ಆಗೋಯ್ತು, ಬಸ್ ಪ್ರಾಬ್ಲಮ್ ಆಯ್ತು, ಅದು ಇದು ಅಂತ ಬಿಟ್ಟು ಸಾಕಷ್ಟು ಎಕ್ಸ್ಕ್ಯೂಸ್ ಅನ್ನು ಕೊಡ್ತೀವಿ. ಯಾಕಂದ್ರೆ ಆರಾಮನ್ನ ಮಾಡ್ತಿದೀವಿ ಬಿಸ್ನೆಸ್ ಅನ್ನ. ಎಷ್ಟು ಈಸಿ ಆಗುತ್ತೋ ಅಷ್ಟು ಸೋಮಾರಿಗಳಾಗ್ಬಿಡ್ತೀವಿ ನಾವು. ಬಟ್ ಫ್ರೆಂಡ್ಸ್, ಆವಾಗ ನಮ್ ಸರ್ಗಳು ಕ್ಲಾಸ್ ತಗೊಂಡಿದ್ದು ನಮ್ನೆಲ್ಲ ಬ್ರೈನ್ ಸ್ಟ್ರಾಂಗ್ ಮಾಡ್ಬೇಕಂತ, ಸ್ಟ್ರಾಂಗ್ ಮಾಡ್ಬೇಕು, ಒಂದು ಲೀಡರ್ಶಿಪ್ ನ ರೆಡಿ ಮಾಡ್ಬೇಕಂತ ಬಿಟ್ಟು ರಾತ್ರಿ 10 ಗಂಟೆ ಸ್ಟಾರ್ಟ್ ಆದ್ರೆ ಬೆಳಿಗ್ಗೆ 6 ಗಂಟೆವರೆಗೆ ಕಂಟಿನ್ಯೂ ಕ್ಲಾಸ್. ನಿದ್ದೆ ಬಂದ್ಬಿಟ್ರೆ ನಾವು ಚೇರ್ ಅಲ್ಲಿ ಕುತ್ಕೊಳ್ಳಂಗಿಲ್ಲ, ಚೇರ್ ಅಲ್ಲಿ ಎದ್ದು ನಿಂತ್ಕೊಂಡು ಮಾಡ್ಬೇಕಾಗಿತ್ತು. ವಿಜಯ್ ಡಿಜಿ ಸರ್ ಚೇರ್ ಮೇಲೆ ನಿಂತ್ಕೊಂಡು ಕ್ಲಾಸ್ ಕೊಡ್ತಿದ್ರು ನಮ್ಗೆ. ಇದು ಒಂದೆರಡು ದಿನ ನಡೆದಿದ್ದಂತೀರಾ? 6 ತಿಂಗಳು, 6 ಮಂತ್ ಮೋದಿ ಕೇರ್ ಅಂದ್ರೆ ಹೆಂಗೆ, ಹಿಂಗ್ ಹೇಳ್ಬೇಕು, ಹೆಂಗ್ ಅಪ್ರೋಚ್ ಮಾಡ್ಬೇಕು, ಯಾಕೆ ಕನೆಕ್ಟ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಸಿಕ್ಕಾಬಿಡಿ ಟ್ರೈನಿಂಗ್. ಆಮೇಲೆ ಅದನ್ನ ನಮ್ ಟೀಮಿಗೋಸ್ಕರ ಸ್ಟಾರ್ಟ್ ಮಾಡಿದ್ವಿ. ಅದೇನ್ ಗೊತ್ತಿದ್ಯಾ? ಮತ್ತೆ ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 10 ಗಂಟೆವರೆಗೆ ಟೀಮಿಗೆ ಟ್ರೈನಿಂಗ್, 3 ಅಲ್ಲ 5 ಬ್ಯಾಚ್ ಕ್ಲಾಸ್ ಕೊಡ್ತೀವಿ. ಫ್ರೆಂಡ್ಸ್, ತುಂಬಾನೇ ಖುಷಿ ಆಗುತ್ತೆ ಅವತ್ತಿನ ದಿನಗಳನ್ನೆಲ್ಲ ನೆನ್ಸ್ಕೊಂಡ್ಬಿಟ್ರೆ. ಒಂದೇ ಒಂದು MSc ಇದ್ದಿದ್ದು ನಮ್ಮ ಬ್ಯಾಂಗ್ಳೂರಲ್ಲಿ ಮಾತ್ರ, ಒಂದೇ ಒಂದು MSc ಇದ್ದಿದ್ದು, ಎಲ್ಲ ಕಡೆ ಹೋಗ್ಬಿಟ್ಟು ಫೀಲ್ಡ್ ವರ್ಕ್ ಮಾಡಿ ಮಾಡ್ಬೇಕಾಗಿತ್ತು. ಸೈಕಲ್ ಅಲ್ಲಿ ತಗೊಂಡೋಗ್ಬಿಟ್ಟು ಪ್ರಾಡಕ್ಟ್ ಗಳನ್ನ ಕೊಡ್ತಾ ಇದೀವಿ. ಒಂದು ಇನ್ಸಿಡೆಂಟ್ ಹೇಳ್ಬೇಕು, ನನ್ನ ಒಬ್ಬ ಕ್ಲೋಸ್ ಫ್ರೆಂಡ್ ಇದ್ದಾರೆ,
ಅವ್ರು ಮೋದಿಕೇರಲ್ಲಿ ಏನಂತ ಹೇಳಿದ್ರೆ ಸ್ಟಾರ್ಟ್ ಮಾಡಿದಾಗ ನಾನ್ ಸ್ಟಾರ್ಟ್ ಮಾಡ್ದಾಗ ಸ್ಟಾರ್ಟ್ ಮಾಡಿಲ್ಲ ಒಂದ್ ಸ್ವಲ್ಪ ಟೈಮ್ ನಂತರ ಅವ್ರು ಏನಂತ ಹೇಳಿದ್ರೆ ಮೋದಿಕೇರ್ ಮಾಡ್ತೀನಿ ಅಂತ ಹೇಳಿದ್ರು, ನಾನು ಫಾರಿನ್ ಟ್ರಿಪ್ ಅಲ್ಲಿ ಹೋಗಿ ಬಂದ ನಂತರ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ನಾನು ಅಪ್ರೋಚ್ ಮಾಡಿದೆ, ಅವ್ರು ಖುಷಿ ಆಯ್ತು. ಅವ್ರೊಂದ್ ಮಾತು ಹೇಳಿದ್ರು, ಮಂಜು ನನ್ ಖುಷಿ ಆಗಿದೆ, ನನ್ನ ಅಮ್ಮ ಇದಾರೆ ಅವ್ರಿಗೆ ಬಂದು ಹೇಳಿ, ಅವ್ರು ಹೇಳಿದ್ರೆ ನಾನು ತಗೊಳ್ತೀನಿ. ಮಾರ್ನಿಂದ ನಾನು ಫಾಲೋಅಪ್ ಮಾಡಕ್ ಹೋದೆ, ನನ್ ಒಂದ್ ಬೈಕ್ ತಗೊಂಡಿದ್ದೀನಿ ಅವಾಗ, ಫಾಲೋಅಪ್ ಮಾಡಕ್ ಹೋದೆ. ಫಾಲೋಅಪ್ ಮಾಡಕ್ ಹೋಗಿ ಅವ್ರ ಮನೆಗೆ ಹೋದಾಗ ಅಮ್ಮ ಅಮ್ಮನ ಹತ್ರ ಆಲ್ರೆಡಿ ಹೇಳಿದ್ದ, ಅವ್ನು ಅವ್ರ ಹೆಸರು ಬೇಡ, ಈಗ ಆಲ್ರೆಡಿ ನಮ್ಮ ಮೋದಿಕೇರಲ್ಲಿ ಇದಾರೆ, ಅವ್ರ ಅಮ್ಮನ ಹತ್ರ ಹೇಳಿದ್ದಾರೆ. ಆಲ್ರೆಡಿ ಹೇಳಿದಾಗ ಅವರು ಕಾಯ್ತಾ ಇದ್ರು ನನ್ನನ್ನ, ಯಾಕಂತ ಹೇಳಿದ್ರೆ ಅವ್ರು ಆಕ್ಚುಲಿ ಅಮ್ಮ ಮಗನ ಚೆನ್ನಾಗಿ ಓದಿಸಿದ್ದಾರೆ, ಅವ್ರೇನೋ ಒಂದು ಪಾರ್ಟ್ ಟೈಮ್ ಕೆಲಸ ಮಾಡ್ತಿರು, ಒಂದು 18,000 ಬರ್ತಾ ಇತ್ತು ಬೇರೆ ಕಡೆ ಕೆಲಸ ಮಾಡ್ತಿರು ಅವ್ರ ಮಗ. ಅಮ್ಮಂಗ್ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು, ನನ್ ಮಗನ್ ಯಾರೋ ತಲೆ ಕಡ್ಸ್ಬಿಟ್ಟು ಇದು ಯಾವ್ದೋ ಸೋಪು ಶಾಂಪು ವ್ಯಾಪಾರ ಕರ್ಸರ ಅಂತ ನಾನ್ ಬರೋದನ್ನೇ ಕಾಯ್ತಾ ಇದ್ರು. ಬಂದ್ಬಿಟ್ಟು ಬಾರಪ್ಪ ನೀನ ಹೇಳಿದ್ದು ಇವನಿಗೆ ತಲೆ ಕೆಡಿಸಿರು, ನೀನ ಹಿಂಗೆ ಕೇಳ್ಬಿಟ್ರು ಡೈರೆಕ್ಟ್ ಆಗಿ, ನನಗೆ ಏನಪ್ಪ ಇವ್ರು ಸ್ವಾಗತ ಮಾಡ್ತಾರಂತ ಅನ್ಕೊಂಡ್ರೆ ಉಗಿತಾರಲ್ಲ ಅಂತ. ಆಮೇಲೆ ಇಲ್ಲ ಅಮ್ಮ ಇದು ಚೆನ್ನಾಗಿದೆ, ಫ್ಯೂಚರ್ ಹಂಗಿದೆ ಹಿಂಗಿದೆ ಅಂತ. ನಿನಗೆ ಎಷ್ಟಪ್ಪ ಬರುತ್ತೆ? ನನಗೊಂದ್ 7,000 ಬರ್ತಾ ಇದೆ. ನನ್ನ ಮಗಂಗ್ ಎಷ್ಟು ಬರ್ತಿದೆ ಗೊತ್ತಿದ್ಯಾ? 18,000 ಬರ್ತಿದೆ. ಅವ್ನ್ ಕೆಲಸ ಮಾಡ್ತಿದ್ದಾನೆ ಇವಾಗ ಅಂತ. ಇಲ್ಲಮ್ಮ ಪ್ರಾಡಕ್ಟ್ ಎಲ್ಲ ಚೆನ್ನಾಗಿದೆ, ಭವಿಷ್ಯದಲ್ಲಿ ಚೆನ್ನಾಗಿದೆ ನೋಡಿ, ಹಿಂಗ್ ಸಕ್ಸಸ್ ಹಿಂಗ್ ಸಕ್ಸಸ್ ಆಗಿದ್ರೆ ಅನ್ಕೊಳ್ಳೇ ನಾನು ಪ್ರಾಡಕ್ಟ್ ತಗೊಂಡೋಗಿದ್ದೆ. ಅವ್ರು ಕೇಳಿದ್ರು ಯಾವ ಪ್ರಾಡಕ್ಟ್ ಇದೆ, ನಾನು ಎಲ್ಲವನ್ನ ನೋಡಿದೆ. ಒಂದ್ ದೊಡ್ಡ ಬಿ ಅಂಡ್ ಬ್ಲೂ ಇಟ್ಟೆ, ಸಿಲ್ವರ್ ಡಿಪ್ ಇಟ್ಟೆ. ಅವ್ರು ಕೇಳಿದ್ರು ಇದೇನು ದೊಡ್ಡ ಬಾಟ್ಲು ಬಿ ಅಂಡ್ ಬ್ಲೂ, ಇದೇನಕ್ಕೆ ಯೂಸ್ ಮಾಡ್ತಾರೆ ಟಾಯ್ಲೆಟ್ ತೊಳಿಕೆ? ಡೆಮೋ ಇದಕ್ಕೂ ಡೆಮೋ ಇದೆಯಾ ಅಂತ ಕೇಳಿದ್ರು. ಹ್ಞೂ ಡೆಮೋ ಇದೆ, ಬಂದು ತೋರಿಸು ಅಂತ ಹೇಳ್ಬಿಟ್ರು. ನನಗೆ ಎಲ್ಲೋ ಇದು ರಾಂಗ್ ಆಗ್ತಿದೆ ಅಂತ ಅನಿಸ್ತು, ಬಟ್ ಪರವಾಗಿಲ್ಲ ತೋರ್ಸೋಣ ಅಂತ ಹೋಗ್ದೆ. ಅವ್ರ ಮನೆ ಟಾಯ್ಲೆಟ್ ನೋಡ್ಬಿಟ್ರೆ ಓಕೆ ಇರ್ಲಿ, ಓಕೆ ಹೋಗಿ ಡೆಮೋಸ್ಟ್ರೇಷನ್ ಮಾಡ್ತಿದ್ದೆ. ಡೆಮೋ ಅಂದ್ರೆ ಏನ್ ಹೇಳಿ, ಲೈವ್ ಡೆಮೋ, ನೀರ್ ಹಾಕ್ಬಿಟ್ಟು ನಾನು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಆ ಅಮ್ಮ ನೋಡ್ಬೇಕು ತಾನೆ, ಅವ್ರು ಏನಂದ್ರು, ಅವ್ರ ಮಗನ್ ಕರ್ಬಿಟ್ಟು ಬಾಯಿ ನೋಡಿ ಏನ್ ಮಾಡ್ತಿದ್ದನು, ಯಾಕೆ ಮಾಡ್ಬೇಕು, ನೀನು ಮಾಡಿದ್ರು ನಿನಗೂ ಇದೇ ಕೆಲಸ, ಮನೆ ಮನೆ ಹೋಗ್ಬಿಟ್ಟು ಇದೇ ಕೆಲಸ ಮಾಡ್ತೀಯಾ ಅಂತ ಕೇಳ್ಬಿಟ್ರು. ನನಗೆ ಏನ್ ಅನ್ಸ್ಬೇಡ, ಓಕೆ ಸಿಕ್ಕಾಬಟ್ಟೆ ರಿಲ್ಯಾಕ್ಸ್ ಆಗಿ ತೊಳೆದೆ. ಹೇಗಿದೆ ನೋಡಿದ್ರೆ ಖುಷಿ ಆಗೋಯ್ತು, ಚೆನ್ನಾಗಿದೆ, ಅದೊಂದ್ ಬಾಟ್ಲು ಕೊಟ್ಟು ಹೋಗು ಅಂತ ಹೇಳ್ಬಿಟ್ರು. ಬಹಳ ಬೇಜಾರಾಗೋಯ್ತು, ಹಿಂಗೆಲ್ಲ ನೋಡ್ತಾರ ನಮ್ಮನ್ನ ಅಂತ ಬಿಟ್ಟು. ಬಟ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅದ್ರ ನಂತರ ಬ್ಯಾಕ್ ಟು ಬ್ಯಾಕ್ ಮೋದಿಕೇರ್ ಅಚೀವ್ಮೆಂಟ್ ಆಗ್ತಾ ಹೋಯ್ತು. 30,000, 40,000, 60,000, 80,000, 1,00,000 ಪ್ಲಸ್ ಆಯ್ತು. ಮತ್ತೆ ಅವರೇ ಫೋನ್ ಮಾಡ್ಬಿಟ್ಟು ಮೋದಿಕೇರ್ ಒಳಗಡೆ ನಾನು ಬರ್ತೀನಿ ಅಂತ ಹೇಳಿದ್ರು. ನಾನೇನು ಕೇಳಕ್ ಹೋಗಿಲ್ಲ, ಬರ್ತೀನಿ ಅಂತ ಹೇಳಿದ್ರು. ಫ್ರೆಂಡ್ಸ್, ಈ ತರ ತುಂಬಾ ಇನ್ಸಿಡೆಂಟ್ ನಮ್ಮ ಲೈಫಲ್ಲಿ ಆಗುತ್ತೆ, ಅವಮಾನ ಮಾಡೇ ಮಾಡ್ತಾರೆ. ಬಟ್ ನಮ್ಗೆ ಫ್ಯೂಚರ್ ವಿಷನ್ ಕ್ಲಿಯರ್ ಇರ್ಬೇಕು. ಏನ್ ಹೇಳಿ, ನಾನು ಇವತ್ತು ಏನ್ ಮಾಡ್ತಿದ್ದೀನಿ ಮುಖ್ಯ ಅಲ್ಲ, ನನ್ನ ಕೆಲಸ ಇವತ್ತು ಖುಷಿನೇ. ನಮ್ಮ ಮನೇಲಿ ಇವತ್ತು ಕೂಡ ನಾವು ಬಿ ಎಂಡ್ ಬ್ಲೂ ಹಾಕಿ ಡೆಮೋಸ್ಟ್ರೇಷನ್ ಮಾಡ್ತೀವಿ, 100 ಡ್ರಾಪ್ ಹಾಕ್ಬಿಟ್ಟು ಪಾತ್ರನ ತೊಳಿತೀವಿ, ನೋ ಪ್ರಾಬ್ಲಮ್. ಯಾಕಂದ್ರೆ ನಮ್ ಕೆಲಸವನ್ನ ನಾವು ಇಷ್ಟಪಟ್ಟವರು, ಬರೀ ದುಡ್ಡು ಇಷ್ಟಪಟ್ಟವರಲ್ಲ, ಯಾಕಂದ್ರೆ ನಮ್ ವೃತ್ತಿನ ನಾವು ಇಷ್ಟಪಟ್ಟವರು, ಅದನ್ನ ಪ್ಯಾಷನ್ ಆಗಿ ತಗೊಂಡವರು. ಇವತ್ತು ಸೆಲೆಬ್ರಿಟೀಸ್ ಬಂದ್ಬಿಟ್ಟು ಅವ್ರು ಒಂದು ಅಂಡರ್ವೇರ್ ಬಗ್ಗೆನು ಅಥವಾ ಅಕ್ಷಯ್ ಕುಮಾರ್ ಬಂದ್ಬಿಟ್ಟು ಟಾಯ್ಲೆಟ್ ತೊಳ್ಬಿಟ್ಟು ತೋರಿಸ್ತಾರ ಅಂತ ಹೇಳಿದ್ರೆ, ಅಂತ ಸೆಲೆಬ್ರಿಟೀಸೇ ಬಂದ್ಬಿಟ್ಟು ತೋರಿಸ್ತಾರೆ ಪಾರ್ಟ್ ಟೈಮ್ ಇನ್ಕಮಿಗೆ, ಎಕ್ಸ್ಟ್ರಾ ಇನ್ಕಮಿಗೆ ಅಂತ ಹೇಳಿದ್ರೆ ನಾವು ತೋರಿಸೋಲ್ಲ ಏನ್ ದೊಡ್ಡ ವಿಚಾರ ಅಲ್ಲ, ಹೌದಲ್ಲ? ಕರೆಕ್ಟ್. ಸೊ ಅದಕ್ಕೋಸ್ಕರ ಡಿಯರ್ ಫ್ರೆಂಡ್ಸ್, ನಮ್ಮ ಪ್ರಾಡಕ್ಟ್ ಬಗ್ಗೆ ನಮ್ಮ ಅಭಿಮಾನ ಇರ್ಬೇಕು. ಯಾಕಂದ್ರೆ ನಮ್ಮ ಕಂಪನಿ ಪ್ರಾಡಕ್ಟ್, ಅವ್ರು ಅಡ್ವರ್ಟೈಸ್ಮೆಂಟ್ ಕೊಡ್ತಿರೋದು ಅವ್ರ ಕಂಪನಿ ಪ್ರಾಡಕ್ಟ್ ಅಲ್ಲ, ನಮ್ಮ ಕಂಪನಿ ಪ್ರಾಡಕ್ಟ್ ಬಗ್ಗೆ ನಾವು ಅಡ್ವರ್ಟೈಸ್ಮೆಂಟ್ ಕೊಡ್ಲೇಬೇಕು, ಬ್ರ್ಯಾಂಡಿಂಗ್ ಮಾಡ್ಲೇಬೇಕು. ಬಟ್ ಲೈಫ್ ಹೆಂಗ್ ಚೇಂಜ್ ಆಗಿದೆ ನೋಡಿ. ಅವತ್ತು ಬೈಕಲ್ಲಿ ಹೋಗಿದ್ದೀವಿ, ನಂತರ ಬೈಕಲ್ಲೂ ಮೋದಿಕೇರ್ ಪ್ರಾಡಕ್ಟ್ ಡೆಮೋಸ್ಟ್ರೇಷನ್ ಮಾಡಿದ್ವಿ, ಎಷ್ಟಿಲೋ ಕಾರ್ ತಗೊಂಡ್ವಿ, ಅವತ್ತು ಅದೇ ಡೆಮೋಸ್ಟ್ರೇಷನ್ ಕೆಲಸನೇ. ಸ್ವಿಫ್ಟ್ ಕಾರ್ ತಗೊಂಡ್ವಿ, ಇವತ್ತು BMW ಕಾರ್ ಅಲ್ಲಿ ಓಡಾಡ್ತಿದ್ವಿ. ಹೊರಗಡೆ ತುಂಬಾ ಕೆಲಸ ಚೇಂಜ್ ಆಗುತ್ತೆ, ಲೈಫ್ ಚೇಂಜ್ ಆಗಲ್ಲ. ಇವತ್ತು ಮೋದಿಕೇರಲ್ಲಿ 360 ಡಿಗ್ರಿ ಲೈಫ್ ಚೇಂಜ್ ಆಗಿದೆ, ಕೆಲಸ ಚೇಂಜ್ ಆಗಿಲ್ಲ. ಅದೇ BMW, ಅದೇ ಸಿಲ್ವರ್ ಡಿಪ್ಪು, ಅದೇ 100 ಡ್ರಾಪ್. ಅವತ್ತು ನಡ್ಕೊಂಡು ಹೋಗಾಗ್ಲೂ ಕೈಯಲ್ಲಿ ಡೆಮೋ ಕಿಟ್ ಇತ್ತು, ಇವತ್ತು BMW ಕಾರ್ ಓಡಿಸ್ತಿದ್ವಿ ಮೋದಿಕೇರಲ್ಲಿ. ಸೊ ಇವತ್ತು ಕೂಡ ಅದೇ ಡೆಮೋಸ್ಟ್ರೇಷನ್ ಇದೆ, ಡೆಮೋ ಕಿಟ್ ಇದೆ. ಯಾಕೆ ಹೇಳಿ, ನಾವು ಹೊರಟಿರೋದು ಹರ್ಗರ್ ಮೋದಿಕೇರ್ ಮಾಡಕ್ಕೆ. ನಮ್ ಕೆಲಸದ ಬಗ್ಗೆ ನಮ್ಗೆ ಬಹಳನೇ ಆತ್ಮಾಭಿಮಾನ ಇದೆ, ಹೆಮ್ಮೆ ಇದೆಯಾ ಫ್ರೆಂಡ್ಸ್? ಸೊ ಅದಕ್ಕೆ ನೀವೆಲ್ಲರೂ ಕೂಡ ಒಂದು ದಿ ಗ್ರೇಟೆಸ್ಟ್ ಪ್ಲಾಟ್ಫಾರ್ಮ್ ಇದ್ದೀರಾ, ನಿಮ್ಮ ಲೈಫ್ ಅಲ್ಲಿ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ಕಿದೆ. ನಮ್ಮ ಸೀನಿಯರ್ ಮೋಸ್ಟ್ ಲೀಡರ್ಸ್ ಗಳಿಗೆಲ್ಲ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ನಮ್ಮ ಅಪ್ಲೈನ್ ಗಳಿಗೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ. ಜೊತೆಗೆ ನನ್ನ ಸಾಥ್ ಕೊಟ್ಟಂತ ನಮ್ಮ ಟೀಮ್, ಇವತ್ತು ತುಂಬಾನೇ ಖುಷಿ ಆಗುತ್ತೆ. ಇವತ್ತು ಏನಾದ್ರು ಇಷ್ಟೊಂದು ಒಳ್ಳೆ ಸಕ್ಸಸ್ ಸ್ಟೋರೀಸ್ ನ ಬಿಲ್ಡ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಟೀಮ್ಗಳು ಸಪೋರ್ಟ್ ಮಾಡಿದ ಕಾರಣ. ಕಂಗ್ರಾಚುಲೇಷನ್ಸ್. ನಮ್ಮ ಹೆಮ್ಮೆಯ ಟೀಮ್ ವರ್ಕ್ ಅಲ್ಲಿ ಇವತ್ತೊಂದು ಅಲ್ಲಿ ಅವ್ರ ಇಂಡಿಯಾದಲ್ಲಿ ಒಂದು ಒಳ್ಳೆ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತೀವಿ. ನಮ್ಮ ಸಂತೋಷ್ ಶೆಟ್ಟಿ, ಅವತ್ತು ಅವ್ರ ಲೈಫ್ ತುಂಬಾನೇ ಡಿಫ್ರೆಂಟ್ ಆಗಿತ್ತು, ಬಟ್ ಇವತ್ತು 18 ಲ್ಯಾಕ್ಸ್ ಇನ್ಕಮ್, GBD ಅಚೀವ್ಮೆಂಟ್, ಈಗ ಫಾರ್ಷಿ ಕಾರ್ ತಗೊಳ್ತಿದ್ದಾರೆ. ಜೊತೆಗೆ ನಮ್ಮ ಮಾಣಿಕ್ಯ ಗಣೇಶ್ ದೇವಳಿಗೆ ಅವ್ರದ್ದು ಸಕ್ಸಸ್ ಸ್ಟೋರಿ ಕೂಡ ಗೊತ್ತಿದೆ. ಸೊ ಅವ್ರ ಒಂದು ಪ್ಯಾಷನ್, ಮೋದಿಕೇರ್ಲಿ ಅವರು ಕ್ರಿಯೇಟ್ ಮಾಡಿರುವಂತಹ ಸಕ್ಸಸ್ ಸ್ಟೋರಿ ಅಲ್ಟಿಮೇಟ್. ಸೊ ಜೊತೆಗೆ ನಮ್ಮ ಟೀಮ್ ವರ್ಕ್ ಅಲ್ಲಿ ಇಂದ ಸಾಕಷ್ಟು ಜನ ಇದ್ದಾರೆ ನಮ್ಗೆ ಅವತ್ತಿಂದ ಸಾಥ್ ಕೊಟ್ಟಂತ. ಮಿಸ್ಟರ್ ದಿನಕರ್ BS ಅವರು, ಸುಬ್ರಹ್ಮಣ್ಯ ಅವರು, ಶ್ರೀನಿವಾಸ್ ಮೂರ್ತಿ ಅವರು, ವೀರೇಶ್ ಅವರು, ಮಧುಸೂದನ್ ಶೆಟ್ಟಿ ಅವರು, PB ಚಂದ್ರಶೇಖರ್, ಇವರೆಲ್ಲ ನನ್ನ ಕಮಿಟಿಯಲ್ಲಿ ಬರ್ತಾರೆ. ಇವರೆಲ್ಲರೂ ಕೂಡ ಉಮೇಶ್ ಶೆಟ್ಟಿ ಅಂತ ನಮ್ಮ ಕ್ಲೋಸ್ ಫ್ರೆಂಡ್, ಜೊತೆಗೆ ಇವತ್ತು ತುಂಬಾ ದೊಡ್ಡ ಅಚೀವ್ಮೆಂಟ್ ಮಾಡಿದ್ದಾರೆ, ಪಾರ್ಟ್ ಟೈಮ್ ಮಾಡ್ತಿದ್ದಾರೆ, ಕಿಶೋರ್ ಕುಮಾರ್ ಅಂತ, ಕೇಶವಮೂರ್ತಿ, ಲೋಕೇಶ್ ದೇವಳಿಗ ಅಂತ, ಅವತ್ತಿಂದ ಇವತ್ತವರೆಗೂ ನಮ್ಮ ಜೊತೆ ಸಾಥ್ ಕೊಟ್ಟಂತ ವ್ಯಕ್ತಿಗಳು, ಯಶೋಧ ಅಂತ ರಾಯಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್ ಆಗಿದ್ದಾರೆ, ಆಮೇಲೆ ದಿವ್ಯಧರ್ ಶೆಟ್ಟಿ ಅಂತ, ಶಾರ್ಟ್ ಟೈಮ್ ಅಲ್ಲಿ ಒಂದು ತುಂಬಾ ದೊಡ್ಡ ಸಕ್ಸಸ್ ಸ್ಟೋರೀಸ್ ಬಿಲ್ಡ್ ಮಾಡಿ
ಸೊ ಜೊತೆಗೆ ಪುಷ್ಪವತಿ ಅಂತ ಬಿಟ್ಟು ಸಿಂಗಾಪುರದಿಂದ, ಸಂತೋಷ ಏನಂತ, ರಾಘವೇಂದ್ರ ಶೆಟ್ಟಿ ಅಂತ ಬಯಲಿನಲ್ಲಿ ಮರುನ್ ಇಂಜಿನಿಯರ್ ಆಗಿ ಇವತ್ತು ತುಂಬಾ ದೊಡ್ಡ ಅಚೀವ್ ಮಾಡಿದ್ದಾರೆ. ಜೊತೆಗೆ ರಘು ಅಯ್ಯಸ್, ರಾಜೇಂದ್ರ ಶಿರಾಲಿ, ಜೊತೆ ನಮ್ಮೆಲ್ಲ ಎಂಟರ್ ಟೀಮ್ ವರ್ಕ್ ಗೆ ಥ್ಯಾಂಕ್ ಯು ಸೋ ಮಚ್, ನಮ್ಮ ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್, ನಮ್ಮೆಲ್ಲ ಅಪ್ಲೈನ್ ಗಳಿಗೆ ಥ್ಯಾಂಕ್ ಯು ಸೋ ಮಚ್ ಡಿಯರ್ ಫ್ರೆಂಡ್ಸ್. ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. 2025 ಇಸ್ವಿಗೆ ನಮ್ಮ ಶಕ್ತಿ ಏನಂತಬಿಟ್ಟು ಇಡೀ ದೇಶಕ್ಕೆ ನಾವು ಪ್ರೂವ್ ಮಾಡ್ತಿದೀವಿ ಥ್ರೂ ಮೋದಿ ಕೇರ್ ಮುಖಾಂತರ. ಮೋದಿ ಕೇರ್ ಪವರ್ ಏನಂತಬಿಟ್ಟು ದೇಶಕ್ಕೆ ಪ್ರೂವ್ ಮಾಡ್ತಿದೀವಿ, ಭಾರತದ ಪವರ್ ಏನಂತಬಿಟ್ಟು ಪ್ರಪಂಚಕ್ಕೆ ಪ್ರೂವ್ ಮಾಡ್ತೀವಿ ಮೋದಿ ಕೇರ್ ಮುಖಾಂತರ. ಸೊ ನೀವೆಲ್ಲರೂ ಕೂಡ ಒಂದು ರೈಟ್ ಪ್ಲಾಟ್ಫಾರ್ಮ್ ಹೊಂದಿದೀರಾ, ಎಲ್ಲರ ಜೊತೆ ಕೆಲಸ ಮಾಡೋಣ. 25ನೇ ವರ್ಷದ ಆನಿವರ್ಸರಿ ಬರ್ತಾ ಇದೆ, ಒಂದು ಗ್ರೇಟೆಸ್ಟ್ ಗ್ರೇಟೆಸ್ಟ್ ನ್ಯೂಸ್ ಗಳು ನಿಮ್ಮೆಲ್ಲರಿಗೋಸ್ಕರ ಇದೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಬ್ಯೂಟಿಫುಲ್ ಮ್ಯಾನೇಜ್ಮೆಂಟ್ ಆಗಿರತಕ್ಕಂತಹ ರಾಹುಲ್ ಶಂಕರ್ ಸರ್, ಜೊತೆಗೆ ನಮ್ಮ ಪ್ರಶಾಂತ್ ಪ್ರೇಮ್ ಸರ್ ಇರ್ಬೋದು, ಸುಬ್ರತ ಸರ್ ಇರ್ಬೋದು, ರುಜಿಲ್ ಸರ್ ಇರ್ಬೋದು, ವಂಡರ್ಫುಲ್ ಸಪೋರ್ಟ್ ಮಾಡ್ತಾರೆ. ಅಂಡ್ ನಮ್ಮ ಭಾಸ್ಕರ್ ಸರ್ ಅಂಡ್ ಹ್ಯಾಟ್ಸ್ ಆಫ್ ಮಂಜುನಾಥ್ ಸರ್, ನಿಮಗೆ ASM ಮಂಜುನಾಥ್ ಸರ್, ಯಾಕೆಂತೇಳಿದ್ರೆ ನೀವ್ ಇವತ್ತು ತಗೊಳತಂತ ಒಂದೊಂದು ಸ್ಟ್ಯಾಂಡ್ ಇವತ್ತು ಕರ್ನಾಟಕಕ್ಕೆ ಮೋದಿ ಕೇರ್ ಪರಿಚಯ ಆಗ್ತಿದೆ, ಜೊತೆಗೆ ಮೋದಿ ಕೇರ್ನ ಹಳೆ ದಿನಗಳ ಪರಿಚಯ ಆಗ್ತಿದೆ, ಹೊಸ ದಿನಗಳಕ್ಕೂ ನೀವು ಏನು ಹೊಸ ಅಡ್ವಾನ್ಸ್ ಪ್ಲಾನ್ ಮಾಡ್ಕೊಂಡು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಿದ್ದೀರಾ. ಇಂಥೊಂದು ಗ್ರೇಟೆಸ್ಟ್ ಪ್ಲಾಟ್ಫಾರ್ಮ್ ಸೃಷ್ಟಿ ಮಾಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ, ಈ ಒಂದು ಸೆಷನ್ ಅಟೆಂಡ್ ಮಾಡಿದಂತ ನಿಮ್ಗೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೀನಿ. ಲೈಫ್ ಅನ್ನೋದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಡಿಯರ್ ಫ್ರೆಂಡ್ಸ್, ಬಟ್ ದಿಸ್ ಇಸ್ ಜಸ್ಟ್ ಎ ಬಿಗಿನಿಂಗ್. ನಮ್ ಕೆಲಸ, ನಮ್ ಜವಾಬ್ದಾರಿ ಇನ್ನಷ್ಟು ಜಾಸ್ತಿ ಇದೆ, ಅದನ್ನ ಖಂಡಿತ ಮುಂದಿನ ಇನ್ವಾಲ್ವ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು ಆಲ್. ಥ್ಯಾಂಕ್ ಯು ವೆರಿ ಮಚ್ ಮಂಜುನಾಥ್ ಅವರೇ. ಸೊ ಒಂದು ಯಂಗ್ ಏಜ್ ಅಲ್ಲಿ ಬೇಕಾದಷ್ಟು ಕಷ್ಟಪಟ್ಟು ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ ಆಗ್ತಾ ಸುಮಾರು ಜನ ಹೇಳ್ತಾರೆ, ಯಾರು ನೋಡದೆ ಇರುವಂತ ಟೈಮ್ ಅಲ್ಲಿ ನಿಮ್ಮ ಒಂದು ಎಫರ್ಟ್ ಹಾಕಿದಾಗ ಎಲ್ಲಾರು ಕೂಡ ನಿಮ್ಮನ್ನ ನೋಡಕ್ ಸ್ಟಾರ್ಟ್ ಮಾಡ್ತಾರೆ ಅಂತ. ಸೊ ಅದು ಕೂಡ ಇವಾಗ ಮೋಸ್ಟ್ಲಿ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್, ಮಿಡ್ ನೈಟ್ ಎಕ್ಸ್ಪೀರಿಯ ಕಲಿತಾ ಕಲಿತಾ ಇವಾಗ ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ. ಸೊ ಅದಕ್ಕೆ ಒಂದು ಮಿರಾಕಲ್ ಇಲ್ಲ ಅಂತ ಹೇಳಿದ್ರೆ, ಈಗ ಒಂದು ಕಂಪ್ಲೀಟ್ ಚಾಂಪಿಯನ್ ಟೀಮ್ ನ ಈ ರೀತಿ ಬಿಲ್ಡ್ ಮಾಡಿರೋದು. ಸೊ ಬೇಕಾದಷ್ಟು ಒಂದು ಒಳ್ಳೆ ಡೈರೆಕ್ಷನ್ ಅಲ್ಲಿ ಸ್ಟ್ರಾಂಗ್ ಆಗಿ ವೆರಿ ಫಾಸ್ಟ್ ಆಗಿ ಬೆಳೀತಾ ಇರುವಂತ ಒಂದು ಟೀಮ್ ಕಟ್ಟೋದಕ್ಕೆ ಹೇಗೆ ಆಯ್ತು. ಸೊ ಈವನ್ ಸ್ಟ್ರಗಲ್ ಎಲ್ಲಾರು ಕೂಡ ಪಡ್ಲೇಬೇಕು, ಸ್ಟ್ರಗಲ್ ಆದ್ಮೇಲೆ ಅದ್ರಲ್ಲಿ ಇರುವಂತ ಒಂದು ಖುಷಿ, ಅದು ಸಕ್ಸಸ್ಫುಲ್ ಆದಾಗ. ಸೊ ಅದನ್ನು ಕೂಡ ನೋಡಿದಿರ. ಸೊ ಇದಿಷ್ಟು ಕೂಡ ಒಂದು ಬೇಕಾದಷ್ಟು ಸಕ್ಸಸ್ಫುಲ್ ಆದಾಗ ಬೆಟರ್ ಅನ್ಸುತ್ತೆ. ಸೊ ಮಂಜುನಾಥ್ ಶೆಟ್ಟಿ ಅವರ ಒಂದು ಜರ್ನಿ, ಇವಾಗ ಅವರ ಒಂದು ಜರ್ನಿ, ಹಾಗೇನೆ ಹೇಗೆ ಸ್ಟ್ರಗಲ್ ಇಂದ ಸಕ್ಸಸ್ಫುಲ್ ಆಯ್ತು, ಸಕ್ಸಸ್ಫುಲ್ ಇಂದ ಎಂಟೈರ್ ಟೀಮ್ ಹೇಗೆ ಪವರ್ಫುಲ್ ಆಗಿ ಬೆಳೀತಾ ಇದೆ ಅದನ್ನು ಕೂಡ ಶೇರ್ ಮಾಡಿದ್ದಾರೆ. ಸೊ ಅವರ ಒಂದು ಡೆಡಿಕೇಟೆಡ್ ಕನ್ಸಿಸ್ಟೆಂಟ್ ಅಂಡ್ ಒಂದು ಫಾಸ್ಟೆಸ್ಟ್ ಗ್ರೋಯಿಂಗ್ ಟೀಮ್ ನ ಬಿಲ್ಡ್ ಮಾಡೋದಕ್ಕೆ ರಿಯಲಿ ಹ್ಯಾಟ್ಸ್ ಆಫ್. ಅವರ ಎಂಟೈರ್ ಟೀಮ್ ಹೇಗೆ ಬೆಳೀತಾ ಇದೆ, ಎಸ್ಪೆಷಲಿ ಯಂಗ್ ಟೀಮ್ ಎಷ್ಟು ಫಾಸ್ಟ್ ಆಗಿ ಫೋಕಸ್ಡ್ ಆಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೇಗೆ ಬೆಳಿಬಹುದು ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಇವರ ಟೀಮ್ ಅಲ್ಲಿ. ಸೊ ಇನ್ನು ಮಂಜುನಾಥ್ ಅವರು ಕೂಡ ಇನ್ನು ಎಂಗೇಜ್. ಸೊ ಅದೇ ತರ ಒಂದು ದೊಡ್ಡ ಒಂದು ಯಂಗ್ ಟೀಮ್ ನ ರಿಯಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಒಂದು ಇಂಡಸ್ಟ್ರಿ ಬಿಲ್ಡ್ ಮಾಡೋದಕ್ಕೆ ರೆಡಿ ಆಗ್ತಿದ್ದಾರೆ, ರೆಡಿ ಮಾಡಿದ್ದಾರೆ ಕೂಡ. ಸೊ ಇದು ಇನ್ನೂ ಬೆಳೆಯುತ್ತೆ. ಸೊ ಇನ್ನು ಎಷ್ಟು ಬೆಳೆಯುತ್ತೆ ಬೆಳೆಯುತ್ತೆ ಇಲ್ಲ ಇನ್ನು ಎಲ್ಲೆಲ್ಲಿ ಬೆಳೆಯುತ್ತೆ ಎಲ್ಲಾರು ಕೂಡ ನೋಡ್ತೀರಾ, ಹಾಗೇನೆ ನೀವು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೊ ಮಂಜುನಾಥ್ ಶೆಟ್ಟಿ ಅವರಿಗೆ ಆಮೇಲೆ ಮಮತಾ ಅವರಿಗೆ ಅವರ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ, ಮತ್ತೆ ನಮ್ಮ ದಿಲ್ಸೆ ಪ್ರೋಗ್ರಾಮ್ ನ ಕಡೆಯ ದಿನಕ್ಕೆ ಎಂಟ್ರಿ ಆಗ್ತಿದ್ರೆ ಮಂಜುನಾಥ್ ಅವರೇ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಟೈಮ್ಗೆ, ಆಮೇಲೆ ಮಮತಾ ಮೇಡಮ್ಗೂ ಕೂಡ ಥ್ಯಾಂಕ್ ಯು. ಸೊ ಈ ಒಂದು ದಿಲ್ಸೆ ಪ್ರೋಗ್ರಾಮ್ ನ ಲಾಸ್ಟ್ ಡೇಗೆ ಬರ್ತಾ ಇದೀವಿ. ಸೊ ಇವತ್ತು ಒಂದು ಪವರ್ಫುಲ್ ವೀಕೆಂಡ್ ಮಂತ್ ಎಂಡ್ ಅಲ್ಲೂ ಕೂಡ ಮಂಜುನಾಥ್ ಶೆಟ್ಟಿ ಅವರು ಅವರ ಟೈಮ್ ಕೊಟ್ರು. ಸೊ ಹೀಗೆ ಕಂಟಿನ್ಯೂ ಮಾಡ್ತಾ ನಮ್ಮ ಒಂದು ಫೈನಲ್ ಡೇ. ಸೊ ನಮ್ಮ ಆಲ್ರೆಡಿ ಮಂಜುನಾಥ್ ಶೆಟ್ಟಿ ಅವರು ಹೇಳಿದ್ದಾರೆ ಯಾರು ಅಂತ, ಆಲ್ರೆಡಿ ಎಲ್ಲರಿಗೂ ಕೂಡ ನಮ್ಮ ವಿಡಿಯೋದಲ್ಲೂ ಕೂಡ ಗೊತ್ತಾಗಿದೆ ಯಾರು. ಸೊ ಕರ್ನಾಟಕದ ಇವಾಗ ನಿನ್ನೆ ನಮ್ಮ ತಂದೆ ತಾಯಿ ಅಂತ ಹೇಳಿದೆ ಕರ್ನಾಟಕ ಟೀಮ್ಗೆ. ಸೊ ಕರ್ನಾಟಕಕ್ಕೆ ಒಬ್ರು ಅಣ್ಣ ಕೂಡ ಇದ್ದಾರೆ. ಸೊ ಎಂಟೈರ್ ಲೀಡರ್ಶಿಪ್ಗೆ
ಒಂದು ಸ್ಟ್ರಾಂಗ್ ಬ್ರದರ್ ಇದ್ದಾಗ ಹೇಗೆ ಸ್ಟ್ರಾಂಗ್ ಆಗಿ ಆ ಫ್ಯಾಮಿಲಿ ಫೀಲ್ ಆಗುತ್ತೆ, ಹಾಗೇನೆ ಒಬ್ಬ ದೊಡ್ಡಣ್ಣ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ ಫ್ಯಾಮಿಲಿ ಹೇಗೆ ಬೆಳೆಯುತ್ತೆ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಸ್ಟ್ರಾಂಗ್ ಆಗುತ್ತೆ. ಸೊ ಆತರ ಒಬ್ಬ ಸ್ಟ್ರಾಂಗ್ ಪರ್ಸನ್, ಅದು ಒಂದು 5 ಇಯರ್ಸ್ ಓಲ್ಡ್ ಮೈಂಡ್ ಇದ್ದಾಗ ಹೇಗಾಗತ್ತೆ. ಸೊ 5 ಇಯರ್ಸ್ ಮೈಂಡ್ ಜೊತೆಗೆ ದೊಡ್ಡಣ್ಣ ಇಬ್ರು ಕೂಡ ಜೊತೆಗೆ ಬರ್ತಾ ಇದಾರೆ ಹೇಗಾಗುತ್ತೆ. ಸೊ ಅದು ನಾಳೆ ಗೊತ್ತಾಗುತ್ತೆ ನಮ್ಮ ವಿಜಯ್ ಡಿಜಿಯವರು ಆಮೇಲೆ ಮಮತಾ ಮೇಡಮ್ ಜೊತೆಗೆ. ಸೊ ಇವರ ಒಂದು ಜರ್ನಿಯಲ್ಲಿ ಹೇಗೆ ನಮ್ಮ ಕರ್ನಾಟಕನ ಇಷ್ಟೊಂದು ಸ್ಟ್ರಾಂಗ್ ಆಗೋದಕ್ಕೆ ಒನ್ ಆಫ್ ದಿ ಮೇನ್ ಮೇನ್ ಪರ್ಸನ್ ಇಬ್ರು ಇದ್ರು, ರಾಜು ಡಿಜಿ ಸರ್ ಅಂಡ್ ವಿಜಯ್ ಡಿಜಿ ಇಬ್ರಲ್ಲೂ ನಮ್ಮ ಒನ್ ಆಫ್ ದಿ ಬ್ರದರ್ ರಾಜು ಡಿಜಿ ಅವರ ಬ್ರದರ್ ಆಗಿದ್ರು ಕೂಡ ಅವರ ಅಪ್ಲೈನ್ ಆಗಿ ವಿಜಯ್ ಡಿಜಿ ಅವರು ನಾಳೆ ನಮ್ಮ ದಿಲ್ ಸೇ ಪ್ರೋಗ್ರಾಮ್ ನ ಕಡೆಯ ದಿನಕ್ಕೆ ಏನ್ ಹೇಳ್ಬೋದು ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ನಮ್ಮ ವಿಜಯ್ ಡಿಜಿ ಅವರೇ ಬರ್ತಾ ಇದಾರೆ. ಸೊ ಈ ದಿಲ್ಸೆ ಪ್ರೋಗ್ರಾಮ್ ನ ಎಂಡ್ಗೆ ಪರ್ಫೆಕ್ಟ್ ಪರ್ಸನ್ ನಮ್ಮ ವಿಜಯ್ ಡಿಜಿ ಅವರು. ಸೊ ಅವ್ರ ಕಡೆಯಿಂದ ಈ ಒಂದು ಪ್ರೋಗ್ರಾಮ್ ನಾಳೆ ಕಂಪ್ಲೀಟ್ ಮಾಡೋಣ. ಸೊ ನಾಳೆ ಮಂತ್ ಎಂಡ್ ಕೂಡ, ಸೊ ಈ ಒಂದು ದಿಲ್ಸೆ ಪ್ರೋಗ್ರಾಮ್ ಕೂಡ ಕಡೆಯ ದಿನ. ಸೊ ಮತ್ತೆ ನಾಳೆ ಸೇಮ್ ಟೈಮ್ ಕನೆಕ್ಟ್ ಆಗೋಣ, 8:50, 9:00 ಸ್ಟಾರ್ಟ್ ಮಾಡೋಣ. ಸೊ ಟಿಲ್ ದೆನ್ ಹ್ಯಾವ್ ಎ ಗ್ರೇಟ್ ಮಂತ್ ಎಂಡ್, ಹ್ಯಾವ್ ಎ ಗ್ರೇಟ್ ವೀಕೆಂಡ್, ಹ್ಯಾವ್ ಎ ಗ್ರೇಟ್ ನೈಟ್. ಮತ್ತೆ ಎಲ್ಲರಿಗೂ ಗುಡ್ ನೈಟ್, ಥ್ಯಾಂಕ್ ಯು.